ಆತ್ಮೀಯ ಬಂಧುಗಳೇ ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ ಮುಖ್ಯವಾಗಿ ಎ ಪಿ ಪಿ ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಈ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿದೆ ನ್ಯಾಯಾಲಯದ ಕಲಾಪಗಳಲ್ಲದೇ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು ಈ ಸಮಯವನ್ನು ಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ ಈ ಒಂದು ವೇದಿಕೆಯಿಂದ ಕಳೆದ ಮೇ ಇಪ್ಪತ್ತಾರನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಾಸ ನ್ಯಾಯಾಲಯದ ಗೌರವನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ಯ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾಂತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯ ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ ನೂರು ದಿನ ನೂರ ಎರಡು ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿ ಸುರುಳಿಯನ್ನು ವಿಡಿಯೋ ಭಾವ ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ ನೂರ ಎರಡು ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಯೂ ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ ನಿಮಗೆ ಅದು ಮನಮಟ್ಟುವ ರೀತಿಯಲ್ಲಿ ಇದ್ದಲ್ಲಿ ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಇನ್ನು ಸಾಕಷ್ಟು ಹೆಚ್ಚಿನ ವಿಷಯಗಳನ್ನ ತಾವು ಪಡೆದುಕೊಳ್ಳಕ್ಕೆ ಈ ಫಾಲೋ ಮಾಡಿ ಧನ್ಯವಾದಗಳು ನಮಸ್ಕಾರ ದೇ ನೋ ದಟ್ ದನ್ ಓಲ್ಡನ್ ಡೇಸ್ಟೈನ್ ಇನ್ ದಿ ಉರ್ದು ಲ್ಯಾಂಗ್ವೇಜ್ ಇಟ್ ವಾಸ್ ದೇರ್ ವಾಸ್ ಇನ್ಫ್ಲೂಯನ್ಸ್ ಆಫ್ ಉರ್ದು ಬಿಕಾಸ್ ದೇ ಆರ್ ಆಲ್ ಅಂಡರ್ ಗವರ್ನೆನ್ಸ್ ಆಫ್ ಹೈದರಾಬಾದ್ ನಿಜಾಮ್ಸ್ ಅಂಡ್ ಆಸ್ ಫಾರ್ ಎಸ್ ದಿಸೂರ್ ಅಂಡ್ ಐ ಮೀನ್ ಬಳ್ಳಾರಿ ಅಂಡ್ ಅದರ್ ಸೈಡ್ ಆರ್ ಕನ್ಸರ್ಡ್ ಬಳ್ಳಾರಿ ಕಮ್ ಅಂಡರ್ ದಿ ಮದ್ರಾಸ್ ಪ್ರಾವಿನ್ಸ್ madras province jurisdiction there was some other law but as far as old mysore is concerned in fact a consolidated law called mysore land revenue code 1888 was in force so after consolidation of karnataka on 1st november 1956 and else thereafter karnataka declared as the state of mysore and renamed as karnataka in the year 1974 so as far as land is concerned as far as land is concerned they are classified into two classes in general lands including cultivable lands and also and also the properties such as sites that is other than cultivable lands so friends as far as today's speech is concerned please everyone uh, keep this one pen and one uh, paper because as far as our practice is concerned uh, provisions are very limitedly used by us uh, and uh, in fact uh, uh, as your friends know we are only particular about either 49 of karnataka land revenue act section 49 or section 136 not more than that so that is the problem and very interestingly the revenue courts are also. The revenue courts are also limited themselves to when advocates enter into the revenue court all either they came with uh, by preferring an appeal, or a revision, not more than that. Before, uh, in fact, uh, either in a taluka level or in a subdivision level or in a district level. So only 49 and 136, so that is section 49 and 136 of Karnataka Land Revenue and Of course, as far as appeal is concerned, it is quite natural and it's quite sufficient. But to implement these laws, particularly these two provisions, because as we advocate, only we are able to uh, enter into the revenue courts with these two provisions only. So when such being the situation, in the year 1956 onwards, a commission was made, and uh, this Karnataka Land Revenue Act 1964, Karnataka Land Revenue Act 1964, was uh, came into force. And in fact, uh, 1964, when Karnataka Land Revenue Act came into force, my friends, it is only enactment was implemented uh, on. act number 12, 1964, 98, 1962. In fact, it was numbered as 1962 and it was it came into force on 9th August, 1964, but uh, it was it was fully came into picture or implemented in the year 1964 as act number 12. Act number 12. So let us uh, uh, let us think of what is the necessity of this law? Or what is the mode to be adopted? Because after in fact, consolidation of Karnataka that is Bombay Revenue Code is merged with, and also the provincial laws, such as the provincial act as far as Madras region is concerned, and Hyderabad is concerned, that is what we call, now called as Kalyana Karnataka. Formerly it was called as Hyderabad Karnataka and then old Mysore province. So this Land Revenue Act probably. Uh, as we advocates it is not only surrounding uh, surrounding around either section 49 or 136 of the act and at the same time friends you know uh, as far as this uh, 64 act is concerned mere implementation act is not sufficient unless until the concerned rules are formulated no one can implement the, any enactment effectively as you all know, uh, what is the need of this uh, Karnataka Land Revenue Act? What is its significance? Uh, what is the necessity of these rules? It is, uh, it is quite natural. One can, uh, because we are not uh, going through the, uh, the basics of the any enactment, because we being the advocates, when there is a problem, let us see into the facts of the case and uh, under what provision they, is there any provision or relief or something else, then we go for it only. But as far as land revenue act is concerned, sir, first we must know what is the meaning of land. That is very important. Unless and until we know the meaning of the land, uh, I think it is uh, not uh, so. It is not so justifiable in reading Karnataka land revenue. So, in fact, we are all. Uh, in fact, while studying LLB gone through this subject in brief for 20 or 30 marks or 25 marks and as far as this TP Act is concerned, there is a clear definition in Transfer of Property Act as far as the land is concerned. So please make note of a provision under Karnataka Land Revenue Act, the land is defined under Karnataka Land Revenue Act, the land is defined in fact that is not exhaustive definition according to that provision land means uh, anything attached to the earth which which uh, yields some income uh, either by way of uh, tenancy or by cultivation or by letting the same etc etc so section 2 clause 14 2 clause 14 of Karnataka land revenue act at the same time section 2 clause 18 section 2 clause 18 of karnataka land reform i mean land revenue rules of 1966 so you make a distinction because as far as uh, karnataka land revenue act is concerned the definition and compared with the definition under karnataka land revenue rules the definition in fact defined under the rules is more exhaustive than uh, defined in the act so section 2.8, i mean 2.14, and section 2.18, 2.14 of karnataka land revenue act and 2.14 of karnataka land revenue rules, 2.18, 2.14, and 2.18. so if you go through these two provisions, certainly we can make out meaning of the land. and there are lands, as early told by me, lands which are cultivable and lands which are

So my friends to know to know what is the in fact the basic structure of the uh, Karnataka Land Revenue Act or rules I just want to make it clear you just go through one RTC extract you just go through one RTC extract wherein so from column 1 to 13 there are 13 columns. From column number 1 to 13, entire history of a land, entire history of a land, including survey number, nature, assessment, cultivation, nature of crop, etc. If any existing rights are encumbrances, everything is uh, used to be entered in the RTC extract or in uh, Kannada it is called as Pahani. In fact, it is not Kannada work, it is a Persian work. Uh, in fact, the since uh, that was in long use, still uh, people used to call uh, the document as Pahani Pahani. In fact, it is in general RTC extract. I'll just show one model. In fact, everybody knows uh, this uh, RTC extract. You just go through once. From here, column number one. The last column is 13 here. Last column is 13. So everybody knows. In fact, everybody are very uh, egoistic. egoistic. I am uh, the owner of, owner of this land. I am owner of this property, etc., etc. Et so my friends, nobody, no gentleman or no individual are the owners of any land because the real owner is the state. Real owner is the state you just go through this rtc extract you can see this uh, column number 1 column number 1 column number 1 it pertains to survey number first column survey number and column number 2 column number 2

ಆ ಕಾಲಮ್ ನಂಬರ್ ಫೋರ್ ನಂತರ ಕಾಲಂ ನಂಬರ್ ಫೈವ್ ಅಲ್ಲಿ ಅದು ಎಂತ ಜಮೀನು ನೀರಾವರಿನ ಅಥವಾ ಕುಶ್ಕಿನ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಸೊ ಸೆಕ್ಷನ್ ಐ ಮೀನ್ ಕಾಲಂ ನಂಬರ್ ಫೋರ್ ಯು ಪ್ಲೀಸ್ ಕಂಪೇರ್ ವಿಟ್ ಇತ್ ವಿತ್ ಕಾಲಂ ನಂಬರ್ ನೈನ್ ಕಾಲಂ ನಂಬರ್ ಫೋರ್ ರಿಗಾರ್ಡಿಂಗ್ ಅಸೆಸ್ಮೆಂಟ್ ಆರ್ ರೆವಿನ್ಯೂ ಐ ಮೀನ್ ಟ್ಯಾಕ್ಸ್ ಕಾಲಂ ನಂಬರ್ ಫೋರ್ ದೇರ್ ಆರ್ ಟೂ ಬಾಕ್ಸಸ್ ಅದ್ರಲ್ಲಿ ರೂಪಾಯಿ ಮತ್ತು ಪೈಸೆ ಅಂತ ಕೊಟ್ಟಿದೆ ನೋಡಿ ಅಲ್ಲಿ ಅಷ್ಟು ಕಂದಾಯ ಫಿಕ್ಸ್ ಮಾಡಿರ್ತಾರೆ ಮೊದಲನೇದೇನಿದೆ ಸರ್ವೆ ನಂಬರ್ ಇದೆ ಎರಡನೇದು ಏನಿದೆ ವಿಸ್ತೀರ್ಣದ ಬಗ್ಗೆ ಅದರ ನೇಚರ್ ಬಗ್ಗೆ ಇದೆ ಮೂರನೇದು ಏನಿದೆ ಮೂರನೇದೇನಿದೆ ನಾಲ್ಕನೇದೇನಿದೆ ಏನಿದೆ ಸ್ವಲ್ಪ ಹಾಗೆ ನೋಡಿ ಸೊ ಒಂಬತ್ತನೇ ಕಾಲಂ ಏನಿದೆಯಲ್ಲ ಅಲ್ಲ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಅಲ್ಲಿ ನಾವೆಲ್ಲರೂ ಹೇಳ್ತಿರ್ತೀವಿ ನಾನ್ ಮಾಲೀಕ ನಾನ್ ಮಾಲೀಕ ನಾನ್ ಮಾಲೀಕ ಅಂತ ನಾವು ಯಾವುದೇ ದಾಖಲಿನಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ವಿ ಆರ್ ನಾಟ್ ಆಬ್ಸಲೂಟ್ ಓನರ್ಸ್ ಎಂಟೈರ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಲ್ಯಾಂಡೆಡ್ ಪ್ರಾಪರ್ಟಿ ಆರ್ ಹೌಸ್ ಪ್ರಾಪರ್ಟೀಸ್ ಕಲ್ಟಿವೇಬಲ್ ಆರ್ ನಾನ್ ಕಲ್ಟಿವೇಬಲ್ ಲ್ಯಾಂಡ್ ದಿ ಎಂಟೈರ್ ರೈಟ್ ವೆಸ್ಟೆಡ್ ವಿತ್ ದಿ ಗೌರ್ನಮೆಂಟ್ ಆ್ಯಂಡ್ ಗೌರ್ನಮೆಂಟ್ ಅಲೋ ಅ ಪರ್ಸನ್ ಟು ಕಲ್ಟಿವೇಟ್

ಸೊ ಮೂರು ರೂಪಾಯಿ ಅರವತ್ತೈದು ಪೈಸಕ್ ಒಂದು ವರ್ಷದ ಕಂದಾಯ ಅದು ನಾವು ಉಳುಮೆ ಮಾಡ್ತಕ್ಕಂಥ ಜಮೀನು ಇಪ್ಪತ್ತೈದು ಗುಂಟೆ ಅಲ್ಲಿ ಕಾಲಂ ನಂಬರ್ ನೈನ್ ಅಲ್ಲಿ ಏಳುತ್ತ ಯಾವ ರೀತಿ ಕಬ್ಜಾದಾರ ಕಬ್ಜಾ ಮತ್ತು ಸ್ವಾಧೀನದಾರನ ಹೆಸರು ಅವನ ವಿಳಾಸ ತಂದೆ ಹೆಸರಾಗ್ಬಿರ್ಬೋದು ಎಡ್ಸೆಟ್ರಾ ಎಡ್ಸೆಟ್ರಾ ಕ್ಲಿಯರ್ ಆಯ್ತಾ ಇವಾಗ ನಾವೇನು ತಿಳ್ಕೊಂಡಿದ್ವಿ ಇಲ್ಲಿವರೆಗೆ ನಾನು ಆ ಪ್ರಾಪರ್ಟಿ ನಂದು ಅಷ್ಟು ಎಕರೆ ಇದೆ ನಂದು ಇಪ್ಪ ಇಷ್ಟು ಪ್ರಾಪರ್ಟಿ ಇದೆ ನಂದು ಹಾಗಿದೆ ಹೀಗಿದೆ ಅಂತ ಹೇಳ್ಕೊಂಡ್ತಾ ಇರ್ತೀವಿ ನಾವು ವಾಸ್ತವವಾಗಿ ಯಾವುದೇ ವೈಯಕ್ತಿಕ ವ್ಯಕ್ತಿಗೆ ಸೇರಿರಲ್ಲ ಎಲ್ಲ ಜಮೀನು ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಜಮೀನು ಅದನ್ನು ನಾವು ಸರ್ಕಾರಕ್ಕೆ ನಾವು ಕಂದಾಯ ಕಟ್ಟಿ ಇಷ್ಟು ಎಕರೆಗೆ ಇಷ್ಟು ಅಥವಾ ಕುಂಟೆಗೆ ಇಷ್ಟು ಅಂತ ಅದನ್ನು ನಿರ್ದಿಷ್ಟವಾಗಿ ಫಿಕ್ಸ್ ಮಾಡ್ತಾರೆ ಅದನ್ನು ಕಟ್ಟಿ ಆ ಕಂದಾಯ ಕಟ್ಟಿ ನಾವು ಸ್ವಾಧೀನ ಒಂದಿ ಕಬ್ಜೆ ಅಥವಾ ಸ್ವಾಧೀನ ಅಂತ ಕರೀತಾರೆ ಒಂದಿನ ನಾವು ಅದನ್ನು ಉಳುವೆ ಮಾಡ್ತಾ ಇದ್ರೆ ಮಾತ್ರ ನಮ್ಮನ್ನ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಕಡೆ ಅದೇನು ಡೆಫಿನೇಷನ್ ಕ್ಲಾಸ್ ಇದೆಯಲ್ಲ ಅಲ್ಲಿ ಇದೆ ನೋಡಿ ಅಗ್ರಿಕಲ್ಚರ್ 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 ಇಸ್ಟ್ ಅಂತ ಹೇಳಿ ಆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ನಲ್ಲಿ ಸೆಕ್ಷನ್ ಟೂ ನಲ್ಲಿ ಹೇಳಿದ್ದಾರೆ ಸ್ವಲ್ಪ ಆಗಿದೆ ಅಲ್ಲೇ ಅದೇ ಜೊತೆಲಿ ಬರ್ಕೊಳ್ತಾ ಹೋಗ್ಲಿ ಅದನ್ನ ಯಾಕಂದ್ರೆ ಡೆಫಿನೇಷನ್ ಬಹಳ ಇಂಪಾರ್ಟೆಂಟ್ ವೆರಿ ಫ್ಯೂ ಅನೇಕ ಬಹಳ ಅಷ್ಟರಲ್ಲಿ ಇರಲ್ಲ ನಿಮ್ ನಿಮ್ಗೆ ಆ ಸರಿನ ಹೇಳಿದೀನಿ ನಾನು ದಿನನಿತ್ಯ ಟು ರಿಟರ್ನ್ ಸ್ಟೇಟ್ಮೆಂಟ್ ಅಂತೀವಿ ಎಲ್ಲಿ ಸಿ ಪಿ ಸಿ ನಲ್ಲಿ ಅದನ್ನ ಡಿಫೈನ್ ಮಾಡಿಲ್ಲ ಮತ್ತೆ ನಾವು ಜೊತೆಗೆ ಇಶ್ಯೂ ಇದು ಸಾರಿ ಸೂಟ್ ಅಂತ ಪ್ರತಿ ಸೆಕ್ಷನ್ ಅಲ್ಲೂ ವರ್ಡ್ ಯೂಸ್ ಮಾಡ್ತೀವಿ ಅಲ್ಲೂ ಸಹ ಯಾವುದೇ ಸೂಟ್ ಅಂತಕ್ಕಂಥದ್ದು ಡೆಫಿನೇಷನ್ ಹೇಳಿಲ್ಲ ಬಟ್ ಫಾರ್ಚುನೇಟ್ಲಿ ಆಸ್ ಫಾರ್ ಆಸ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ಅಂಡ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಸ್ ಕನ್ಸರ್ನ್ ನೀವು ಫ್ರೆಂಡ್ಸ್ ಅದನ್ನ ಡೆಫಿನೇಷನ್ ಕ್ಲಾಸ್ನ ನೀವು ಪದೇ ಪದೇ ಸ್ವಲ್ಪ ತಿರುಗಿ ಹಾಕ್ತಿದ್ರೆ ನಮಗೆ ಅರ್ಥ ಸಿಗುತ್ತೆ ನಾವ್ ಏನನ್ನ ಹೇಳ್ಕೊಳ್ತಾ ಇದೀವಿ ಜಮೀನು ಅಂತವಾ ಅಥವಾ ನಿವೇಶನಗಳು ಅಂತ ಕರಿತೀವಲ್ಲ ಅದಕ್ಕೆ ಅರ್ಥ ಸಿಗುತ್ತೆ ಸೊ ಲೈಕ್ ವೈಸ್ ಸೊ ಕಾಲಂ ನಂಬರ್ ಫೋರ್ ಅಂಡ್ ನೈನ್ ಈ ಕಾಲಮಿಗೆ ಬರ್ರಿ ಕಾಲಂ ನಂಬರ್ ಸಿಕ್ಸ್ ಬರ್ರಿ ಹಂಗೆ ಒಂದ್ಸಾರಿ ಕಾಲಂ ನಂಬರ್ ಸಿಕ್ಸ್ ಕಾಲಂ ನಂಬರ್ ಸಿಕ್ಸ್ ಅಲ್ಲಿ ಏನ್ ನೋಡಿ ಎಂತ ಜಮೀನು ಅದು ಅಂತ ಸರ್ಕಾರಿ ಗೊತ್ತಾಯ್ತಾ ಮಾಲೀಕರು ಯಾರು ಅಂತ ಯಾರ ಹೆಸರು ಅದು ಯಾರ ಹೆಸ್ರಿದೆ ಅಲ್ಲಿ ಸರ್ಕಾರಿ ಅಂತ ಇದೆ ನಾವ್ ಹೇಳ್ತಿರ್ತೀವಿ ಇಲ್ಲ ನಾವು ಮಾಲೀಕರು ನಾವು ಮಾಲೀಕರು ಅಂತ ಸೊ ಸರ್ಕಾರಿ ಭೂಮಿ ಅದು ಅದ್ರ ನೇಚರ್ ಯಾವ್ದಿದೆಯಪ್ಪ ಅಂದ್ರೆ ಕಾಲಂ ನಂಬರ್ ಫೈವ್ ಅಲ್ಲಿ ಹೇಳ್ತಾರೆ ಕೆಂಪ್ ಭೂಮಿನೋ ಕಪ್ಪು ಭೂಮಿನೋ ಆಮೇಲಿಂದ ಕಲ್ಲು ಭೂಮಿನ ಉಪಯೋಗಕ್ಕೆ ಬರದೇ ಇರತಕ್ಕಂಥ ಜಮೀನು ಇದನ್ನ ಈ ಒಂದು ಭಾಗದಲ್ಲಿ ಹೇಳ್ತಾರೆ ಗೊತ್ತಾಯ್ತಾ ಸೊ ಆ ನಂತರ ಹಂಗೆ ಮುಂದಕ್ಕೆ ಬಂದ್ರೆ ನಾವು ಕಾಲಂ ನಂಬರ್ ಹತ್ತಕ್ ಬರ್ಬೇಕು ಕಾಲಂ ನಂಬರ್ ಹತ್ರ ಬಗ್ಗೆ ಬಹಳ ಒಂದು ಆಸ್ತಿ ಒಗೆರೆ ತಗೋಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು ನಾವು ನಾವು ಕಾಲಂ ನಂಬರ್ ಹತ್ತು ನೋಡಿದ್ರು ಸಹ ನಮಗೆ ಮಾಹಿತಿ ಸಿಗಲ್ಲ ಕಾಲಂ ನಂಬರ್ ಹತ್ತು ಜೊತೆಗೆ ಹನ್ನೊಂದು ಇತರೆ ಋಣಗಳು ಯಾವಾರ ಕೆಲವೊಂದು ಜಮೀನಲ್ಲಿ ಆಡ್ಡಾಡ್ಲಿಕ್ಕೆ ದಾರಿ ಇರುತ್ತೆ ಕಾಲ್ ದಾರಿ ಇರುತ್ತೆ ಬಂಡಿ ದಾರಿ ಇರುತ್ತೆ ಇನ್ನೇನೋ ಒಂದಿರುತ್ತೆ ಅದನ್ನ ನಾವು ಈಸ್ಮೆಂಟ್ ಆಕ್ಟ್ ಅಲ್ಲಿ ಬಹಳ ಕೇಸ್ಗಳು ನಡೆಸ್ತೀವಿ ಇದೊಂದು ಕಾಲಮಿನಿಟ್ಕಂಡ್ರೆ ಇಲ್ಲಿ ದುರಂತ ಏನಪ್ಪಾ ಅಂತಂದ್ರೆ ಬಳ್ಳಾರಿ ವಿಭಾಗದಲ್ಲಿ ಅದೇನು ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿನಲ್ಲ ಮದ್ರಾಸ್ ಪ್ರಾವಿನ್ಸ್ ಅಂತ ಅಷ್ಟು ದಾಖಲೆಗಳನ್ನ ಚೆನ್ನಾಗಿ ಮೈಂಟೈನ್ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಯಾವುದೇ ಭಾಗದಲ್ಲಿ ಮೈಂಟೈನ್ ಮಾಡಲ್ಲ ದಯಮಾಡಿ ಫ್ರೆಂಡ್ಸ್ ನೀವು ಸುಮ್ಮನೆ ಒಂದ್ಸರಿ ಯಾವ್ದಾದ್ರು ಒಂದು ಆ ದಾಖಲೆ ಬೇಕು ಅಂದ್ರೆ ಅಲ್ಲಿ ನೋಡಿ ನೀವು ನಮ್ಮಲ್ಲಿ ಏನಿಗೆ ನಿಮ್ಗೆ ಆರ್ ಟಿ ಸಿ ತೋರಿಸ್ತೆ ಇದ್ರ ಕರೆಸ್ಪಾಂಡೆನ್ಸು ಕೇತ್ವಾರ್ ಅಂತ ಇರ್ತಿತ್ತು ಮೂಲ ದಾಖಲೆ ಆ ನಂತರ ಇಂಡೆಕ್ಸ್ ಆಫ್ ಲ್ಯಾಂಡ್ ಅಂತ ಇರ್ತಿತ್ತು ಈಗ ಅವನ್ನೆಲ್ಲ ಸಿಗದ್ ಕಷ್ಟ ಎಲ್ಲ ಕೈ ಬರೋದು ಎಂಟ್ರಿಗಳು ಈಗ ನಮಗೆ ಡೈರೆಕ್ಟ್ ಆಗಿ ಹೋಗಿ ಹದಿನೈದು ರೂಪಾಯಿ ಕೊಟ್ಬಿಟ್ರಿ ಇಲ್ಲ ಒಂದು ಪಾಣಿ ಕೊಡ್ತಾರೋ ಒಂದು ಲಿಮಿಟೇಷನ್ ಕೊಡ್ತಾರೆ ಮುಗಿತಾವೆ ಅಷ್ಟನ್ನ ಫೀಡ್ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ವಿಚಾರ ನೋಡ್ಬೇಕಾದ್ರೆ ಆ ಮದ್ರಾಸ್ ಅಲ್ಲಿ ನಿಮ್ಗೆ ಆಗ್ಲೇ ಹೇಳ್ದಂಗೆ ಒಂದ್ ಕಾಲ ದಾರಿ ಇದ್ರು ಅದಕ್ಕೊಂದು ಸಪರೇಟ್ ಸರ್ವೆ ನಂಬರ್ ಕೊಟ್ಟು ಗ್ರಾಮ್ ನಕಾಶಿನಲ್ಲಿ ನಮೂದು ಮಾಡ್ತಾರೆ ನಾವೇನ್ ಗ್ರಾಮ ವಿಲೇಜ್ ಮ್ಯಾಪ್ ಅಂತ ಕರಿತೀವಲ್ಲ ಆ ವಿಲೇಜ್ ಮ್ಯಾಪ್ ಅಲ್ಲಿ ನಮೂದು ಮಾಡಿರ್ತಾರೆ ಇಲ್ಲಿ ನಮ್ಮ ಹಂಗಿಲ್ಲ ಒಂದೇನೋ ಒಂದು ಗೆರೆ ಎಳೆದ್ಬಿಟ್ಟು ಇದೇ ದಾರಿ ಅಂತಾರೆ ಅದನ್ನ ಯಾವನವ್ರೆ ಬೇಸೆ ಹೊಡ್ಕೊಂಡ್ಬಿಟ್ಟಿರ್ತಾನೆ ಗೊತ್ತಿಲ್ಲ ಬರೇ ಈಜ್ಮೆಂಟ್ ಕೇಸ್ ಗಳು ಬಂದ್ರೆ ಬಹುಶಃ ಒಂದು ಹತ್ತು ಇಪ್ಪತ್ತು ವರ್ಷಕ್ಕೆ ಮುಗಿಯೋಂಥ ಒಂದು ಸಂದರ್ಭ ಇದೆ ಅಲ್ಲಿವರೆಗೂ ಏನ್ ಮಾಡಿರ್ತಾರೆ ಅಂದ್ರೆ ಜನ ಅಲ್ಲೇ ಮರ್ತ್ಕಂಡೇ ಬಿಟ್ಟಿರ್ತಾರೆ ಆಸ್ತಿನ ಅದು ಒಂದು ಸಮಸ್ಯೆ ಎಕ್ಸ್ಟಿಂಗ್ವಿಷನ್ ಆಫ್ ಎಕ್ಸಿಸ್ಟಿಂಗ್ ರೈಟ್ಸ್ ಅಂತ ಹೇಳಿ ಕಾಲಂ ನಂಬರ್ ಟೆನ್ ಏನಿದೆಯಲ್ಲ ಇತರೆ ಋಣಗಳು ಅಂತ ಇತರೆ ಋಣಗಳಲ್ಲಿ ಹಂಗಾಗಿ ನಮ್ಮ ಖ್ಯಾತ ಇವರೇನು ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ನೋಡ್ರಿ ಇದನ್ನೆಲ್ಲವ್ರಿಗೆ ಬಂದ್ ಮಾಡಕ್ಕೆ ಬ ಫುಲ್ ಇರ್ತಕ್ಕಂಥ ಈ ಖಾಲಿ ಇರ್ತಕ್ಕಂಥ ಎಲ್ಲಾ ಕಾಲಂಗಳನ್ನ ತುಂಬಲಿಕ್ಕೆ ಮಾಹಿತಿನ ಸಂಗ್ರಹ ಮಾಡ್ಲಿಕ್ಕೆ ಅವ್ರ ನೌಕರಿ ಇರೋದು ನೋಡಿ ಇಲ್ಲಿ ಎಷ್ಟು ಖಾಲಿ ಇದೆ ಸೊ ಹನ್ನೆರಡು ಮತ್ತು ಹದಿಮೂರನೇ ಕಾಲಮ್ ನೋಡಿ ಈಗ ಹನ್ನೆರಡು ಹತ್ತು ಹದಿಮೂರನೇ ಕಾಲಂ ನಿಮ್ಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಈ ಕಾಲಂಗಳು ಎರಡು ಬಹಳ ಇಂಪಾರ್ಟೆಂಟ್ ಕಾರಣ ಕಾಲಂ ನಂಬರ್ ಟ್ವೆಲ್ ಒನ್ ಟ್ವೆಲ್ ಟು ಕಾಲಂ ನಂಬರ್ ಟ್ವೆಲ್ ಒನ್ ಅಂಡ್ ಟ್ವೆಲ್ ಟು ಟ್ವೆಲ್ ಒನ್ ಏನ್ ಹೇಳುತ್ತೆ ಯಾವ ವರ್ಷ ಅಂತ ನಮೂದು ಮಾಡುತ್ತೆ ಆ ಟ್ವೆಲ್ ಟು ಕಾಲಮ್ ಏನಿದೆಯಲ್ಲ ಈ ಟ್ವೆಲ್ ಟು ಕಾಲಂ ನಲ್ಲಿ ಯಾವ ವ್ಯಕ್ತಿ ಇಲ್ಲಿ ನಾನು ಹೇಳ್ತಿರೋದು ಕಾಲಂ ನಂಬರ್ ಒಂಬತ್ತಕ್ಕೆ ಮತ್ತೆ ಹನ್ನೆರಡಕ್ಕೆ ಬಹಳ ಮಹತ್ವ ಕೊಡ್ತಿದ್ದಾರೆ ಕೊಡ್ತಕ್ಕಂಥ ವಿಚಾರ ಅಂದರೆ ಕರ್ನಾಟಕ ಲ್ಯಾಂಡ್ ಆಕ್ಟ್ ಅಲ್ಲಿ ಯಾರೋ ನಾನು ಗೇಣಿದಾರ ಅಂತ ಬರ್ತಾನೆ ಇನ್ನೊಂದೇನೋ ನಾನು ಮಾಹಾಸನ ಕೊಡ್ಕೊತೀನಿ ನಿಂತ ಬರ್ತಾನೆ ಆ ಉಳುವವನೇ ಅಂತ ಏನೋ ಒಂದು ಇದಿದೆಯಲ್ಲ ಆ ಒಂದು ಇದ್ರ ಮೇಲೆ ಕರ್ನಾಟಕ ಲ್ಯಾಂಡ್ ರಿಫಾರಮ್ಸ್ ಆಕ್ಟ್ ಬಂತು ಅವಾಗ ಅತಿ ಮುಖ್ಯವಾಗಿ ನೋಡ್ತಿದ್ದಂಥ ಕಾಲಂಗಳು ಪಹಣಿನಲ್ಲಿ ಒಂಬತ್ತು ಮತ್ತೆ ಹನ್ನೊಂದು ಜೊತೆಗೆ ಒಂದು ವೇಳೆ ಏನಾದರೂ ಅವರು ಗೇಣಿದಾರ ದಾಖಲೆ ಏನಾರು ಮಾಡ್ಕೊಂಡಿದ್ರು ರಿಜಿಸ್ಟರ್ ದಾಖಲೆ ಮಾಡ್ಕೊಂಡಿದ್ರೆ ಅದು ಈ ಕಾಲಮ್ ನಂಬರ್ ಹತ್ತು ಹನ್ನೊಂದರಲ್ಲಿ ಬರ್ತಿತ್ತು ಏನು ಎಂಟ್ರಿ ಇರಲ್ಲ ಈಗ ಹೌದಲ್ಲ ಸೊ ವೆನ್ ಸಚ್ ಸಚಿವ್ ದಿ ಕೇಸ್ ವಿತ್ ದಿಸ್ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ವಿ ಯೂಸ್ ಟು ವಿ ಯೂಸ್ ಟು ಕಂಟೆಸ್ಟ್ ದಿ ಕೇಸ್ ಬೇಸ್ಡ್ ಆನ್ ದಿ ಎಂಟ್ರೀಸ್ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ನಾನು ಕರ್ನಾಟಕ ಲಾಂಡ್ ಡ್ರೈವ್ ಆಕ್ಟ್ ಪ್ರಾರಂಭ ಮಾಡಿರಬಹುದು ಇದರಲ್ಲಿ ಇರ್ತಕ್ಕಂಥ ಎಂಟ್ರಿ ಏನೆಲ್ಲ ಇದೆಯಲ್ಲ ಸೆಕ್ಷನ್ ಒನ್ ತರ್ಟಿ ತ್ರೀ ಆಫ್ ದಿ ಆಕ್ಟ್ ಸೆಕ್ಷನ್ ಒನ್ ತರ್ಟಿ ತ್ರೀ ನಾನು ಆಕ್ಟ್ ಮತ್ತು ರೂಲ್ಸ್ ಅಂತ ಹೇಳ್ಕೊಂತ ಹೋಗ್ತೇನೆ ಆಕ್ಟ್ ಅಂದ್ರೆ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಂತ ತಿಳ್ಕೊಳ್ರಿ ರೂಲ್ಸ್ ಅಂದ್ರೆ ಲ್ಯಾಂಡ್ ರೆವೆನ್ಯ ರೂಲ್ಸ್ ಅಂತ ತಿಳ್ಕೊಳ್ರಿ ಆಕ್ಟ್ ನಂಬರ್ ಒನ್ ತರ್ಟಿ ತ್ರೀ ಸೆಕ್ಷನ್ ಒನ್ ತರ್ಟಿ ತ್ರೀ ಆಫ್ ದಿ ಆಕ್ಟ್ ದೇರ್ ಈಸ್ ಎ ಪ್ರಿಸಂಪ್ಷನ್ ಏನ್ ಪ್ರಿಸಂಪ್ಷನ್ ಇದೆ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ರಿಬೇಟೆಡ್ ದಿ ಎಂಟ್ರೀಸ್ ಆಫ್ ಪ್ರೆಸ್ಯೂಮಿಡ್ ಟು ಬಿ ಟ್ರೂ ಟು ಬಿ ಟ್ರೂ ಅಂತ ಹೇಳಿ ಎವಿಡೆನ್ಸ್ ಆಕ್ಟ್ ಅಲ್ಲೂ ಸೆಕ್ಷನ್ ತರ್ಟಿ ಫೋರ್ ಅಲ್ಲಿ ರಿಲೆವೆಂಟ್ ಅಂತ ಹೇಳ್ತೀವಿ ದಿ ಸರ್ ದಿ ಎಂಟ್ರಿ ಸರ್ವೆಂಟ್ ಅಂಡ್ ಅಂಟಿಲ್ ಅಂಡ್ ಬಟ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್ ಅನ್ಲೆಸ್ ಅಂಡ್ ಅಂಟಿಲ್ ಇಸ್ ಇಟ್ ಇಸ್ ರಿಬೀಟೆಡ್ ಪ್ರಿಸ್ಯೂಮ್ ಟು ಬಿ ಟ್ರೂ ದಟ್ಸ್ ಆಲ್ ನಾಟ್ ಮೋರ್ ದನ್ ದಟ್ ದಟ್ ಇಸ್ ವೈ ರಿಪೀಟೆಡ್ಲಿ ವಿ ಕಮ್ ಅಕ್ರಾಸ್ ದಿ ದಟ್ ಪ್ರೆಸಿಡೆಂಟ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ಆರ್ ನಾಟ್ ಟೈಟಲ್ ಲೀಡ್ಸ್ ಕರೆಕ್ಟಾ ಇದು ಕೇಳಿದ್ರಲ್ಲ ಇದನ್ನ ರೆವೆನ್ಯೂ ಡಾಕ್ಯುಮೆಂಟ್ಸ್ ಆರ್ ನಾಟ್ ಟೈಟಲ್ ಲೀಡ್ಸ್ ಅಂದ್ರೆ ವರ್ಷಕ್ಕೆ ಕನಿಷ್ಠ ಎರಡು ಮೂರು ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದೇ ಬರ್ತವೆ ಸ್ಟೇಟ್ ನಮ್ಮ ಬಾ ನಮ್ಮ ಹೈಕೋರ್ಟ್ನವೂ ಬರ್ತಿರ್ತವೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಆರ್ ನಾಟ್ ಟೈಟಲ್ ಡೀಡ್ಸ್ ಅಂತ ಯಾಕೆ ಹೇಳಿರಪ್ಪ ಅಂದ್ರೆ ಇದರ ಈ ಒಂದು ದಾಖಲೆ ಒಂದ್ ಸಾರಿ ಕಣ್ಣೆಳಸ್ಬಿಟ್ರು ಸಾಕು ಇದ್ರಲ್ಲಿ ಮಾಹಿತಿ ಎಷ್ಟು ಅಪೂರ್ಣವಾಗಿದೆ ಇದನ್ನ ನಂಬೇನಾದರೂ ಕೋರ್ಟ್ಗಳು ತೀರ್ಮಾನ ಕೊಟ್ಬಿಟ್ರೆ ಮಾಲೀಕತ್ವದ ಬಗ್ಗೆ ಆಗಲಿ ಅಥವಾ ಸ್ವಾಧೀನದ ಬಗ್ಗೆ ಆಗಲಿ ಅಥವಾ ಹಿತಾಸಕ್ತಿ ಬಗ್ಗೆ ಆಗಲಿ ತೀರ್ಮಾನ ಮಾಡ್ತಾ ಅಂದ್ರೆ ದೇರ್ ವಿಲ್ ನೋ ಇನ್ ಟು ದಿ ಲಿಟಿಗೇಷನ್ಸ್ ಸೊ ದಟ್ ಈಸ್ ವೈ ದಿ ಸೆಂಟ್ರೀಸ್ ಮೇಡ್ ಇನ್ ದಿ ಕೋರ್ಸ್ ಆಫ್ ದಿಸ್ ಫಾರಂ ನಂಬರ್ ಸಿಕ್ಸ್ಟೀನ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಫಾರಂ ನಂಬರ್ ಸಿಕ್ಸ್ಟೀನ್ And as far as these entries are concerned, they are only having presumptive value but not the conclusive proof. So, with this background, let us uh, come to other aspect. I have already, in fact, uh, narrated the brief definition under Act as well as Rules also. So, friends, very interesting aspect as far as uh, Section 8, I mean uh, 2 Clause 8, Section 2 Clause 8 of the Act.

ಕಾಲಮ್ ನಂಬರ್ ಅಲ್ಲಿ ಎಂಟ್ರಿ ಆಗಿರುತ್ತದು ಪಹಣಿ ಕಾಲಂ ನಂಬರ್ ಏಯ್ಟಲ್ಲಿ ಎಂಟ್ರಿ ಆಗಿರುತ್ತೆ ಏನು ಕ್ಲಾಸಿಫಿಕೇಷನ್ ಅಂದರೆ ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತಾರೆ ನಿಮ್ಗೆ ಈಗಾಗಲೇ ಆ ಶಬ್ದಗಳು ಕೇಳಿರ್ತೀರಾ ಕ್ಲಾಸಿಫಿಕೇಷನ್ ಅಂಡರ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಆ್ಯಂಡ್ ಕ್ಲಾಸಿಫಿಕೇಷನ್ ಅಂಡರ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಆರ್ ಟೂ ಕ್ಯಾಟಗರೀಸ್ ಏನು ಕರ್ನಾಟಕ لینڈ ریฟอร์ಮ್ಸ್ ಆಕ್ಟ್ ಅಲ್ಲಿ ಕ್ಯಾಟಗರಿ ಯಾವ ರೀತಿ ಮಾಡ್ತಾರಲ್ಲ बेस्ड ಆನ್ बेस्ड ಆನ್ ದಿ ಸೀಲಿಂಗ್ ಲಿಮಿಟ್ ಆ ಸೀಲಿಂಗ್ ಲಿಮಿಟ್ ಗೆ ಗಮನ ಕೊಟ್ ಮಾಡ್ತಾರೆ ಬಟ್ ಆಸ್ ಪರ್ ಆಸ್ ಕರ್ನಾಟಕ لینڈ ರೇವೆನ್ಯೂ ಆಕ್ಟ್ ಇಸ್ ಕನ್ಸರ್ನ್ ಫಾರ್ ದಿ ಪರ್ಪಸ್ ಆಫ್ ಇಂಪೋಸಿಂಗ್ ರೆವೆನ್ಯೂ ಆರ್ ಫಾರ್ ದಿ ಪರ್ಪಸ್ ಆಫ್ ಅಸೆಸ್ಮೆಂಟ್ لینڈ ಟು ಬಿ ಕ್ಲಾಸಿಫೈಡ್ ಇಂಟು ಫೋರ್ ಪಾರ್ಟ್ಸ್ ಆಸ್ ಎ ಬಿ ಸಿ ಡಿ ಎ ಬಿ ಸಿ ಡಿ ಇನ್ ಜನರಲ್

ವೆಟ್ ಗಾರ್ಡನ್ ಲ್ಯಾಂಡ್ ಅಂಡ್ ಡ್ರೈ ಗಾರ್ಡನ್ ಲ್ಯಾಂಡ್ ಈ ತೆಂಗಿನ ತೋಟ ಅವೆಲ್ಲ ಇರ್ತಾವಲ್ಲ ಅವು ವೆಟ್ ಐ ಮೀನ್ ಡ್ರೈ ಗಾರ್ಡನ್ ಲ್ಯಾಂಡ್ ಇನ್ನ ನೀರಾವರಿ ಅಚ್ಚುಕಟ್ಟು ಏರಿಯಾದಲ್ಲಿ ಬೆಳಿತಕ್ಕಂಥವೆಲ್ಲ ತೋಟ ವಗೇರೆ ಅಡಿಕೆ ಇನ್ ಯಾವ ಕಮರ್ಷಿಯಲ್ ಕ್ಲಾಪ್ಸ್ ಕ್ರಾಪ್ಸ್ ಇತ್ತಪ್ಪ ಅಂದ್ರೆ ಅದನ್ನ ವೆಟ್ ಗಾರ್ಡನ್ ಲ್ಯಾಂಡ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ ಅಂದ್ರೆ ಕ್ಲಾಸ್ ಸಿ ಐ ಮೀನ್ ಕ್ಲಾಸ್ ಸಿ ದಟ್ ಈಸ್ ಗಾರ್ಡನ್ ಲ್ಯಾಂಡ್ ಅಗೇನ್ ಕ್ಲಾಸಿಫೈಡ್ ಇನ್ ಟು ಟೂ ಕ್ಲಾಸಸ್ ವೆಟ್ ಗಾರ್ಡನ್ ಲ್ಯಾಂಡ್ ಅಂಡ್ ಡ್ರೈ ಗಾರ್ಡನ್ ಲ್ಯಾಂಡ್ ಅದನ್ನ ನಮ್ಮ ಕನ್ನಡದಲ್ಲಿ ಅಥವಾ ನಾವೇನು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ದಾಖಲೆಗಳಲ್ಲೆಲ್ಲ ಭಾಗ ಆಯ್ತು ಅಂತ ಎಂಟ್ರಿ ಮಾಡಿರ್ತಾರೆ ಭಾಗ ಆಯ್ತು ಅಂಡ್ ಲಾಸ್ಟ್ ಒನ್ ಪ್ಲಾಂಟೇಶನ್ ಪ್ಲಾಂಟೇಶನ್ ಲ್ಯಾಂಡ್ ಅಥವಾ ಗಿಡ ಇನ್ಕ್ಲೂಡಿಂಗ್ ಫಾರೆಸ್ಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ ಫಾರೆಸ್ಟ್ ಅಲ್ಲಿ ಹಲವಾರು ನಮೂನೆ ಗಿಡಗಳು ಇರ್ತವೆ ಆ ಫ್ರೆಂಡ್ಸ್ ಅದೊಂದು ನಿಮ್ಗೆ ನಾವು ಅಡ್ವೊಕೇಟ್ ಆಗಿ ತಿಳ್ಕೊಂಡಿರ್ತಕ್ಕಂಥ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಹೇಳ್ತೀವಿ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಸೀಲಿಂಗ್ ಲಿಮಿಟ್ ಬಗ್ಗೆ ಇದೆ ಸೀಲಿಂಗ್ ಲಿಮಿಟ್ ಒಬ್ಬ ವ್ಯಕ್ತಿಗೆ ಎ ಕ್ಲಾಸ್ ಎಷ್ಟಿರ್ಬೋದು ಬಿ ಕ್ಲಾಸ್ ಎಷ್ಟಿರ್ಬೋದು ಡಿ ಕ್ಲಾಸ್ ಎಷ್ಟಿರ್ಬೋದು ಸಿ ಕ್ಲಾಸ್ ಎಷ್ಟಿರ್ಬೋದು ಅಂತ ಹೇಳ್ತಾರೆ ಈ ಪ್ಲಾಂಟೇಶನ್ ಏನಿದೆಯಲ್ಲ ಪ್ಲಾಂಟೇಶನ್ ಲ್ಯಾಂಡ್ ಪ್ಲಾಂಟೇಶನ್ ಲ್ಯಾಂಡ್ ಏನಿದೆಯಲ್ಲ ಅದಕ್ಕೆ ಸೀಲಿಂಗ್ ಲಿಮಿಟ್ ಅಪ್ಲೈ ಆಗಲ್ಲ ನಿಮಗೆ ನಿಮಗೆ ನಾನು ಡೈರೆಕ್ಟ್ ಹೇಳೋದಕ್ಕಿಂತ ಒಂದು ಉದಾಹರಣೆ ಕೊಟ್ಟರೆ ಭಾಳ ಈಸಿ ಆಗುತ್ತೆ ಅಂತ ಈ ಕಾಫಿ ಗಾರ್ಡನ್ಗಳು ಟೀ ಟೀ ಪ್ಲಾಂಟೇಶನ್ಗಳು ಕ್ಯಾಶ್ಯೂ ಮ್ಯಾಂಗೋ ಇವೆಲ್ಲ ನೋಡಿರ್ತಾರಲ್ಲ ನೂರಾರು ಎಕರೆ ಇರ್ತವೆ ಹೌದಾ ಜನರಲಿ ಫಾರ್ಟಿ ಏಕರ್ಸ್ ಮ್ಯಾಕ್ಸಿಮಮ್ ದಟ್ ಈಸ್ ವಾಟ್ ವಿ ಕಾಲ್ ನೈನ್ಟೀನ್ ಪಾಯಿಂಟ್ ಫೈವ್ ಏಟ್ ಹೆಕ್ಟೇರ್ ಅಂದರೆ ಡ್ರೈ ಲ್ಯಾಂಡನ್ನು ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಹೊಂದಬಹುದು ನಮ್ಮ ಕರ್ನಾಟಕ ಲ್ಯಾಂಡ್ರಿ ಆಕ್ಟ್ ಅಲ್ಲಿ

ದಿ ಸೀಸನ್ ಹಣ್ಣಿನ ಸೀಸನ್ನು ಅಥವಾ ಅದ್ರ ಬೆಳೆ ಸೀಸನ್ ಏನಿರುತ್ತಲ್ಲ ಆ ಒಕ್ಕಲ್ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಪ್ಯೂರ್ಲಿ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆರ್ ವೆರಿ ಲೆಸ್ ಸೊ ಆಸ್ ಫಾರ್ ಆಸ್ ದಿಸ್ ದಿ ಸೆಕ್ಷನ್ ಟೂ ಕ್ಲಾಸ್ ಏಟ್ ಆಫ್ ಕರ್ನಾಟಕ ಎಂಟ್ರೆವೆನ್ಯೂ ಆ್ಯಕ್ಟ್ ದಿ ಲ್ಯಾಂಡ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಫೋರ್ ಪಾರ್ಟ್ಸ್ ಒನ್ ಈಸ್ ಡ್ರೈ ಲ್ಯಾಂಡ್ ವೆಟ್ ಲ್ಯಾಂಡ್ ಗಾರ್ಡನ್ ಲ್ಯಾಂಡ್ ಗಾರ್ಡನ್ ಲ್ಯಾಂಡ್ ಇನ್ಕ್ಲೂಡಿಂಗ್ ವೆಟ್ ಗಾರ್ಡನ್ ಲ್ಯಾಂಡ್ ಅಂಡ್ ಡ್ರೈ ಗಾರ್ಡನ್ ಲ್ಯಾಂಡ್ ಅಂಡ್ ಫೋರ್ತ್ ಒನ್ ಈಸ್ ಪ್ಲಾಂಟೇಶನ್ ಗೊತ್ತಾಯ್ತಾ ಸೋ ಈ ಒಂದು ಪ್ಲ್ಯಾಂಟೇಶನ್ ಅನ್ನ ಐ ಮೀನ್ ಕ್ಲಾಸಿಫಿಕೇಶನ್ ಯಾವ ಪರ್ಪಸ್ಗೆ ಮಾಡಿದ್ದಾರೆ ನಾನು ನಿಮ್ಗೆ ಹೇಳಿದೆ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲೇ ಬೇರೆ ಇದೆ ಲ್ಯಾಂಡ್ ರೆವಿನ್ಯೂದಲ್ಲೇ ಬೇರೆ ಇದೆ ಕ್ಲಾಸಿಫಿಕೇಶನ್ ನಾಲ್ಕೇ ಮತ್ತು ಅಲ್ಲಿ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಡಿ ಕ್ಲಾಸ್ ಅಂತ ಎ ಕ್ಲಾಸ್ ಅಂತಂದ್ರೆ ಇದರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಎ ಕ್ಲಾಸ್ ಅಂತಂದರೆ ಎರಡು ವರ್ಷ ಎರಡು ವರ್ಷ ಅಂತ ಸಾರಿ ವರ್ಷಕ್ಕೆ ಎರಡು ಬೆಳೆ ಕೊಡ್ತಕ್ಕಂಥ ಸರ್ಕಾರದ ನೀರಾವರಿ ಮೂಲ ತಾವೀಗ ಈ ಪಹಣಿ ತೋರಿಸಿನಲ್ಲ ಈ ಪಹಣಿನಲ್ಲಿ ಕಾಲಂ ನಂಬರ್ ಏಟ್ ಇದೆ ನೋಡಿ ನೀರಾವರಿ ಮೂಲ ನೀರಾವರಿ ಮೂಲ ಅಲ್ಲಿ ಎಂಟ್ರಿ ಆಗಿರುತ್ತೆ ಸಾವಿನ ನೋಡಿರಬೇಕು ಇವೇನು ಅಚ್ಚುಕಟ್ಟೆ ಏರಿಯಾ ಅಂತ ಕರಿತೀವಲ್ಲ ನಾವು ಭದ್ರಾ ತುಂಗಭದ್ರಾ ಆ ಕಡೆ ಕೃಷ್ಣ ಈ ಕಡೆ ಕಾವೇರಿ ಕಾವೇರಿ ಅಚ್ಚುಕಟ್ಟೇರಿಯಾ ತುಂಗಭದ್ರಾ ಅಚ್ಚುಕಟ್ಟೆ ಏರಿಯಾ ಭದ್ರಾ ಅಚ್ಚುಕಟ್ಟೆ ಏರಿಯಾ ಪ್ರಾಜೆಕ್ಟ್ ಅಂತ ಬಿ ಆರ್ ಪ್ರಾಜೆಕ್ಟ್ ಟಿ ಬಿ ಪ್ರಾಜೆಕ್ಟ್ ಎಕ್ಸೆಟ್ರಾ ಅದನ್ನ ಮೆನ್ಷನ್ ಮಾಡಿರ್ತಾರೆ ಸೊ ಅದು ಯಾವುದದು ಸರ್ಕಾರಿ ನೀರಿನ ಮೂಲ ಅಂದ್ರೆ ಸರ್ಕಾರನೇ ಸಪ್ಲೈ ಮಾಡುತ್ತೆ ನೀರನ್ನ ಆ ಜಮೀನುಗಳು ಅಸೆಸ್ಮೆಂಟ್ ಜಾಸ್ತಿ ಇರುತ್ತೆ ಕಾರಣ ಕಾರಣ ಟೂ ಕ್ರಾಪ್ಸ್ ಪರ್ ಇಯರ್ ಟೂ ಕ್ರಾಪ್ಸ್ ಪರ್ ಇಯರ್ ಸೊ ಎರಡು ಒಂದು ಎರಡು ಬೆಳೆ ಬೆಳೆದು ಆದಾಯ ತಗೊಳ್ತಾನೆ ಅದಕ್ಕೆ ತಕ್ಕನಾಗ ಅವನು ಕಂದಾಯ ಕಟ್ಟಬೇಕಾಗುತ್ತೆ ಯಾರು ರೈತ ಸೊ ಅದೇ ನೀವು ಬಿ ಬಿ ಕ್ಲಾಸಿಗೆ ಬಂದ್ಬಿಟ್ರೆ ಅದು ನೀರಾವರಿನೇ ವೇರ್ ಒನ್ ಕ್ರಾಪ್ ಈಸ್ ಗ್ಯಾರಂಟಿಡ್ ವೇರ್ ಒನ್ ಕ್ರಾಪ್ ಈಸ್ ಗ್ಯಾರಂಟಿಡ್ ಪರ್ ಇಯರ್ ಅಲ್ಲಿ ಸ್ವಲ್ಪ ಒಂದು ಸಿಗ್ನಿಫಿಕೆನ್ಸ್ ಬರುತ್ತೆ ಸ್ನೇಹಿತರೆ ಈ ನೀರಾವರಿನಲ್ಲಿ ಕಬ್ಬು ಬೆಳೀತಾರೆ ಕೆಲವರು ಕಬ್ಬು ಬಹಳಷ್ಟು ಬೆಳೀತಾರೆ ನಮಗೆಲ್ಲ ಗೊತ್ತಿದೆ ಅದನ್ನು ಸಹ ಇಯರ್ಲಿ ಕ್ರಾಪ್ ಅಂತಲೇ ಪರ್ ಇಯರ್ ಟು ಅಂತಲೇ ಕನ್ಸಿಡರ್ ಮಾಡೋದು ಯಾಕಂದರೆ ಬೇರೆ ಅದರದೇನು ಶುಗರ್ ಕೇನ್ ಆಯ್ತಪ್ಪಾ ಅಂದರೆ ಕಟ್ ಮಾಡ್ತಾರೆ ಹಾರ್ವೆಸ್ಟ್ ಮಾಡ್ತಾರೆ ಶುಗರ್ ಕೇನ್ ಹಂಗಲ್ಲ ಫಸ್ಟ್ ಒಂದ್ಸರಿ ಪ್ಲಾಂಟೇಶನ್ ಮಾಡಿದರೆ ನೀವು ಅದರ ಕೂಳೆನೆಲ್ಲ ಎಷ್ಟು ವರ್ಷ ಬೇಕಾದ್ರೂ ಬೆಳ್ಕೊಬೋದು ಈ ಥರ ಇರೋದ್ರಿಂದ ಸ್ವಲ್ಪ ಅಲ್ಲಿ ಲ್ಯಾಂಡ್ ರೆವಿನ್ಯೂ ಅದು ಫಾರ್ ದಿ ಪರ್ಪಸ್ ಆಫ್ ಕಲೆಕ್ಷನ್ ಆಫ್ ದಿ ಲ್ಯಾಂಡ್ ರೆವಿನ್ಯೂ ಅದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒನ್ ಇಯರ್ ಒನ್ ಕ್ರಾಪ್ ಪರ್ ಇಯರ್ ದಟ್ ಈಸ್ ಬೈ ಆಲ್ಸೋ ಬೈ ವಾಟರ್ ಸೋರ್ಸ್ ಆಫ್ ದಿ ಗವರ್ಮೆಂಟ್ ತರ್ಡ್ ಒನ್ ನಮ್ದು ಏನಿದೆ ಮಾಮೂಲಿ ಕುಷ್ಕಿ ಜಮೀನು ಕುಷ್ಕಿ ಜಮೀನು ಅಂದ್ರೆ ನೀರಾವರಿ ಮೂಲ ಅಲ್ಲ ಸರ್ಕಾರದಿಂದ ನೀರಾವರಿ ಮೂಲ ಅಲ್ಲ ನೀರಾವರಿ ಮೂಲ ಅದರ್ ದೆನ್ ಸಪ್ಲೈಡ್ ಬೈ ದಿ ಗವರ್ಮೆಂಟ್ ವಾಟರ್ ಸೋರ್ಸ್ ಸಪ್ಲೈಡ್ ಬೈ ದಿ ಗವರ್ಮೆಂಟ್ ನಾವು ಬೋರ್ ಹಾಕ್ಸ್ಕೊಂಡಿರ್ಬೋದು ಅಥವಾ ವರ್ಷಕ್ಕೊಂದ್ಸರಿ ಕೆರೆ ತುಂಬಿರ್ ನೀರು ಬರಬಹುದು ಆ ಕೆರೆ ನೀರು ಬಿಟ್ರೆ ಅದು ಸರ್ಕಾರಿ ಸೋರ್ಸ್ ಇದ್ದರೂ ಸಹ ಆ್ಯನ್ಯೂಯಲ್ಲಿ ಗ್ಯಾರಂಟಿ ಇರಲ್ಲ ಯಾಕೆಂದ್ರಿ ಮಳೆ ಬಂದರೆ ಕೆರೆ ತುಂಬೋದು ಈಗಂತೂ ಇಲ್ಲವೇ ಇಲ್ಲ ಕೆರೆಗಳು ಜನ ತುಂಬಿರೋ ನೋಡಿ ಭಾಳ ವರ್ಷ ಆಗೋಬಿಟ್ಟಿದೆ ಸೊ ಇಂಥ ಸಮಸ್ಯೆ ಇರೋದ್ರೆ ಸಿ ಕ್ಲಾಸ್ ಇನ್ನು ನಾ ಲಾಸ್ಟ್ ಏನು ಕ್ಲಾಸ್ ಡಿ ಇದೆಯಲ್ಲ ಅದು ಪಕ್ಕ ಖುಷ್ಕಿ ಬೆಳೆದ್ರೆ ಬೆಳೀಬಹುದು ಬೆಳೆದೇ ಇದ್ರೆ ಹೋಗ್ಬೋದು ಸೊ ಈ ರೀತಿ ಸಪ್ರೇಟ್ ಕ್ಲಾಸಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ನಾನು ಸ್ನೇಹಿತರು ಹೇಳೋದು ನಿಮಗೆ ಆದಷ್ಟು ಹೆಚ್ಚು ಕೆಷನನ್ನು ಓದಿ ಸೊ ಅನ್ನು ಓದಿರಿ ಏನಾಗುತ್ತಪ್ಪ ಅಂತಂದ್ರೆ ಇವೆಲ್ಲ ಬೇಸಿಕ್ ಮಾಹಿತಿಗಳು ನಾವು ಡೈರೆಕ್ಟ್ ಆಗಿ ಹೋಗಿ ಕೆಲವೊಂದ್ಸರಿ ತಮಾಷೆ ಮಾಡ್ತಿರ್ತಾರೆ ಕೆಲವರು ಎ ಎ ಎಸ್ ಆಫೀಸರ್ಗಳು ಎಸಿನ ಡಿ ಸಿನ ಇವಾಗ ಬಂದುಬಿಟ್ರೆ ಅವರು ಸ್ವಲ್ಪ ಇದು ಜಾಸ್ತಿ ನಾವೆಲ್ಲ ಬಂದ್ಬಿಟ್ಟಿದೀವಿ ಅಂತ ಯಾಕಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಎರಡು ವರ್ಷ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಅವ್ರ ಅಪಾಯಿಂಟ್ ಆದಲ್ಲಿ ಕೊಟ್ಟಿರ್ತಾರೆ ಹಂಗಾಗಿ ಬಹಳ ಓದಿಸಿರ್ತಾರಲ್ಲ ಬಹಳ ಬಂದು ಕೇಳೋದು ಜಾಸ್ತಿ ಪ್ರಶ್ನೆನ ಎಲ್ಲರೂ ಆ ರೀತಿ ಮಾಡಲ್ಲ ಸೊ ಕೆಲವರು ಕೇಳ್ತಾರೆ ಅದಕ್ಕೋಸ್ಕರ ನೀವು ಇವೆಲ್ಲ ಬೇಸಿಕ್ಸ್ ತಿಳ್ಕೊಂಡಿದ್ರೆ ಈಸಿ ಆಗುತ್ತೆ

ತಾಲೂಕ್ ಅಂತ ಕರಿತೀವಲ್ಲ ಲಿಮಿಟ್ ಅದು ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ ಅಲ್ಲಿ ಯಾರು ಇರ್ತಾನೆ ಮುಖ್ಯಾಧಿಕಾರಿ ಯಾವ್ದು ತಾಲೂಕಿಗೆ ಒಬ್ಬ ಮುಖ್ಯಾಧಿಕಾರಿ ಯಾರು ತಹಶೀಲ್ದಾರ್ ತಹಶೀಲ್ದಾರಿದಿ ಸುಪ್ರೀಂ ಹೌದಲ್ಲ ಅಲ್ಲಿಂದ ಅವ್ರ ನಂತರ ಸಬ್ ಜನಲ್ ಎರಡು ಮೂರು ಜಾಲ್ಲೂಕ್ ಸೇರಿರುತ್ತೆ ಅದರ ನಂತರ ಜಿಲ್ಲೆ ಬರುತ್ತೆ ನಾವು ಅವ್ರನ್ನ ವಿಭಾಗಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಅಂತ ಕರಿತೀವಿ ಅವ್ರ ಮೇಲೆ ವಿಭಾಗಾಧಿಕಾರಿಗಳು ಡಿವಿಜನಲ್ ಕಮಿಷನರ್ ಅವ್ರ ಮೇಲೆ ಗವರ್ನಮೆಂಟ್ ತಾನೆ ಈ ಒಂದು ಐರಾರಿಕೆ ಇರುತ್ತೆ ನಿಮಗೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು ಅಂತ ಇದೀನಿ ಈ ಸೆಕೆಂಡ್ ಚಾಪ್ಟರ್ಗೆ ಬರ್ತೀವಲ್ಲ ಐ ಮೀನ್ ಸಾರಿ ತರ್ಡ್ ಚಾಪ್ಟರ್ಗೆ ಈಗ ರೆವಿನ್ಯೂ ಅಫಿಷಿಯಲ್ಸ್ ಬಿಟ್ಬಿಟ್ವಿ ತರ್ಡ್ ಚಾಪ್ಟರ್ಗೆ ಬಂದ್ವಿ ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಫ್ರಮ್ ಸೆಕ್ಷನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಬಹಳ ಇಂಪಾರ್ಟೆಂಟ್ ಇದು ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಏನಿದೆಯಲ್ಲ ಬಹಳ ಇಂಪಾರ್ಟೆಂಟು ಅದರಲ್ಲೂ ನಾವು ಸೆಕ್ಷನ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಸೆಕ್ಷನ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಸೆಕ್ಷನ್ ಟ್ವೆಂಟಿ ಫೋರ್ ಪರ್ಟೈನಿಂಗ್ ಟು ರೆವಿನ್ಯೂ ಕೋರ್ಟ್ಸ್ ರೆವಿನ್ಯೂ ಕೋರ್ಟ್ಸ್ ಆ್ಯಂಡ್ ಸೆಕ್ಷನ್ ಟ್ವೆಂಟಿ ಫೈವ್ ಇನ್ಹೆರೆಂಟ್ ಪವರ್ ಆಫ್ ದಿ ರೆವಿನ್ಯೂ ಕೋಟ್ಸ್ ಇದನ್ನೆಲ್ಲ ತಾವು ನೋಡಿರ್ತೀರಾ ಸಾಮಾನ್ಯವಾಗಿ ದುರಂತ ಏನಪ್ಪ ಅಂತಂದ್ರೆ ಈ ಸೆಕ್ಷನ್ ಟ್ವೆಂಟಿ ಫೈವ್ ಇದೆಯಲ್ಲ ಟ್ವೆಂಟಿ ಫೈವ್ ಒಂದೇ ಒಂದು ಸೆಕ್ಷನ್ ರೆವಿನ್ಯೂ ಆ್ಯಕ್ಟಲ್ಲಿ ಇನ್ಹೆರೆಂಟ್ ಪವರ್ ಕೊಟ್ಟಿರ್ತಕ್ಕಂಥದ್ದು ಅದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ರೆವಿನ್ಯೂ ಕೋರ್ಟ್ ಅಲ್ಲಿ ಬರುತ್ತೆ ಬಟ್ ನಾಟ್ ಅಪೆಲೆಟ್ ಅಥಾರಿಟಿ ಅಪೆಲೆಟ್ ಅಪೆಲೆಟ್ ಅಥಾರಿಟಿ ಯಾರು ಹೇಳಿ ಅಲ್ಲೇ ಸಬ್ ಡಿವಿಜನ್ ಕಮಿಷನ್ ಐ ಮೀನ್ ಮ್ಯಾಜ್ ಸಬ್ ಡಿವಿಜನ್ ಕಮಿಷನರಿಗೆ ಬಂದ್ಬಿಡುತ್ತೆ ಯಾರು ಉಪ ವಿಭಾಗಾಧಿಕಾರಿ ಆ ನಂತರ ಜಿಲ್ಲಾಧಿಕಾರಿ ದೇರ್ ಆಲ್ ಅಪೆಲೆಟ್ ಅಥಾರಿಟೀಸ್ ಹೌದಲ್ಲ ದೇರ್ ಆಲ್ ಅಪೆಲೆಟ್ ಅಥಾರಿಟೀಸ್ ಬಟ್ ಆಸ್ ಫಾರ್ ಆಸ್ ದಿಸ್ ರೆವಿನ್ಯೂ ಕೋರ್ಟ್ ಆರ್ ಕನ್ಸರ್ನ್ ದಿ ಸುಪ್ರೀಂ ಅಫಿಷಿಯಲ್ ಈಸ್ ದಿ ತಹಶೀಲ್ದಾರ್ ಹೂ ಇಸ್ ದಿ ಲೋನ್ಲಿ ಅಫಿಷಿಯಲ್ ಅಂಡರ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಹ್ಯಾವಿಂಗ್ ಇನ್ ಪವರ್ ದುರಂತ ಏನಪ್ಪಾ ಅಂತಂದ್ರೆ ಅವ್ರು ಇನ್ಹೆರೆಂಟ್ ಪವರ್ ಮಾಡಿದಂಥ ಉದಾಹರಣೆಗಳು ಬಹಳ ಕಮ್ಮಿ ಅವರು ಇನ್ ಹೆರೆಂಟ್ ಅನ್ನೋದ್ಕಿಂತ ಇನ್ಕಮಿಂಗ್ ಕಾಲ್ ಹೆರೆಂಟ್ ಇಂಪ್ಲಿಮೆಂಟ್ ಮಾಡೋದೇ ಜಾಸ್ತಿ ಯಾಕಂದ್ರೆ ಅವ್ರಿಗೆ ಎಷ್ಟು ಪವರ್ ಇದೆ ಅಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗೂ ರಾಷ್ಟ್ರಪತಿಗೂ ಇಲ್ಲ ಪವರ್ ಇನ್ ಹೆರೆಂಟ್ ಪವರ್ ಅಂಡ್ ಆರ್ ಸೆಕ್ಷನ್ ಟ್ವೆಂಟಿ ಫೈವ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೊ ಟು ಡೂ ದಿ ಜಸ್ಟಿಸ್ ಎಂಡ್ಸ್ ಆಫ್ ದಿ ಜಸ್ಟಿಸ್ ಬೀಂಗ್ ಡಿಫೀಟೆಡ್ ದೇ ಕೆನ್ ಎಕ್ಸರ್ಸೈಸ್ ಇನ್ ಹೆರೆಂಟ್ ಪವರ್ ಸೊ ಸ್ನೇಹಿತರೆ ನೀವು ಈ ಒಂದು ಚಾಪ್ಟರ್ ತ್ರೀ ಇದೆಯಲ್ಲ ಚಾಪ್ಟರ್ ತ್ರೀ ನಮಗೆ ಆಸ್ ಅಡ್ವೊಕೇಟ್ಸ್ ಅಡ್ವೊಕೇಟ್ಸ್ ಇಟ್ ಈಸ್ ವಿಮಿಂಗ್ ಕಮಿಂಗ್ ಅಕ್ರಾಸ್ ದಿಸ್ ಚಾಪ್ಟರ್ ದಟ್ ಇಸ್ ಚಾಪ್ಟರ್ ತ್ರೀ ಸೆಕ್ಷನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಇಪ್ಪತ್ನಾಲ್ಕ ಸೆಕ್ಷನ್ ಈ ಇಪ್ಪತ್ನಾಲ್ಕ ಸೆಕ್ಷನ್ಗಳ ಬಗ್ಗೆ ಒಂದು ಸಾರಿ ದಯಮಾಡಿ ಕಣ್ಣಾಡಿಸಿ ಯಾರ ಇವತ್ತು ನಿಮ್ಗೊಬ್ರು ಕಕ್ಷಿದಾರರು ಬಂದರು ಅವನಿಗೆ ಯಾವುದೇ ಹಿತಾಸಕ್ತಿ ಇರಲ್ಲ ನಾವು ನೀವೆಲ್ಲ ಪಿ ಐ ಎಲ್ಲು ರೆಪ್ರೆಸೆಂಟೇಟಿವ್ ಸೂಟ್ ಆಗ್ತಿರಲ್ಲ ಯಾವನೋ ಒಬ್ಬ ಒಂದು ಸರ್ಕಾರಿ ದಾರಿನೋ ಅಥವಾ ಸರ್ಕಾರಿ ಜಮೀನು ಇರುತ್ತೆ ಅಕ್ರಮವಾಗಿ ಅಲ್ಲಿ ಸೇರ್ಕೊಂಡ್ಬಿಡ್ತಾನೆ ಸಚ್ ಗ್ರೇಝಿಂಗ್ ಲ್ಯಾಂಡ್ಸು ದಂಡ ದಿಸ ರೋಡ್ಸು ಎಕ್ಸೆಟ್ರಾ ಎಟ್ಸೆಟ್ರಾ ಇರ್ತಾವಲ್ಲ ಯಾವನೋ ಒಬ್ಬ ಅಕ್ರಮವಾಗಿ ಬರ್ತಾನೆ ಅಲ್ಲಿ ಅವನು ಮುಗಿತವನು ನೀವು ನೀವು ತೆಗೋ ಅಷ್ಟು ಶಕ್ತಿ ಇರಲ್ಲ ಇವರು ಸೆಕ್ಷನ್ ಟ್ವೆಂಟಿ ಫೈವಲ್ಲಿ ಎಕ್ಸರ್ಸೈಸ್ ಮಾಡಕ್ಕೆ ಪ ಅವ್ರಿಗೆ ವ್ಯವಧಾನ ಇರಲ್ಲ ಸೊ ಕಿತ್ತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಂದು ಪ್ರಾವಿಜನ್ ಇದೆ ಸ್ನೇಹಿತರೆ ಸೆಕ್ಷನ್ ತರ್ಟಿ ನೈನ್ ತಗೊಳಿತವು ಸೆಕ್ಷನ್ ತರ್ಟಿ ನೈನ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೆಕ್ಷನ್ ತರ್ಟಿ ನೈನ್ ಎವಿಕ್ಷನ್ ಆಫ್ ಅನ್ಆರೈಸ್ ಡಾಕ್ಯುಮೆಂಟ್ ಮಿಕ್ಕಿದ್ದೆಲ್ಲ ಇದೆ ನಾನು ಹೇಳಿದಿನಿ ಈಗ ನಿಮ್ಗೆ ಇಪ್ಪತ್ತೈದರಿಂದ ಮುಂದಕ್ಕೆ ಜನರಲ್ ಆಗಿ ಗೊತ್ತಾ ಹೋಗ್ರಿ ನಮ್ಗೆ ಆಸ್ ಅಡ್ವೊಕೇಟ್ಸ್ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವು ಅವು ಯಾವುದು ಸೆಕ್ಷನ್ ಫಾರ್ಟಿ ಐ ಮೀನ್ ತರ್ಟಿ ನೈನ್ ಸೆಕ್ಷನ್ ತರ್ಟಿ ನೈನ್ ಪ್ರಕಾರ ಯು ಕೆನ್ ಎವಿಕ್ಟ್ ಈವನ್ ಅಫಿಷಿಯಲ್ ಕ್ಯಾನ್ ಸೋ ಮೋಟ್ ಎವಿಕ್ಟ್ ದಟ್ ಪರ್ಸನ್ ಅನಾಥ್ ಆರ್ ಅದರ್ ಇನಿಷಿಯೇಟಿಂಗ್ ಲೀಗಲ್ ಪ್ರೊಸಿಡಿಂಗ್ ಟು ಅಡ್ವೊಕೇಟ್ ಇಂಟರ್ಫಿಯರ್ ವಿತ್ ದಿ ಅನ್ಆರೈಸ್ ಆಕ್ಯುಪೇಷನ್ ಅಂಡ್ ಅಂಡ್ ಆಫ್ ಸೆಕ್ಷನ್ ತರ್ಟಿ ನೈನ್ ಆಫ್ ದಿ ಆಕ್ಟ್ ಸೊ ಎಲ್ಲಿಂದ ಬಂದ್ವಿ ನಾವೀಗ ಇಪ್ಪತ್ತೈದರಿಂದ ಮೂವತ್ತೊಂಬತ್ತು ಸಾರಿ ನಲ್ವತ್ತೆಂಟು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಒಂದು ಚಾಪ್ಟರ್ ಅಲ್ಲಿಂದ ಬರ್ತಕ್ಕಂಥದ್ದೇ ನೋಡಿ ಇವೆರಡು ಮೂರು ಚಾಪ್ಟರ್ ಕೆಳಗಡೆ ಯಾವುದೇ ಆದೇಶ ಆದರೆ ಅಂಡರ್ ದಿಸ್ ಆಕ್ಟ್ ಈ ಒಂದು ಅಧಿನಿಯಮದ ಕೆಳಗಡೆ ಯಾವುದೇ ಆದೇಶಗಳಾಗಿದ್ರೆ ಅದಕ್ಕೆ ಯಾವ್ದು ಯಾವುದು ಇಪ್ಪತ್ತ ಏಳರಿಂದ ನಲವತ್ತ ಎಂಟರವರೆಗೂ ಇಪ್ಪತ್ತೇಳರಿಂದ ನಲ್ವತ್ತೆಂಟರವರೆಗೂ ಯಾವುದೇ ಆದೇಶಗಳು ಆದವು ಅಂತ ಇಟ್ಕೊಳ್ಳಿ ನೀವು ಆ ಆದೇಶಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಇರ್ತಕ್ಕಂಥ ಪ್ರಾಧಿಕಾರ ಯಾವುದು ಯಾವ ಅಧಿಕಾರಿ ಆದೇಶ ಮಾಡಿರ್ತಾರಲ್ಲ ಅವನ ನಂತರದ ಉನ್ನತ ಅಧಿಕಾರಿ ಆಸ್ ಅಂಡರ್ಡ್ ಅಂಡರ್ ಆರ್ ದಿಕ್ಟ್ ಸೆಕ್ಷನ್ ಫಾರ್ಟಿ ನೈನ್ ಸೆಕ್ಷನ್ ಫಾರ್ಟಿ ನೈನ್ ಆಫ್ ಕೆ ಎಲ್ ಆರ್ಟ್ ಸೊ ಈ ಸೆಕ್ಷನ್ ಫಾರ್ಟಿ ನೈನ್ ಇದೆಯಲ್ಲ ನಾವು ಅಪೀಲ್ ಹಾಕ್ಬಿಡ್ತೀವಿ ಕೆಲವರು ಇನ್ನೂ ನಾವು ಮಾಡಿದಿವಿ ತಪ್ಪಿಲ್ಲ ಸೆಕ್ಷನ್ ಫಾರ್ಟಿ ನೈನ್ ವಿ ಸೆಕ್ಷನ್ ಒನ್ ತರ್ಟಿ ಸಿಕ್ಸ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಅಂದ್ಬಿಡಿ ನೀವು ದಯಮಾಡಿ ಸರಿ ಸೆಕ್ಷನ್ ನನಗೆ ಕಣ್ಣು ನೀವು ಸೆಕ್ಷನ್ ಫಾರ್ಟಿ ನೈನು ಅಪೀಲ್ಸ್ ಫ್ರಮ್ ಒರಿಜಿನಲ್ ಆರ್ಡರ್ಸ್ ಯಾವುದು ಅಪೀಲ್ಸ್ ಫ್ರಮ್ ಒರಿಜಿನಲ್ ಆರ್ಡರ್ಸ್ ಒರಿಜಿನಲ್ ಆರ್ಡರ್ಸ್ ಅಂದ್ರೆ ಯಾವುವು ಈಗೇನು ಸೆಕ್ಷನ್ ಟ್ವೆಂಟಿ ಫೋರ್ ಆನ್ವರ್ಡ್ಸ್ ಏನು ನಡೀತಾವಲ್ಲ ಪ್ರೊಸೀಡಿಂಗ್ಸ್ ನಡೀತವೆ ಅದ್ರ ಪ್ರಕಾರ ಆದೇಶಗಳಾಗ್ತವೆ ಹಾಂ ಆ ಆದೇಶಗಳಾದಾಗ ನಾನು ನಿಮ್ಗೆ ಇನ್ನೂ ಒಂದು ಸರಿ ಹೇಳ್ತೀನಿ ಆ ಸೆಕ್ಷನ್ ಟ್ವೆಂಟಿ ಫೋರ್ ಅಂತ ಅವ್ನು ನೋಟ್ ಮಾಡ್ಕೊಂಡ್ರಲ್ಲ ಸೆಕ್ಷನ್ ತರ್ಟಿ ಫೈವ್ ನೋಟ್ ಮಾಡ್ಕೊಂಡ್ರ ಅಲ್ಲಿ ಹೇಗೆಂದರೆ ತರ್ಟಿ ಫೈವಲ್ಲಿ ಟು ಪ್ರೊಸೀಜರ್ ಟು ಕಂಡಕ್ಟ್ ಎನ್ಕ್ವೈರೀಸ್ ಎನ್ಕ್ವೈರಿ ಯಾವ ರೀತಿ ಮಾಡಬಹುದು ಯೂಶಲಿ ಲೈಕ್ ಸಿವಿಲ್ ಕೋರ್ಟ್ಸ್ ಗೊತ್ತಿದೆಯಲ್ಲ ತವಿಗೆ ಯಾರು ಒಂದು ಅರ್ಜಿ ಕೊಟ್ಟರೆ ಅಥವಾ ಒಂದು ಏನಾದರೂ ತಗಾದೆ ಮಾಡಿದ್ರೆ ಏನ್ ಬರುತ್ತೆ ಹೇಳ್ರಿ ನೋಟಿಸ್ ಬರುತ್ತೆ ನೋಟಿಸ್ ಬಂದ ಮೇಲೆ ಏನಾಗುತ್ತೆ ಹೇಳಿ ತಕ್ರಾರ ಅವಕಾಶ ಕೊಡ್ತಾರೆ ಏನು ಮಾಡ್ತಾರೆ ಅದ್ರ ಮೇಲೆ ವಿಚಾರಣೆ ನಡೆಯುತ್ತೆ ಅಂತಿಮವಾಗಿ ಆದೇಶ ಆಗುತ್ತೆ ಸೊ ಈ ರೀತಿ ಆದಂತ ಆದೇಶಗಳನ್ನ ತಾವೇನ್ ಮಾಡ್ಬೋದು ವೇಳೆ ಅದರಿಂದ ಏನಾದರೂ ಅನಾನುಕೂಲ ಆಗಿದ್ರೆ ಸಿಂಧುತ್ವದ ಬಗ್ಗೆ ನಿಮಗೆ ರಿಗಾರ್ಡಿಂಗ್ ಲೀಗ್ಯಾಲಿಟಿ ಇಫ್ ದೇರ್ ಇಸ್ ಹ್ಯಾವ್ ಇನ್ ಎನಿ ಗ್ರೀವಿಯನ್ಸ್ ಯು ಕ್ಯಾನ್ ಚಾಲೆಂಜ್ ಇಸ್ ಸೇಮ್ ಬೈ ದಿ ನೆಕ್ಸ್ಟ್ ಅಫಿಷಿಯಲ್ ಅಂಡರ್ ಸೆಕ್ಷನ್ ಫಾರ್ಟಿ ನೈನ್ ಸೊ ಈ ರೀತಿ ಹೇಳೋದ್ರ ಜೊತೆಗೆ ಇನ್ಕ್ಲೂಡಿಂಗ್ ಆ ಸೆಕ್ಷನ್ ಫಾರ್ಟಿ ನೈನ್ ಇಂದ ಹೇಳ್ತೀನಿ ಅಪೀಲ್ಸ್ ಫ್ರಮ್ ಒರಿಜಿನಲ್ ಆರ್ಡರ್ಸ್ ಅಂತ ಹೇಳ್ತಲ್ಲ ಒರಿಜಿನಲ್ ಆರ್ಡರ್ಸ್ ಪಾಸ್ಡ್ ಬೈ ದಿ ರೆವಿನ್ಯೂ ಅಫಿಷಿಯಲ್ಸ್ ಅಂಡ್ ಅಂತ ಒಂದು ವರ್ಡ್ ಬರುತ್ತೆ ಅಲ್ಲಿ ಅಂಡ್ ಎನಿ ಆರ್ಡರ್ಸ್ ಪಾಸ್ಡ್ ಅಂಡರ್ ಸೆಕ್ಷನ್ ಫಿಫ್ಟಿ ಫೋರ್ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಸೆಕ್ಷನ್ ಫಿಫ್ಟಿ ಫೋರ್ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಏನು ಸೆಕ್ಷನ್ ಫಿಫ್ಟಿ ಫೋರ್ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಎಲ್ಲರಿಗೂ ತಮಗೆ ಗೊತ್ತಿದೆ ಪಾರ್ಟಿಷನ್ ಎಫೆಕ್ಟಿಂಗ್ ಪಾರ್ಟಿಷನ್ ನಾವೇನ್ ಮಾಡ್ತೀವಿ ಪಾರ್ಟಿಷನ್ ಆಗಿಬಿಡ್ತು ಪಾರ್ಟಿಷನ್ ಆಫ್ ರೆವಿನ್ಯೂ ಲ್ಯಾಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಫಿಫ್ಟಿ ಫೋರ್ ಅಲ್ಲಿ ನಮ್ಮ ಸಿ ಪಿ ಸಿ ನಲ್ಲಿ ಇದೆ ಸೆಕ್ಷನ್ ಸಿಕ್ಸ್ಟಿ ಐ ಮೀನ್ ಫಿಫ್ಟಿ ಫೋರ್ ಆಫ್ ಸಿ ಪಿ ಸಿ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಡೆಪ್ಯುಟಿ ಕಮಿಷನರ್ ಟು ಎಫೆಕ್ಟ್ ಪಾರ್ಟಿಷನ್ ಅಕಾರ್ಡಿಂಗ್ ಟು ದಿ ಪ್ರಿಲಿಮಿನರಿ ಡಿಗ್ರಿ ಹೌದಾ ಸೊ ಈ ಫಾರ್ಟಿ ನೈನ್ ಅಲ್ಲಿ ಏನಾದ್ರೂ ಲಿಗ್ಯಾಲಿಟಿ ಇಲ್ಲಪ್ಪ ಅಂತಪ್ಪ ಅಂದ್ರೆ ನೀವು ಕ್ಯಾನ್ ಚಾಲೆಂಜ್ ಸೇಮ್ ಅಂಡರ್ ಸೆಕ್ಷನ್ ಫಾರ್ಟಿ ನೈನ್ ಬೈ ವೇ ಆಫ್ ಅಪೀಲ್ ಅಂದ್ರೆ ಏನ್ ಮಾಡ್ತೀವಿ ನಾವು ಹೋಲ್ ಎಫ್ ಡಿ ಪಿ ಪ್ರೊಸೀಡಿಂಗ್ಸ್ ಚಾಲೆಂಜ್ ಮಾಡಬೇಕು ಅಂದ್ರೆ ನೈಂಟಿ ಸೆವೆನ್ ಕೆಳಗಡೆ ಅಪೀಲ್ ಹಾಕಬೇಕು ಅಂದ್ರೆ ನೆಕ್ಸ್ಟ್ ಅಪೆಲೆಟ್ ಕೋರ್ಟ್ ಯಾವ ಕೋರ್ಟ್ ಅಲ್ಲಿ ಪ್ರಿಲಿಮಿನರಿ ಡಿಗ್ರಿ ಆಗಿರುತ್ತೋ ನಾನು ಹೇಳ್ತಿರೋದು ಪ್ರಿಲಿಮಿನರಿ ಡಿಗ್ರಿ ಚಾಲೆಂಜ್ ಮಾಡೋದು ಬೇರೆ ಫೈನಲ್ ಡಿಗ್ರಿನ ಚಾಲೆಂಜ್ ಮಾಡೋದು ಬೇರೆ ಪ್ರಿಲಿಮಿನರಿ ಡಿಗ್ರಿ ಎಲ್ಲಿ ಚಾಲೆಂಜ್ ಮಾಡ್ತೀರಾ ಸೆಕ್ಷನ್ ನೈಂಟಿ ಸಿಕ್ಸ್ ಆಫ್ ಸಿ ಪಿ ಸಿ ಆರ್ಡರ್ ಫಾರ್ಟಿ ಒನ್ ಹೌದಾ ವೇರ್ ಫಾರ್ ಆಸ್ ಫೈನಲ್ ಡಿಗ್ರಿ ಇಸ್ ಕನ್ಸರ್ನ್ ಸೆಕ್ಷನ್ ನೈಂಟಿ ಸೆವೆನ್ ಸೊ ಅಲ್ಲಿ ಚಾಲೆಂಜ್ ಮಾಡಬೇಕು ಈ ರೆವಿನ್ಯೂ ಎಂಟ್ರೀಸ್ ಬಗ್ಗೆ ಮೆಜರ್ಮೆಂಟ್ ಬಗ್ಗೆ ಏನಾದರೂ ತಪ್ಪು ಅಥವಾ ಇಲ್ಲಿಗ್ಯಾಲಿಟಿ ತಪ್ಪ ಅಂದ್ರೆ ಯು ಕ್ಯಾನ್ ಚಾಲೆಂಜ್ ದಿ ಸೇಮ್ ಬಿಕಾಸ್ ನಾವು ಪ್ರಿಲಿಮಿನರಿ ಡಿಗ್ರಿನ ಕ್ವಶನ್ ಮಾಡ್ತಿರಲ್ಲ ಈಗ ಸ ಒಂದು ನಿಮ್ಗೆ ಉದಾಹರಣೆ ಕೊಟ್ಟರೆ ಈಜಿ ಹೇಗ ಅರ್ಥ ಆಗುತ್ತೆ ಒಂದು ಜಮೀನಪ್ಪ ಈಗ ಒಂದು ಹತ್ತು ಎಕರೆ ಜಮೀನಿದೆ ನಾಲ್ಕು ಜನ ಶೇರರ್ಸ್ ಇದಾರೆ ಎರಡೂವರೆ ಎಕರೆ ಎರಡೂವರೆ ಎಕರೆ ಎರಡೂವರೆ ಎಕರೆ ನಾಲ್ಕು ತುಂಡು ಅವನು ಯಾರು ರೆವಿನ್ಯೂ ದನವಾಗಿ ನಾಲ್ಕು ತೊಗೊಂಡು ಹಾಕಿಬಿಟ್ಟ ಏನಾಗುತ್ತೆ ಅದು ಜಗಳ ಶುರುವಾಗುತ್ತೆ ನನಗೆ ಈ ಕಡೆದ್ ಕೊಡಿ ನನಗೆ ದಾರಿ ಕಡೆದ್ ಕೊಡ್ರಿ ನಮಗೆ ಹಿಂದ್ಗಡೆ ಇರೋದು ಕಮ್ಮಿ ವ್ಯಾಲ್ಯೂ ಆಗುತ್ತೆ ಈ ಜಗಳ ಶುರುವಾಗುತ್ತೆ ಹೌದಲ್ಲ ಸೊ ನಾವ್ ಯಾವಾಗಲೂ ಡಿಕ್ರಿ ಐ ಮೀನ್ ಪ್ಲೀಡಿಂಗ್ಸ್ ಅಲ್ಲಿ ಬರ್ದಿರ್ತೀವಿ ಎಫೆಕ್ಟ್ ಪಾರ್ಟಿಶಿಯನ್ ಅಂಡ್ ಸೆಪರೇಟ್ ಪೊಸಿಷನ್ ಆಫ್ ದಿ ಸೋ ಅಂಡ್ ಸೋ ಶೇರ್ ಆಫ್ ದಿ ಪ್ಲೈಂಟಿಫ್ ಬೈ ಮೀಟ್ಸ್ ಅಂಡ್ ಬೌಂಡ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನ್ ಬರೀ ಬೈ ಮೀಟ್ಸ್ ಅಂಡ್ ಬೌಂಡ್ಸ್ ಅಂದ್ರೆ ಅಳತೆ ಮಾಡಿ ಸರಹದ್ದನ್ನು ಗುರುತಿಸುವ ಮೂಲಕ ಅಂತ ಯಾಕಂದ್ರೆ ಈ ಸರಹದ್ದು ಅಂತಕ್ಕಂತ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ನೀವು ಸುಮ್ಮನೆ ನಾಲ್ಕು ಬೌಂಡ್ರಿ ಹಾಕ್ಬಿಟ್ಟು ಎರಡೆರಡೂವರೆ ಎಕರೆ ಅಳತೆ ಮಾಡಿ ಬಿಟ್ಬಿಟ್ರಿ ಅಂದ್ರೆ ಹಿಂದಿರನ್ಗೆ ಒಂದೇ ರೇಟ್ ಆಯ್ತು ಮುಂದಿರನ್ಗೂ ಒಂದೇ ರೇಟ್ ಆಯ್ತು ಪೊಟೆನ್ಶಿಯಲ್ ವ್ಯಾಲ್ಯೂ ಅಸೆಸ್ಮೆಂಟ್ ವೆರಿ ಇಂಪಾರ್ಟೆಂಟ್ ಹೌದಲ್ಲ ಈಗ ಆಯ್ತು ಹಿಂದ್ಗಡೆ ನಾಲ್ಕು ಎರಡುವರೆ ಎಕರೆ ಕೊಟ್ಬಿಟ್ರು ಅವನಿಗೆ ಏನು ವಾಟ್ ಈಸ್ ದಿ ಪ್ರಾವಿಷನ್ ನಾನು ಹೇಳಿನಲ್ಲಿ ಈಗ ನಿಮಗೆ ಮುಂಚೆ ಕಾಲಂ ನಂಬರ್ ಹತ್ತು ಅವ್ನಿಗೆ ಇತರೆ ಹಕ್ಕುಗಳು ಮತ್ತು ಋಣಗಳು ಅವ್ನ ಎಲ್ಲಾ ಸೋ ಕಲ್ಟಿವೇಶನ್ ಮಾಡಬೇಕು ಹತ್ತೆಕರೆ ನಾಲ್ಕೂವರೆ ತುಂಡು ಮೇಲೆ ಸಣ್ಣ ಪ್ರೈಮರಿ ಸ್ಕೂಲ್ ಮಕ್ಕಳು ಮಾಡ್ತಾರೆ ಎರಡೂವರೆ ಎರಡೂವರೆ ಅಂತ ಇವನೇ ಬೇಕಾಗಿತ್ತು ಅದಕ್ಕೆ ರೆವೆನ್ಯೂ ಅಫಿಷಿಯಲ್ ಇಂತ ಇದೇನಾದ್ರೂ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತಂದ್ರೆ ಯು ಕ್ಯಾನ್ ಚಾಲೆಂಜ್ ಇಟ್ ಅಂಟು ಸೆಕ್ಷನ್ ಫಾರ್ಟಿ ನೈನ್ ಪ್ರಿಲಿಮಿನರಿ ಡಿಕ್ರೇ ನಿಮಗೆ ಪ್ರಶ್ನೆ ಇಲ್ಲ ಇಲ್ಲಂದ್ರೂ ಮುಗಿದೋಯ್ ಸರ್ ಸೆಕ್ಷನ್ ಫಾರ್ಟಿ ನೈನ್ ರೆಡ್ವಿ ಸೆಕ್ಷನ್ ಒನ್ ಸಿಕ್ಸ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಒನ್ ಥರ್ಟಿ ಸಿಕ್ಸ್ ಯಾವ ಬರ್ತವೆ ಫಾರ್ಟಿ ನೈನ್ಗೆ ಯಾವಾಗ ಬರ್ತವೆ ಸ್ನೇಹಿತರೆ ನೀವೇನಿಲ್ಲ ಟ್ವೆಂಟಿ ಫೈವ್ ಟು ಫಾರ್ಟಿ ಏಟ್ ಓದ್ಬಿಡಿ ಇಲ್ಲಿ ಆಗಿರ್ತಕ್ಕಂಥ ಯಾವ್ದಾರ ತಪ್ಪಿದ್ರು ಫಾರ್ಟಿ ನೈನ್ ಕೆಳಗಡೆ ಈ ಕೆನ್ ಅಪೀಲ್ ಗೊತ್ತಾಯ್ತಾ ಇದನ್ನ ಕ್ಲಾಸಿಫೈ ಮಾಡ್ಕೊಡ್ರಿ ಅಪೀಲ್ ಫ್ರಮ್ ಒರಿಜಿನಲ್ ಆರ್ಡರ್ಸ್ ದೆನ್ ಕಮ್ಸ್ ಇಲ್ಲಿ ಸೆಕ್ಷನ್ ಫಿಫ್ಟೀನಲ್ಲಿ ಸೆಕೆಂಡ್ ಅಪೀಲ್ ಹಾಕಿರ್ಬೋದು ಯಾರಿಗೆ ಹಾಕಿರ್ಬೋದು ಸೆಕೆಂಡ್ ಅಪೀಲು ಡೆಪ್ಯೂಟಿ ಕಮಿಷನರ್ಗೆ ನಾವೇನು ಮಾಡ್ಬಿಡ್ತೀವಿ ಏ ಸೆಕ್ಷನ್ ಫಿಫ್ಟಿ ಫೈವ್ ಬೇಡ ಸರ್ ಐ ಮೀನ್ ಫಿಫ್ಟಿ ಬೇಡ ನಾವು ಡೈರೆಕ್ಟಾಗಿ ಒನ್ ತರ್ಟಿ ಸಿಕ್ಸ್ ಕ್ಲಾಸ್ ತ್ರೀ ಕೆಳಗಡೆ ರಿವಿಷನ್ ನೋಡಿಬಿಡ್ತೀವಿ ರಿವೈಸಬಲ್ ಪವರ್ ಇದೆ ರಿವೈಸಬಲ್ ಪವರಿಗೂ ಅಪೀಲ್ಗೂ ಭಾಳ ವ್ಯತ್ಯಾಸ ಇದೆ ನಾವು ಬೇಸಿಕ್ಸ್ ತಿಳ್ಕೊಬೇಕದು ಅಪೀಲ್ನಲ್ಲಿ ಏನು ಮಾಡ್ತೀವಿ ನಾವು ಎಂಟೈರ್ ಆರ್ಡರ್ನೆ ಚಾಲೆಂಜ್ ಮಾಡ್ತೀವಿ ಹೌದಾ ಆದರೆ ರಿವಿಷನ್ನಲ್ಲಿ ಏನಿರುತ್ತೆ ಲಿಮಿಟೆಡ್ ಸ್ಕೋಪು ಏನಿರುತ್ತೆ ಯಾವುದೋ ಪಾಯಿಂಟ್ ಆಫ್ ಲಾ ಕಾಲ್ ಫಾರ್ ದಿ ಲೆಕ್ ರೆಕಾರ್ಡ್ಸ್ ಅಂಡ್ ಲುಕ್ ದಿ ಲಿಗ್ಯಾಲಿಟಿ ಆಫ್ ದಿ ಆರ್ಡರ್ ಲಿಗ್ಯಾಲಿಟಿ ಬೇಕು ನಿಮ್ಗೆ ಎಂಟೈರ್ ಸೆಟ್ ಅಸ್ಐಡ್ ಬೇಕು ಎಂಟೈರ್ ಸೆಟ್ ಅಡ್ಡ ಫಾರ್ಟಿ ನೈನ್ ಫಿಫ್ಟಿ ರಿಗ್ಯಾಲಿಟಿ ಬಗ್ಗೆ ನೋಡಬೇಕು ಅಂದ್ರೆ ಸಿಕ್ಸ್ ಕ್ಲಾಸ್ ತ್ರೀ ಒನ್ ತರ್ಟಿ ಸಿಕ್ಸ್ ಯಾವಾಗ ಬರುತ್ತೆ ಅನ್ನೋದು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಜೊತೆಗೆ ಇಲ್ಲೇ ಹೇಳ್ಬಿಡ್ತೀನಿ ಅಪೀಲಿನ ಬಗ್ಗೆ ಜಿಜ್ಞಾಸೆ ತಪ್ಪು ಹೋಗ್ಬಿಡ್ಲಿ ಈ ಒಂದು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಟು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಟು ಒನ್ ತರ್ಟಿ ಸಿಕ್ಸ್ ಏನು ಅಲ್ಲೂ ಸಹ ಅಪೀಲ್ಸ್ ಫ್ರಮ್ ದಿ ಆರ್ಡರ್ಸ್ ಅಂತ ಕೊಟ್ಬಿಟ್ರು ಸೆಕ್ಷನ್ ಅಪೀಲ್ಸ್ ಅಂಡ್ ರಿವಿಜನ್ ಅಂತ ಹೇಳ್ತಾರೆ ಸೊ ನೀವು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಟು ಒನ್ ಟ್ವೆಂಟಿ ಐ ಮೀನ್ ಒನ್ ತರ್ಟಿ ಸಿಕ್ಸನ್ನು ಒಂದು ಒಂದು ಚಾ ಸಪ್ರೇಟ್ ಚಾಪ್ಟರ್ ಅದು ದಟ್ ಈಸ್ ಚಾಪ್ಟರ್ ಲೆವೆನ್ ಚಾಪ್ಟರ್ ಲೆವೆನ್ ಒನ್ ಟ್ವೆಂಟಿ ಸೆವೆನ್ ಏನು ಹೇಳುತ್ತೆ ಒನ್ ಟ್ವೆಂಟಿ ಸೆವೆನ್ನು ರೆಕಾರ್ಡ್ಸ್ ಆಫ್ ರೈಟ್ಸ್ ದೆನ್ ಒನ್ ಟ್ವೆಂಟಿ ಏಟು ಅಕ್ವಸಿಷನ್ ಆಫ್ ರೈಟ್ ಅಲ್ವಾ ಒನ್ ಟ್ವೆಂಟಿ ಸೆವೆನ್ ರೆಕಾರ್ಡ್ಸ್ ಆಫ್ ರೈಟ್ ಅದರಲ್ಲಿ ಎರಡು ತರ ಅಕ್ವಿಸಿಷನ್ ಅಕ್ವಿಸಿಷನ್ ಯಾವ ರೀತಿ ಇರ್ಬೋದು ಒನ್ ಟ್ವೆಂಟಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಓದಿದ್ರೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ನಾಟ್ ಪಾರ್ಟಿಷನ್ ಪಾರ್ಟಿಷನ್ ಮೀನ್ಸ್ ಡಿವಲ್ಯೂಷನ್ ಆಫ್ ದಿ ಪ್ರಾಪರ್ಟಿ ಅಮಾಂಗ್ಸ್ ದಿ ಜಾಯಿಂಟ್ ಓನರ್ಸ್ ಆರ್ ಜಾಯಿಂಟ್ ಶೇರರ್ಸ್ ಅಕ್ವಿಸಿಷನ್ ಬೈ ಟ್ರಾನ್ಸ್ಫರ್ ಕನ್ವೇಯನ್ಸಿಂಗ್ ಡಿಗ್ರಿ ಆಫೆಕ್ ಡಿಕ್ರಿ ಆಫ್ ಎ ಕಾಂಪಿಟೇಟ ಸಿವಿಲ್ ಕೋರ್ಟ್ ಇವು ಭಾಳ ಇಂಪಾರ್ಟೆಂಟು ಟ್ರಾನ್ಸ್ಫರ್ ಆರ್ ಕನ್ವಿಯನ್ಸ್ ಯಾವ ರೀತಿ ಮಾಡ್ಬೋದು ಸೇಲ್ ಗಿಫ್ಟ್ ಎಕ್ಸ್ಚೇಂಜ್ ವಿಲ್ ಎಟ್ಸೆಟ್ರಾ ಎಟ್ಸೆಟ್ರಾ ಹೌದಾ ಆರ್ ಪಾರ್ಟಿಷನ್ ಡಿಕ್ರಿ ಆರ್ ಎನಿ ಡಿಕ್ರಿ ಆಫ್ ಎ ಕೋರ್ಟ್ ಸೊ ಅದರ ಪ್ರಕಾರ ಸೆಕ್ಷನ್ ಒನ್ ಟ್ವೆಂಟಿ ಏಯ್ಟಲ್ಲಿ ನೀವು ಏನು ಮಾಡ್ತೀರಾ ಮ್ಯೂಟೇಶನ್ ಮಾಡಿಸ್ಕೊಳ್ತೀರ ತಮ್ಮ ಹೆಸರಿಗೆ ಹೌದಾ ಆದ್ರೆ ಒನ್ ಟ್ವೆಂಟಿ ಏಟ್ ಐ ಮೀನ್ ಒನ್ ಟ್ವೆಂಟಿ ಸೆವೆನ್ ಕಾಂಪ್ರಹೆಸಿವ್ ಈ ಟ್ವೆಂಟಿ ಒನ್ ಟ್ವೆಂಟಿ ಏಟ್ ಅಲ್ಲಿ ಇಲ್ದೇ ರೀತಿ ಯಾವ್ದಾದ್ರು ಆಸ್ತಿಗಳು ಬದಲಾವಣೆ ಆದ್ರೆ ಯಾವ್ದಪ್ಪ ಅಂತಂದ್ರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಏಟ್ ನೋಡಿದ ಒನ್ ಟ್ವೆಂಟಿ ಏಟ್ ನೀವು ಒಂದ್ ಯಾವ್ದೋ ನಿಮ್ಗೆ ಆಸ್ತಿ ಬಂತು ಸೊ ಒನ್ ಟ್ವೆಂಟಿ ಸೆವೆನ್ ಅಂಡ್ ಒನ್ ಒನ್ ಟ್ವೆಂಟಿ ನೈನ್ ಏನ್ ಹೇಳಿ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಅಂಡ್ ಒನ್ ಟ್ವೆಂಟಿ ನೈನ್ ಕೆಳಗಡೆ ಯಾವ್ದಾರ ಹಕ್ಕು ಬದಲಾವಣೆ ಆಗಿದ್ರೆ ಏನ್ ಅಂದ್ರೆ ಒನ್ ಟ್ವೆಂಟಿ ನೈನ್ ಅಲ್ಲಿ ನಾವು ಆರ್ ಆರ್ ಟಿ ಡಿಸ್ಪ್ಯೂಟ್ ಅಂತ ಏನು ಕರಿತೀವಲ್ಲ ಒನ್ ಟ್ವೆಂಟಿ ಏಟ್ ಕಡೆ ಟ್ರಾನ್ಸ್ಫರ್ ಆಗಿಬಿಟ್ರೆ ನೋ ಪ್ರಾಬ್ಲಮ್ ಇಫ್ ಎನಿ ಬಡಿ ರೈಸ್ ಡಿಸ್ಪ್ಯೂಟ್ ಆರ್ ರೈಸ್ ಅಬ್ಜೆಕ್ಷನ್ ಫಾರ್ ಟ್ರಾನ್ಸ್ಫರ್ ಆಫ್ ಕಾತಾ ಅದನ್ನ ಯೂಶ್ವಲಿ ರೆವೆನ್ಯೂ ಅಫಿಶಿಯಲ್ಸು ಒನ್ ಟ್ವೆಂಟಿ ನೈನ್ ಕಡೆ ಆರ್ ಆರ್ ಟಿ ಅಂತ ಡಿಸ್ಟಿಬ್ಯೂಟ್ ಮಾಡ್ತಿದ್ದಾರೆ ಸೊ ಆರ್ ಆರ್ ಟಿ ಡಿಸ್ಪ್ಯೂಟ್ ಏನಾದರೂ ಆಗಿ ಅದರಂತ ಅದರ ಲೀಗ್ಯಾಲಿಟಿನ ಅಥವಾ ಅದನ್ನ ಅಗ್ರೀವ್ಡ್ ಬೈ ದಟ್ ಆರ್ಡರ್ ಪಾಸ್ ಅಂಡ್ರೆ ಸೆಕ್ಷ ಎನಿ ರೆವೆನ್ಯೂ ಅಫಿಷಿಯಲ್ you can prefer appeal under section 136 that is very important unless and until it is uh, overruled or repealed etc are set aside it remains as it is and there there gives rise to a presumptive value under section 133 of karnataka land revenue act that the entries made in the revenue records or record of rights are presumed to be true ಸೊ ಅವಾಗ ಮಾತ್ರ ನೀವು ಒನ್ ತರ್ಟಿ ಸಿಕ್ಸ್ ಕಳಗಡೆ ಅಪೀಲ್ ಮಾಡಬಹುದು ಆ ಅಪೀಲ ಮತ್ತದ್ರಲ್ಲಿ ಏನಾಯ್ತಾರೆ ಒನ್ ತರ್ಟಿ ಸಿಕ್ಸ್ ಕ್ಲಾಸ್ ತ್ರೀ ಕೆಳಗಡೆ ಟೂ ಆರ್ ತ್ರೀ ಟೂ ನಲ್ಲಿ ಅಪೀಲು ತ್ರೀನಲ್ಲಿ ರಿವಿಷನ್ ನೀವು ರಿವಿಷನ್ ಮಾಡಬಹುದು ಇದೆಲ್ಲ ಆದ್ಮೇಲೆ ಕೊನೆಗೆ ಏನಿದೆ ಎಕ್ಸಾಸ್ಟಿವ್ ರೆಮಿಡಿ ಇವೆಲ್ಲೂ ಸರಿಯಾಗ್ಲಿಲ್ಲ ಅಂದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ಹೈಕೋರ್ಟ್ಗೆ ಹೋಗ್ತೀರಾ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ನಾನು ಹೇಳ್ದು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಎರಡು ಸೆಕ್ಷನ್ ಬರ್ಕಳಿತಾವು ನಿಮಗೆ ಎರಡು ರೀತಿ ಅಪೀಲ್ ಹೇಳಿದೆ ನಾನು ಫಸ್ಟ್ ಒನ್ ಈಸ್ ಅಂಡರ್ ಸೆಕ್ಷನ್ ಫಾರ್ಟಿ ನೈನ್ ಅಪೀಲ್ಸ್ ಫ್ರಮ್ ಒರಿಜಿನಲ್ ಆರ್ಡರ್ಸ್ ಅಂಡ್ ಅಂಡರ್ ಸೆಕ್ಷನ್ ಒನ್ ತರ್ಟಿ ಸಿಕ್ಸ್ ಅಪೀಲ್ಸ್ ಅಂಡ್ ರಿವಿಜನ್ಸ್ ಹೌದಾ ಸೊ ಸೆಕ್ಷನ್ ಫಾರ್ಟಿ ನೈನ್ ಕೆಳಗಡೆ ಮಾಡಿದಂಥ

ತ್ರೀ ಕೆಳಗಡೆ ಅದು ರಿಬಟಲ್ ಪ್ರಿಸಮ್ಷನ್ ಇದೆ ಅದೇ ಕಾಯಂ ಅಂತ ಹೇಳಿ ನೀವು ಅದನ್ನು ಪ್ರಶ್ನೆ ಮಾಡದೆ ಹೋಗಿ ಅದನ್ನ ಎಕ್ಸಾಸ್ಟ್ ಮೀನ್ ಒನ್ ತರ್ಟಿ ಸಿಕ್ಸ್ ಎಕ್ಸಾಸ್ಟ್ ಮಾಡ್ದಲೆ ಅಪೀಲು ಅಥವಾ ರಿವಿಷನ್ ಅನ್ನ ಡೈರೆಕ್ಟ್ ಕೆಲವರು ಸೂಟ್ ಹಾಕಿ ಬಿಡ್ತಾರೆ ಡೈರೆಕ್ಟ್ ಆಗಿ ಕೆಲವರು ಸೂಟ್ ಆಗಿದ್ರೆ ಏನಾಗುತ್ತೆ ಹೇಳ್ರಿ ಒನ್ ತರ್ಟಿ ಫೈವ್ ಕೆಳಗಡೆ ಎಗೇನ್ ಸೂಟ್ ಈಸ್ ನಾಟ್ ಮೈಂಟೈನ್ಅಲ್ ಸೊ ಅಲ್ಲಿ ಒರಿಜಿನಲ್ ಆರ್ಡರ್ಸ್ ನೀವು ಏನು ಎಲ್ಲ ಹಂತಗಳನ್ನು ದಾಟ್ದಲೆ ನೇರವಾಗಿ ಸಿವಿಲ್ ಕೋರ್ಟ್ಗೆ ಹೋದ್ರೆ ಯು ಕಾಂಟ್ ಸಕ್ಸೀಡ್ ಬಿಕಾಸ್ ನಿಮಗೆ ಕ್ಲಾಸಿಫೈ ಮಾಡಿ ಹೇಳೇ ಬಿಟ್ಟಿದ್ದಾರೆ ಸೆಕ್ಷನ್ ನೈನ್ ಆಫ್ ಸಿ ಪಿ ಸಿ ಸೆಕ್ಷನ್ ನೈನ್ ಆಫ್ ಸಿ ಪಿ ಸಿ ಆ್ಯಂಡ್ ಆಲ್ಸೋ ಆರ್ಡರ್ ಟ್ವೆಂಟಿ ಸೆವೆನ್ ಟು ತರ್ಟಿ ಸೆವೆನ್ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಹೇಳಿದಾರೋ ಇಲ್ಲ ಸೊ ನೀವು ಅಲ್ಲಿ ಎಕ್ಸಾಸ್ಟ್ ಯಾವಾಗ ರೆಮಿಡಿನ ಎಕ್ಸಾಸ್ಟ್ ಮಾಡ್ಬೋದಪ್ಪ ಅಂದರೆ ಫಸ್ಟು ಫಾರ್ಟಿ ಸಿಕ್ಸ್ ಫಾರ್ಟಿ ನೈನ್ ಆಗಿರ್ಬೇಕು ಫಿಫ್ಟಿ ಆಗಿರ್ಬೇಕು ಅಥವಾ ಒನ್ ತರ್ಟಿ ಸಿಕ್ಸ್ ಕ್ಲಾಸ್ ಟು ತ್ರೀ ದೆನ್ ದಿ ಲಾಸ್ಟ್ ರೆಸಾರ್ಟ್ ಈಸ್ ಬೈ ವೇ ಆಫ್ ರೀಟ್ ಜ್ಯೂರಿ ಶಿಕ್ಷನ್ ದೆನ್ ಓನ್ಲಿ ಯು ಕೆನ್ ಎಕ್ಸಾಸ್ಟ್ ದಿ ರೆಮಿಡಿ ಬಿಫೋರ್ ಸಿವಿಲ್ ಕೋರ್ಟ್ಸ್ ಅದರ್ವೈಸ್ ದಿ ಆರ್ಡರ್ಸ್ ಆರ್ ನಾಟ್ ಅಲ್ಲಿ ಈವನ್ ನೀವು ಒನ್ ತರ್ಟಿ ಸಿಕ್ಸ್ ನಲ್ಲಿ ಒಂದು ವೇಳೆ ಆದಂತಹ ಆದೇಶನ ನೀವು ಸಿವಿಲ್ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೀರಾ ಅಂದ್ರೆ ಅಫಿಷಿಯಲ್ ಅನ್ ಪಾರ್ಟಿ ಮಾಡ್ಲಿಕ್ಕೆ ಬರಲ್ಲ ಓನ್ಲಿ ಅನ್ ಇಂಡಿವಿಜುವಲ್ ದಟ್ ಈಸ್ ಯುವರ್ ಅಪನೆಂಟ್ ಯಾಕಂತಂದ್ರೆ ಈ ಇವರಿಗೆ ರೆವಿನ್ಯೂ ಅಫಿಷಿಯಲ್ಸ್ ಏನಿದೆಯಲ್ಲ ಒಂದು ಪ್ರೊಟೆಕ್ಷನ್ ಇದೆ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಅಲ್ಲ ಐ ಥಿಂಕ್ ಎನಿ ಆಕ್ಟ್ ಡನ್ ಇನ್ ಗುಡ್ ಫೈತ್ ಅಂತ ಹೇಳಿ ಆ ಅಫಿಷಿಯಲ್ಸ್ಗೆ ಒಂದು ಪ್ರಿವಿಲೇಜ್ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ನೀವು ನೇರವಾಗಿ ಪಾರ್ಟಿ ಮಾಡ್ಲಿಕ್ಕೆ ಬರಲ್ಲ ಒನ್ ನೈಂಟಿ ಸಿಕ್ಸ್ ಆಕ್ಷನ್ ಟೇಕನ್ ಇನ್ ಗುಡ್ ಫೈತ್ ಅಂತ ಅವ್ರು ಏನ್ ಮಾಡಿದ್ರು ಬಹಳ ಒಳ್ಳೆ ಮನಸ್ಸಿನಿಂದ ಮಾಡಿದ್ದಾರೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡೋಕೆ ಅವ್ರನ್ನ ಪಾರ್ಟಿ ಮಾಡೋಕ್ಕೆ ಬರಲ್ಲ ನಿಮ್ಗೇನಾರು ಹಂಗೆ ಆಗಿತ್ತಪ್ಪ ಅಂತಂದರೆ ಬೇರೆ ಇದಾವೆ ನಿಮಗೆಲ್ಲ ಗೊತ್ತಿದೆ ಐ ಪಿ ಸಿ ಒನ್ ಸಿಕ್ಸ್ಟಿ ಸಿಕ್ಸು ಅಥವಾ ಪಿ ಸಿ ಆ್ಯಕ್ಟು ಗೊತ್ತಿದೆಯಲ್ಲ ಅದ್ರಲ್ಲಿ ಮಾಡ್ಬೋದು ಇಲ್ಲಪ್ಪ ನೀವು ಸಿವಿಲ್ ಸೋರ್ಟ್ಗೆ ಹೋಗ್ಬೇಕು ಅಂತಂದರೆ ಎಗೈನ್ ಸಿಕ್ಸ್ಟಿ ಡೇಸ್ ನೋಟಿಸು ಅವರು ಉತ್ತರ ಕೊಡೋಲ್ಲ ಮತ್ತು ಕೋರ್ಟ್ಗೆ ಹೋಗ್ತಾರೆ ಇವೆಲ್ಲ ನಡೀತವೆ ಸೊ ಅದಕ್ಕೇನಪ್ಪ ಅಂತಂದರೆ ಮೆಟೀರಿಯಲ್ ಬೇಸಿಕ್ ಮೆಟೀರಿಯಲ್ ಶುಡ್ ಬಿ ವೆರಿ

ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ದಿ ತಹಶೀಲ್ದಾರ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ದಿ ತಹಶೀಲ್ದಾರ್ ಅವ್ರನ್ನ ನೀವು ಪ್ರಶ್ನೆ ಮಾಡ್ತೀರಾ ಆ ನಂತರ ನಿಮಗೆ ಫಿಫ್ಟಿ ಫಿಫ್ಟಿ ಸೆಕೆಂಡ್ ಅಪೀಲು ನಂತರ ಲಿಮಿಟೇಷನ್ ಪ್ರಶ್ನೆ ಬರುತ್ತೆ ಫಿಫ್ಟಿ ಫೈವ್ ಅಲ್ಲಿ ದೆನ್ ಸೆಕ್ಷನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಯು ಕೆನ್ ಪ್ರಿಫರ್ ರಿವಿಷನ್ ಬಿಫೋರ್ ದಿ ಅದೇ ಒನ್ ತರ್ಟಿ ಸಿಕ್ಸ್ ಕ್ಲಾಸ್ ತ್ರೀ ಕಳಗಡೆ ಇರ್ತಕ್ಕಂಥದ್ದು ಅದನ್ನ ರಿವಿಷನ್ ಮಾಡಿ ಸೆಕ್ಷನ್ ಸಿಕ್ಸ್ಟಿ ಕೆಳಗಡೆ ಹಾಕ್ಬೋದು ಆ ನಂತರ ಅವರಿಗೆ ರಿವ್ಯೂ ಪವರ್ ಕೊಟ್ಟಿದ್ದಾರೆ ಅದೆಲ್ಲ ಭಾಳ ಕಮ್ಮಿ ನಡೀತಕ್ಕಂಥದ್ದು ಬಟ್ ಆಸ್ ಫಾರ್ ಎಸ್ ಲ್ಯಾಂಡ್ ಟ್ರಿಬ್ಯುನಲ್ ಇಸ್ ಕನ್ಸರ್ನ್ ದಟ್ ಕೆನ್ ಬಿ ಎಕ್ಸರ್ಸೈಸ್ ವೆರಿ ಈಸಿಲಿ ಸೊ ಐ ಥಿಂಕ್ ನನ್ನ ಪ್ರಕಾರ ಸೆಕ್ಷನ್ ಟ್ವೆಂಟಿ ಫೋರ್ ಟು ಫಾರ್ಟಿ ನೈನ್ ಐ ಮೀನ್ ಫಾರ್ಟಿ ಏಯ್ಟ್ ಆ್ಯಂಡ್ ಫಾರ್ಟಿ ನೈನ್ ಟು ಫಿಫ್ಟಿ ನೈನ್ ಫಾರ್ಟಿ ನೈನ್ ಟು ಫಿಫ್ಟಿ ನೈನ್ ಸೊ ಟ್ವೆಂಟಿ ಫೈವ್ ಟು ಟ್ವೆಂಟಿ ಫೈವ್ ಟು ಫಿಫ್ಟಿ ನೈನ್ ಐ ಮೀನ್ ಫಾರ್ಟಿ ಏಟ್ಗಳ ಕೆಳಗಡೆ ಏನು ಆರ್ಡರ್ ಮಾಡಿರ್ತಾರಲ್ಲ ರೆವಿನ್ಯೂ ಅಫಿಷಿಯಲ್ಸು ಅದನ್ನು ನೀವು ಚಾಲೆಂಜ್ ಮಾಡಲಿಕ್ಕೆ ಫಾರ್ಟಿ ನೈನಲ್ಲಿದೆ ಸೆಕೆಂಡ್ ಅಪಿಲ್ ಇದೆ ರಿವಿಷನ್ ಇದೆ ಸೆಕ್ಷನ್ ಸಿಕ್ಸ್ಟೀನಲ್ಲಿ ನೀವೆಲ್ಲ ಎಕ್ಸರ್ಸೈಸ್ ಮಾಡಬಹುದು ಆ ರಿವಿಷನಲ್ ಜ್ಯೂರಿ ಶಿಕ್ಷನ್ ಬಗ್ಗೆ ಸೆಕ್ಷನ್ ಸಿಕ್ಸ್ಟೀನಲ್ಲೂ ಹೇಳ್ತಕ್ಕಂಥ ಒಂದು ವಿಚಾರ ಇದೆ ಆ ನಂತರ ನಿಮ್ಗೆ ಈಗಾಗಲೇ ಹೇಳಿದೆ ಬಾರ್ ಆಫ್ ಸಿವಿಲ್ ಸೂಟ್ ಸೆಕ್ಷನ್ ಸಿಕ್ಸ್ಟಿ ಒನ್ ಒನ್ ತರ್ಟಿ ಸಿಕ್ಸ್ ಕಡೆ ಆದರೆ ಸೆಕ್ಷನ್ ಒನ್ ತರ್ಟಿ ಫೈವ್ ಅಂದರೆ ಆ ಚಾಪ್ಟ್ರಲ್ಲಿ ಏನಾದರೂ ಯಾವ್ದಾದ್ರು ಆರ್ಡರ್ ಬಗ್ಗೆ ನಿಮ್ಗೆ ಏನಾರ ತಪ್ಪಾಗಿ ಕಂಡು ಬಂತಪ್ಪ ಅಂದ್ರೆ ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ದಿ ರೆಮಿಡೀಸ್ ಯು ಕ್ಯಾನ್ ಫೈಲ್ ಎ ಸೂಟ್ ಎಗೇನ್ಸ್ಟ್ ದಿ ಪರ್ಸನ್ ನಾಟ್ ಎಗೇನ್ಸ್ಟ್ ದಿ ಅಫಿಷಿಯಲ್ ಸೊ ಇಷ್ಟು ನಾಲ್ಕು ಚಾಪ್ಟರ್ ಬಗ್ಗೆ ಐ ಮೀನ್ ಐದು ಚಾಪ್ಟರ್ ಬಗ್ಗೆ ನನಗೆ ಏನು ಪ್ರಾರಂಭ ಮಾಡಿನಲ್ಲ ಇಲ್ಲಿಂದ ಲ್ಯಾಂಡ್ ಅನ್ನ ತಗೊಳ್ಳಿಂದ ಪ್ರಾರಂಭ ಮಾಡಿದ ಅದರಲ್ಲೂ ಪರ್ಟಿಕ್ಯುಲರ್ಲಿ ಚಾಪ್ಟರ್ ಟೂ ಅಂಡ್ ಚಾಪ್ಟರ್ ತ್ರೀ ಚಾಪ್ಟರ್ ಫೋರ್ ಅಂಡ್ ಚಾಪ್ಟರ್ ಫೈವ್ ನೋಡಿ ಎಲ್ಲ ಇಲ್ಲಿ ರಿವಿಷನ್ ಬಗ್ಗೆ ಅಪೀಲ್ ಬಗ್ಗೆ ಎಲ್ಲ ಬಂದೋಯ್ತು ನಾವ್ ಆಮೇಲೆ ಎಗೈನ್ ಒನ್ ತರ್ಟಿ ಒನ್ ಟ್ವೆಂಟಿ ಸೆವೆನ್ ಟು ಒನ್ ತರ್ಟಿ ಫೈವ್ ಒನ್ ತರ್ಟಿ ಸಿಕ್ಸ್ ಈ ಎರಡು ಚಾಪ್ಟರ್ ಗಳಿಗೆ ನಾವು ಆಸ್ ಅಡ್ವೊಕೇಟ್ ಯೂಶಲಿ ನಾವು ಎಚ್ ಕೆ ಕೋರ್ಟ್ ನಲ್ಲಿ ನಮ್ ನಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂತ ಇಷ್ಟು ನಮ್ಗೆ ನಮಗೆಲ್ಲ ಗೊತ್ತಿದೆ ಅದು ಅದನ್ನ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಈ ರೀತಿ ಅಪೀಲ್ ಆಗ್ಬೇಕಾದ್ರೆ ಈ ರೀತಿ ಆದೇಶಗಳು ತಪ್ಪಾಗ್ಬೇಕಾದ್ರೆ ನಾವೀಗ ಲೀಗ್ಯಾಲಿಟಿ ಬಗ್ಗೆ ಮಾತಾಡ್ತಾ ಇದೀನಿ ನನ್ನ ಡ ಅದರ್ವ ತಿಂಕ್ ಆಫ್ ಫಸ್ಟ್ ಯೋಚನೆ ಮಾಡೋಣ ಅದನ್ನ ಯಾವ ರೀತಿ ತಪ್ಪು ಆದೇಶಗಳಾಗ್ತದೆ ಆಮೇಲೆ ಮಾತಾಡೋಣ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ರೆವಿನ್ಯೂ ದಾಖಲೆನಲ್ಲಿ ನಿಮ್ಗೆ ಹೇಳಿದೆ ಇಪ್ಪತ್ನಾಲ್ಕರಿಂದ ನಲವತ್ತೊಂಬತ್ತು ಐ ಮೀನ್ ನಲ್ವತ್ತೆಂಟು ಒಂದು ರೆವಿನ್ಯೂ ದಾಖಲೆ ಯಾವ ರೀತಿ ತಪ್ಪಾಗಬಹುದು ಒಂದು ರೆವಿನ್ಯೂ ದಾಖಲೆ ಯಾವ ರೀತಿ ತಪ್ಪಾಗಬಹುದು ನಿಮಗೆ ಹದಿಮೂರು ಕಾಲಂ ತೋರಿಸ್ತೇವೆ ಹದಿಮೂರು ಕಾಲಂ ಅಲ್ಲಿ ಯಾವ್ದು ಬೇಕಾದ್ರೂ ತಪ್ಪಾಗಬಹುದು ನೀವು ಆ ಕಾಲಂಗಳನ್ನ ಪ್ರಶ್ನೆ ತಪ್ಪಾದಂತ ಆದೇಶನ ಪ್ರಶ್ನೆ ಮಾಡಿ ನೀವು ಅಪೀಲ್ ಸಲ್ಬಹುದು ಅಂತಲೂ ಹೇಳಿದ್ರೆ ಈ ತಪ್ಪನ್ನು ಹೆಂಗೆ ಕಂಡು ಹಿಡಿಬೇಕು ಈ ಆದೇಶ ಬಿಟ್ಬಿಡ್ರಿ ಅವ್ರೇನೋ ಬರೀತಾರೆ ಆದೇಶ ನಾವು ಅಪೀಲ್ ಮಾಡ್ಲಿಕ್ಕೆ ದೇರ್ ಮಸ್ಟ್ ಬಿ ವ್ಯಾಲಿಡ್ ಗ್ರೌಂಡ್ ಹೌದಲ್ಲ ಗ್ರೌಂಡ್ಸ್ ಆಫ್ ಅಪೀಲ್ ಅಂತ ಬರಿತೀವಿ ಈ ಗ್ರೌಂಡ್ಸ್ ಆಫ್ ಅಪೀಲ್ ಬರೀಲಿಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬೇಸಿಕ್ ಆಗಿ ನಾವು ನಮ್ಮ ವ್ಯವಸ್ಥೆನಲ್ಲಿ ಏನಿದೆಯಪ್ಪ ಅಂದ್ರೆ ಎಲ್ಲಾ ಒಂದು ಪ್ರೋಸ್ ಅಂಡ್ ಕಾನ್ಸ್ ಇದಾವೆ ಈಗೇನೋ ಬಿಡಿ ಕಂಪ್ಯೂಟರ್ ಇದೆ ಆ ರೆಕಾರ್ಡ್ ಮಾಡಿರ್ತಾರೆ ಸ್ಟೋರ್ ಮಾಡಿರ್ತಾರೆ ತಕ್ಕ ಕೊಡ್ತೀವಿ ಅಂತ ಅನ್ಕೊಳ್ತೀವಿ ಅದರಲ್ಲೂ ವ್ಯತ್ಯಾಸ ಮಾಡ್ತಕ್ಕಂಥ ಹ್ಯಾಕ್ ಮಾಡ್ತಕ್ಕಂತ ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಮೊದಲೆಲ್ಲ ಕೈ ಬರವಣಿಗೆ ಪಹಣಿಗಳೆಲ್ಲ ಕೈ ಬರವಣಿಗೆ ಕೈ ಬರವಣಿಗೆನ ಏನ್ ಬೇಕು ಅದನ್ನೇ ತಿದ್ದಿಡ್ತಿದ್ರು ಗೊತ್ತಾಯ್ತಲ್ಲ ಇದೆಲ್ಲ ತಮ್ಗೆ ಸೊ ಇಂಥ ಒಂದು ತಪ್ಪುಗಳನ್ನ ಕಂಡಿಡಿಬೇಕಾದ್ರೆ ನಾನೀಗ ಒಂದು ನಿಮಗೆ ಒಂದು ಚಾಪ್ಟರ್ ಸಪ್ರೇಟ್ ಹೇಳ್ಬಿಡ್ತೀನಿ ರೆಕಾರ್ಡ್ಸ್ ಆಫ್ ರೈಟ್ಸ್ ಬಗ್ಗೆ ನಿಮ್ಗೆ ಆಗ್ಲೇ ಏನ್ ಹೇಳಿದ್ನಲ್ಲ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಟು ಒನ್ ಟ್ವೆಂಟಿ ಒನ್ ತರ್ಟಿ ಫೈವ್ ಒನ್ ತರ್ಟಿ ಫೋರ್ ಈ ಪ್ರಿಸಮ್ಷನ್ ಅನ್ನೋವರೆಗೂ ಸ್ನೇಹಿತರೆ ಒಂದು ಆ ದಾಖಲೆನಲ್ಲಿ ಮೂಲ ಯಾವ ರೀತಿ ಪತ್ತೆ ಹಚ್ಚಬೇಕು ಎಗೇನ್ ಐ ವಿಲ್ ಗೋ ಬ್ಯಾಕ್ ಟು ದಿ ವೆರಿ ಫಾರ್ಮ್ ಈ ಪಹಣಿ ಏನಿದೆಯಲ್ಲ ಈ ಪಹಣಿ ಅಂತಕ್ಕಂಥದ್ದು ಮೊದಲಿಂದ ಇದೇ ಇರತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ಬೇಕು ಪಹಣಿ ಇದೆ ನೋಡಿ ಕಾಲಮ್ ನಂಬರ್ ಒಂದರಿಂದ ಸ್ಟಾರ್ಟ್ ಮಾಡಣ ಕಾಲಮ್ ನಂಬರ್ ಒನ್ ಹೌದಾ ನಮ್ಮ ಲ್ಯಾಂಡ್ ಸಿಸ್ಟಮ್ ಸಿಸ್ಟಮ್ನಲ್ಲಿ ದೇರ್ ಆರ್ ಟೂ ಡಿಪಾರ್ಟ್ಮೆಂಟ್ಸ್ ದೇರ್ ಆರ್ ಟೂ ಡಿಪಾರ್ಟ್ಮೆಂಟ್ಸ್ ಒನ್ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರೆಕಾರ್ಡ್ ಅಂಡ್ ಅನದರ್ ಒನ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರೆವಿನ್ಯೂ ಎರಡೂ ಇದ್ರ ಕೆಳಗಡೆ ಬರ್ತವೆ ಯಾವುದರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಮತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಲ್ಲಿ ಈಗ ನಾನು ನಿಮಗೆ ನಾನು ಏನು ಪ್ರೀವಿಯಸ್ ಆಗಿ ಹೇಳಿದ್ನಲ್ಲ ಐದರ್ ಒನ್ ಫಾರ್ಟಿ ಫೈ ಐ ಮೀನ್ ಫಾರ್ಟಿ ನೈನ್ ಆರ್ ಒನ್ ತರ್ಟಿ ಫೈ ಒನ್ ತರ್ಟಿ ಸಿಕ್ಸ್ ಅಪೀಲ್ ಮಾಡ್ಬೇಕಾದ್ರೆ ಅಪೀಲ್ ಯಾವ ರೀತಿ ಇರಬೇಕು ಅಂತ ಈಗೆಲ್ಲ ತಾವುಗಳಿಲ್ ನೋಡಿಬಿಟ್ಟು ನಾನು ಹೇಳಿದೆ ಅಗ್ರೀಡ್ ಬೈದಿ ಆಡ್ಸೋಸೋ ರಿವೈಜನ್ನು ಎಟ್ರಾ ಎಟ್ಸೆಟ್ರಾ ಇದಕ್ಕೊಂದು ಚಾಪ್ಟರ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಲ್ಲಿ ಚಾಪ್ಟರ್ ಫೈವ್ ಚಾಪ್ಟರ್ ಫೈವ್ ರೂಲ್ಸ್ ಫಿಫ್ಟೀನ್ ಟು ಸೆವೆಂಟೀನ್ ಅಪೀಲ್ಗೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನಾವೀಗೇನ್ ಪ್ಲೈಂಟ್ ಹೆಂಗಿರ್ಬೇಕು ರಿಟರ್ನ್ ಸ್ಟೇಟ್ಮೆಂಟ್ ಹೆಂಗಿರ್ಬೇಕು ಅಂತ ಹೇಳಿ ಸಿ ಪಿ ಸಿ ನಲ್ಲಿ ಹೇಳಿದಾರಲ್ಲ ಆ ರೀತಿ ರೂಲ್ಸ್ ಫಿಫ್ಟೀನ್ ಟು ಸೆವೆಂಟೀನ್ ಚಾಪ್ಟರ್ ಫೈವ್ ಸೊ ಇದ್ರಲ್ಲಿದೆ ನೀವು ಅದನ್ನ ನೋಡ್ಕೋಬಹುದು ಆದ್ರೆ ಈಗ ದಾಖಲೆಗಳನ್ನ ನಿಮಗೆ ತೋರಿಸಿದ್ನಲ್ಲ ಈ ದಾಖಲೆನ ಯಾವ ರೀತಿ ತಯಾರು ಮಾಡ್ತಾರೆ ಈ ದಾಖಲೆನ ಯಾವ ರೀತಿ ತಯಾರು ಮಾಡ್ತಾರೆ ಯಾವ ರೀತಿ ತಯಾರ ಮಾಡಬೇಕು ಅಲ್ಲ ಮೊದಲೆಲ್ಲ ಬೇರೆ ಬೇರೆ ಎನ್ಯಾಕ್ಟ್ಮೆಂಟ್ ಇದ್ವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಕೊಡ್ತಾ ಇದ್ರು ನಾನು ನಿಮ್ಗೆ ಹಂಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಈಗ ನಮ್ಮ ಓಲ್ಡ್ ಮೈಸೂರಿನಲ್ಲಿ ಖೇತ್ವಾರ್ ಅಂತ ಇರ್ತಿತ್ತು ಅದೇ ಮೂಲ ದಾಖಲೆ ಏನ್ ಹೇಳಿ ಖೇತ್ವಾರ್ ಅಂತ ಅದೇ ನಾವು ಬಳ್ಳಾರಿ ಪ್ರಾವಿನ್ಸ್ಗೆ ಹೋದ್ರೆ ಅಂತಾರ ಅವರು ಅದು ನೋಡಿ ಇಡೀ ಇತಿಹಾಸನೇ ಇರುತ್ತೆ ಆ ದಾಖಲೆನಲ್ಲಿ ಅದೇ ರೀತಿ ನಮ್ಮ ಖೇತ್ವಾರ್ ಇಲ್ಲೇನು ಓಲ್ಡ್ ಮೈಸೂರಿನಲ್ಲಿ ಕೇತ್ವಾರ್ ಅಂತ ಇದೆಯಲ್ಲ ಅದೇ ತರ ದಾಖಲೆ ಆ ಬಳ್ಳಾರಿ ಪ್ರಾವಿನ್ಸ್ ಹಳೆ ಡಾಕ್ಯುಮೆಂಟ್ ಅಲ್ಲಿ ಇವತ್ತಿಗೂ ಕ್ಲಾಸ್ ಅಂದ್ರೆ ಕೊಡ್ತಾರೆ ಆ ತೆಲುಗುನಲ್ಲೋ ಅಥವಾ ಉರ್ದುನಲ್ಲೋ ಇರುತ್ತದು ಕ್ಲಾಸ್ ಅಂತಂದ್ರೆ ಮಾಲೀಕತ್ವದಿಂದ ಹಿಡಿದು ಆಕ್ಚುವಲ್ ಕಲ್ಟಿವೇಶನ್ ಖರಾಬು ಟ್ಯಾಕ್ಸ್ ಇನ್ನೇನೇನು ಹಕ್ಕಿದಾವೆ ಹದಿಮೂರು ಹದಿನಾಲ್ಕು ಕಾಲಂ ಇರ್ತದೆ ಸೇಮ್ ಹಿಂಗೆ ಅಂದ್ರೆ ಅದ್ರಲ್ಲಿ ಲಿಂಗಿಂಗ್ ಕೊಟ್ಟಿರ್ತಾರೆ ಇದರಲ್ಲಿ ಹಿಂಗೆ ಒನ್ ಬೈ ಒನ್ ಹಿಂಗೆ ಕೊಟ್ಕೊಂತ ಹೋಗಿದ್ದಾರೆ ಸೊ ಅದು ಬಹಳ ಮುಖ್ಯವಾದಂತ ದಾಖಲೆ ಅಂತ ಪರಿಗಣಿಸ್ತಕ್ಕಂಥದ್ದು ಇಲ್ಲಿವರೆಗ ಪದ್ಧತಿ ಇತ್ತು ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಕೇತುವಾರ ದಾಖಲೆ ಕೇಳಿದ್ರೆ ಎಲ್ಲ ಐತಿ ಅಂತ ಹೇಳ್ತಾರೆ ಬಾಯ್ಕಾಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದ್ ನಿಜ ಹೌದು ಯಾಕಂದ್ರೆ ಆ ತಪ್ಪುಗಳು ಆಗ್ಬೇಕು ಅಂದ್ರೆ ಅಂತವ್ನೆಲ್ಲ ತೆಗೆದಾಕ್ ಬಿಡ್ಬೇಕು ಅಂದ್ರೆ ಏನ್ ತಪ್ಪಾದ್ರೂ ಜಸ್ಟಿಫೈ ಮಾಡ್ಕೋಬೇಕು ಹೋಗಿ ಕೇಳಿದ್ರೆ ಇಲ್ಲ ಅನ್ಬೇಕು ಇಲ್ಲ ಅನ್ಬೇಕು ಅಂತಂದ್ರೆ ಇದು ಸುಳ್ಳು ಹೇಳಲ್ಲ ಯಾವ್ದು ಹೇಳಿದು ಈ ದಾಖಲೆ ಸುಳ್ಳು ಹೇಳಲ್ಲ ಸೊ ಈ ಸರ್ವೆ ನಂಬರ್ ಈ ಸರ್ವೆ ನಂಬರ್ ಏನಿರುತ್ತಲ್ಲ ಪ್ರಾರಂಭದಾಗ ಸ್ಟಾರ್ಟ್ ಆಗುತ್ತೆ ಈ ಸರ್ವೆ ನಂಬರ್ ಅಲ್ಲಿ ಈ ಸರ್ವೆ ನಿಂದ ಸರ್ವೆ ನಂಬರ್ ಇಂದ ಪ್ರಾರಂಭವಾಗಿ ಎಂಡ್ ಏನಪ್ಪಾ ಅಂತಂದ್ರೆ ಅದು ಏನು ಕಲ್ಟಿವೇಬಲ್ ಲ್ಯಾಂಡ್ ನಾನ್ ಕಲ್ಟಿವೇಬಲ್ ಲ್ಯಾಂಡ್ ಅದರಲ್ಲಿ ಏನ್ ಬೆಳೀತಾರೆ ನನ್ನ ಹೇಳಿದಲ್ಲ ನಾಲ್ಕು ತರ ಕ್ಲಾಸಿಫಿಕೇಶನ್ ಎಲ್ಲದೂ ಇದ್ರಲ್ಲಿ ಎಂಟ್ರಿ ಇರುತ್ತೆ ಸೊ ಇದನ್ನ ಏನ್ ಅನ್ಬೇಕು ನಾವು ಕಾಲಂ ನಂಬರ್ ಒನ್ ಅನ್ನ ಕಾಲಂ ನಂಬರ್ ಒನ್ ಏನಂತ ಕರಿಬೇಕು ಇದೇ ಮೂಲ ನಮ್ಗೆ ಆಸ್ತಿಗೆ ಇಲ್ಲಿ ನಮ್ಮ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಅದಕ್ಕೆ ಅಲೈಡ್ ಆಗಿ ನಾವೇನು ಪ್ರಿಪರೇಷನ್ ಆಫ್ ರೆಕಾರ್ಡ್ಸ್ ಆಫ್ ರೈಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲಿ ಬಂತಲ್ಲ ಈಗ ಇದನ್ನ ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳಿ ಒಂದು ಸಪ್ರೇಟ್ ಚಾಪ್ಟರ್ ಇದೆ ನಾನು ನಿಮ್ಗೆ ಇಷ್ಟೊತ್ತ ಹೇಳಿದ್ದು ಇಷ್ಟೊತ್ತರಗ ಏನು ಹೇಳಿದ್ನಲ್ಲ ಅಪೀಲ್ ಬಗ್ಗೆ ಅಪ್ ಟು ರೂಲ್ ತರ್ಟಿ ಸೆವೆನ್ ಅಪ್ ಟು ರೂಲ್ ತರ್ಟಿ ಸೆವೆನ್ ಆಫ್ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಫ್ರಮ್ ಸೆಕ್ಷನ್ ಟ್ವೆಂಟಿ ಫೋರ್ ಟು ಫಾರ್ಟಿ ನೈನ್ ಗೊತ್ತಾಯ್ತಾ ಅದೇ ರೀತಿ ರೂಲ್ ತರ್ಟಿ ಏಟ್ ಅಂತಕ್ಕಂಥದ್ದು ಒಂದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಲ್ಲಿ ಇದೆ ಸ್ನೇಹಿತರೆ ಇದನ್ನ ನಾನು ನಿಮ್ಗೆ ಹೇಳ್ತಿರ್ತೀನಲ್ಲ ಎಫ್ ಐ ಆರ್ ಓದ್ತಿರಲ್ಲ ದಿನಾ ಒಂದ್ಸರಿ ಕಣ್ಣಾಡ್ಸ್ತಿರ್ತಿರಲ್ಲ ಹಂಗೆ ನೀವು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸಂಬಂಧಪಟ್ಟಂತ ಏನೇ ಪ್ರಕರಣಗಳು ಏನೇ ತಪ್ಪು ಮಾಡಿದ್ರು ಅದನ್ನ ಫಾಲೋ ಮಾಡಿದರ ಇಲ್ವಾ ಸಿ ಆರ್ ಪಿ ಸಿ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಟು ಒನ್ ಸೆವೆಂಟಿ ತ್ರೀ ಏನು ಓದಿ ಐ ಮೀನ್ ಒನ್ ಫಿಫ್ಟಿ ಫೋರ್ ಟು ಒನ್ ಸೆವೆಂಟಿ ತ್ರೀ ಓದಿ ಚಾರ್ಜ್ ಶೀಟ್ ಇಷ್ಟೇ ಸಾಕು ನಮ್ಗೆ ಪೊಲೀಸ್ನವ್ರು ಏನ್ ತಪ್ಪು ಮಾಡಿದಾರೆ ಅಂತಕ್ಕಂತ ಕಂಡು ಹಿಡಿತಿದ್ವಲ್ಲ ಈ ರೂಲ್ ತರ್ಟಿ ಏಟ್ ದಯಮಾಡಿ ಬರ್ಕೊಳ್ರಿ ಅದನ್ನ ರೂಲ್ ತರ್ಟಿ ಏಟ್ ನಿಮ್ಗೆ ಇಲ್ಲಿ ಪುಸ್ತಕ ತಗೊಂಡು ಒಂದ್ಸರಿ ಓದ್ತೀನಿ ನಾನು ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಅಲ್ಲಿಂದಲೇ ಸಿಕ್ ಕಳ್ಳ ಸಿಕ್ಕ ನೀವು ಸೀನ್ ಆಫ್ ದಿ ಅಫೆನ್ಸ್ ಅಂತ ತಿಳ್ಕೊಂಡ್ಬಿಟ್ರಿ ಅದನ್ನ ಮಾಜಿರ್ ಮಾಡ್ದಂಗೆ ನೀವು ಅದ್ರಲ್ಲಿ ಇರ್ತಕ್ಕಂಥ ಉಳುಕುಗಳನ್ನ ಕಂಡ್ ಹಿಡ್ಕೊಂಡು ಹೋಗ್ಬಿಟ್ರೆ ಬಹಳ ಸುಲಭ ನನಗೆ ಹೇಳ್ತಾ ಇರ್ತೀನಿ ಪ್ರತಿ ಒಂದು ಕಡೆನೂ ಹೋದಾಗ ಈಗ ಸಿವಿಲ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಮುಂದೆ ನಿಲ್ದಷ್ಟು ಜನ ಆ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡು ಡಿ ಡಿ ಎಲ್ ಆರ್ ಎ ಡಿ ಎಲ್ ಆರ್ ಹೋಗಿ ಕ್ಯೂ ನಿಂತ್ಕೊಳ್ತಾರಪ್ಪ ನಮ್ಗೆ ಆಶ್ಚರ್ಯ ಆಗುತ್ತೆ ಇಷ್ಟು ರಶ್ ಇರ್ತಾವ ಕೋರ್ಟ್ಗಳು ಅಂತ ಆಶ್ಚರ್ಯ ಆಗುತ್ತೆ ಡಿ ಡಿ ಎಲ್ ಆರ್ ಕೋರ್ಟ್ ಅಂತಂದ್ರೆ ವಾರದಾಗ ಒಂದೆರಡು ಎರಡು ದಿವ್ಸ ಇರುತ್ತೆ ಅಯ್ಯೋ ಗುದ್ದಾಡ್ತಿರ್ತಾರೆ ಒಳಗಡೆ ಹೋಗಿ ಜನ ನೋವು ಕಾಡ್ತಿರ್ತಾಳೆ ರಾಜ್ಕುಮಾರ್ ಪಿಕ್ಚರ್ ನೋವು ಕಾಡ್ದಂಗೆ ಆಶ್ಚರ್ಯ ಅವ್ರಿಗೆ ಎಲ್ಲಿದೆ ಪವರ್ ಅಂತಲೇ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅವ್ರಿಗೆ ಪವರ್ ಎಲ್ಲಿದೆ ಅಂತ ಹೇಳಿ ಯಾವುದೇ ಪ್ರಾವಿಷನ್ ಅಲ್ಲಿ ಇಲ್ಲ ಇದು ನಾನು ಇದನ್ನ ಹೇಳಿದ್ದಕ್ಕೆ ಅವರು ನಾನು ಏನು ಕೇಳಲಿಲ್ಲ ಹೇಳಿಲ್ಲ ಒಂದು ಕೇಸ್ ಎಸ್ ಹಂಗೆ ಆರ್ಡರ್ ಸಿಗ್ ಪೋಸ್ಟ್ ಮಾಡ್ಕೊಂಬಿಟ್ರಿ ನಾನು ಏನೋ ಒಂದ್ ನಾಲ್ಕು ಹೇಳೋದೈತೆ ಅಂದ್ರೆ ಕೇಳಿಲ್ಲ ಇವತ್ತಿನ ಆರ್ಡರ್ ಬರದಿಲ್ಲ ಬಿಟ್ಬಿಡಿ ಅದು ವಿಶೇಷ ಏನಪ್ಪಾ ಅಂತಂದ್ರೆ ಡಿ ಡಿ ಎಲ್ ಆರ್ ಆರ್ಡರ್ ಮಾಡ್ತಾರೆ ಡಿ ಡಿ ಎಲ್ ಆರ್ ಏನ್ ಆರ್ಡರ್ ಮಾಡಬಹುದು ನಾನು ನಿಮ್ಗೆ ಹೇಳಿದೆ ಸೆಕ್ಷನ್ ಟ್ವೆಂಟಿ ಫೈವ್ ಆಫ್ ದಿ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಯಾರಿರದು ಇನ್ ಪವರ್ ತಹಶೀಲ್ದಾರ್ ತಹಶೀಲ್ದಾರ್ ಇನ್ವೇರೆಂಟ್ ಪವರ್ ಇದೆ ಬೇರೆ ಯಾರಿಗೂ ಇಲ್ಲ ಸ್ನೇಹಿತರೆ ಆದ್ರೂ ನಮ್ಮ ಡಿ ಡಿ ಎಲ್ ಆರ್ ಗಳು ದತ್ತಕವಾದ ಕಲಂ ನಲವತ್ತೊಂಬತ್ತರಲ್ಲಿ ದತ್ತಕವಾದ ಕಲಂ ಐವತ್ತೈದರಲ್ಲಿ ದತ್ತಕವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡಂತೆ ಆದೇಶಿಸುತ್ತೇನೆ ಏನಿದೆ ಫಾರ್ಟಿ ನೈನು ಫಾರ್ಟಿ ನೈನ್ ಎಲ್ಲ ನೋಡಿರಲ್ಲ ಅಪೀಲ್ ಫ್ರಮ್ ಒರಿಜಿನಲ್ ಆರ್ಡರ್ಸ್ ಒರಿಜಿನಲ್ ಆರ್ಡರ್ ಯಾರು ಮಾಡ್ಬೋದು ಎ ಡಿ ಎಲ್ ಆರ್ ಮಾಡಕ್ ಬರುತ್ತಾ ಡಿ ಡಿ ಎಲ್ ಆರ್ ಮಾಡಕ್ ಬರುತ್ತಾ ದೇರ್ ಆಲ್ ಅಪಿಲೆಟ್ ಅಥಾರಿಟೀಸ್ ದಿ ಫೌಂಡೇಶನ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ರೆವಿನ್ಯೂ ಕೋರ್ಟ್ ಸ್ಟಾರ್ಟ್ ಫ್ರಮ್ ದಿ ಹೈರಾರ್ಕಿ ಆಫ್ ತಹಶೀಲ್ದಾರ್ ತಹಶೀಲ್ದಾರ್ ಮಾಡಿದಂತ ಆದೇಶನ ಫಾರ್ಟಿ ನೈನ್ ಕೆಳಗಡೆ ನೀವು ಪ್ರಶ್ನೆ ಮಾಡಬಹುದು ಇಲ್ಲಿ ಎಲ್ಲದು ಕಳ್ಳಾಟ ಏನಪ್ಪಾ ಅಂತಂದ್ರೆ ತಹಶೀಲ್ದಾರ್ ಮಾಡ್ಬೇಕಾದ ಕೆಲಸನ ಡಿ ಡಿ ಎಲ್ ಆರ್ ಮಾಡ್ತಾರೆ ಡಿ ಡಿ ಎಲ್ ಆರ್ ಮಾಡ್ಬೇಕಾದ ಕೆಲಸನ ತಹಶೀಲ್ದಾರ್ ಮಾಡ್ತಾರೆ ಇದು ದುರಂತ ನಮ್ಗೆ ಅದಕ್ಕೆ ತಾವು ದಯಮಾಡಿ ಸೆಕ್ಷನ್ ಐ ಮೀನ್ ರೂಲ್ ತರ್ಟಿ ಏಟ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಇದಕ್ಕೆ ಸಂಬಂಧಪಟ್ಟ ನೀವು ದಯಮಾಡಿ ಓದ್ಕೊಳ್ಳಿ ಅದ್ರಲ್ಲಿ ಇರ್ತಕ್ಕಂಥ ಉಳ್ಕೊಂಡ್ ಇಟ್ಕೊಂಡ್ಬಿಟ್ಟು ಯಾಕಂದ್ರೆ ಇನ್ನು ಒನ್ ಟ್ವೆಂಟಿ ಏಟ್ ಅಲ್ಲಿ ಬಿಡಿ ಏನಾದ್ರು ಒಂದು ಡಾಕ್ಯುಮೆಂಟ್ ಇರುತ್ತೆ ಸೇಲ್ ಇಡೋ ಗಿಫ್ಟ್ ಇಡೋ ಎಕ್ಸೆಟ್ರಾ ಎಡ್ಸೆಟ್ರಾ ನಮಗೆ ಇನ್ನು ಕೆಲವು ಈಗೇನು ಲೆವೆನ್ ಲ್ಯಾಂಡ್ ಐ ಮೀನ್ ರೆವೆನ್ಯೂ ಡಾಕ್ಯುಮೆಂಟ್ಸ್ ಆರ್ ನಾಟ್ ಟೈಟಲ್ ಡೀಡ್ಸ್ ಅಂತ ಹೇಳಿವಲ್ಲ ಈ ಕ್ಲಾಸಿಫಿಕೇಶನ್ ಒಂದ್ ದೊಡ್ಡ ತಲೆ ಆಗಿಬಿಟ್ಟಿದೆ ಅವ್ರ ಜಡ್ಜ್ಗಳು ಏನಾರ ಒಂದ್ ಇಲ್ಲ ಅಂದ್ರೆ ಇಲ್ಲಿ ಬಿಟ್ಟ್ರಿ ಬರ ರೆವೆನ್ಯೂ ಡಾಕ್ಯುಮೆಂಟ್ ಇದಾರೆ ರೆವೆನ್ಯೂ ಡಾಕ್ಯುಮೆಂಟ್ಸ್ ಸರ್ ನಾಟ್ ಟೈಟಲ್ ಸರ್ ಡಾಕ್ಯುಮೆಂಟ್ ಏನಂದ್ರೆ ಸ್ವಾಮಿ ಡಾಕ್ಯುಮೆಂಟ್ ಅಂದ್ರೆ ಏನಂತಂದ್ರೆ ಅವ್ರಿಗೆ ತಲೆಗೆ ಹೋಗಲ್ಲ ಸರ್ ಯಾಕಪ್ಪ ಅಂದರೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಆರ್ ನಾಟ್ ಟೈಟ್ಲ್ ಡೀಡ್ಸ್ ರೀ ಅಂತಾರೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಬೇರೆ ಟೈಟಲ್ ಡೀಡ್ಸ್ ಬೇರೆ ಟೈಟ್ಲ್ ಡೀಡ್ಸ್ ಅಂದರೆ ಯಾವು ಒನ್ ಟ್ವೆಂಟಿ ಏಟಲ್ಲಿ ಬರ್ತವೆ ಅದರದ್ದೇನು ಒನ್ ಟ್ವೆಂಟಿ ಏಯ್ಟ್ ಏನಿದಾವಲ್ಲ ಈಗ ಫಾರ್ ಎಕ್ಸಾಂಪಲ್ ಅಣ್ಣ ತಮ್ಮ ನಾಲ್ಕು ಜನ ಪಾರ್ಟಿಷನ್ ಮಾಡ್ಕೊಳ್ತಾರೆ ಪಾರ್ಟಿಷನ್ ಅವರು ಬೈ ಆ್ಯಕ್ಟ್ ಮಾಡ್ಕೊಂತಿದ್ರು ಈಗೆಲ್ಲ ಕಂಪಲ್ಸರಿ ಮಾಡಿದರೆ ಅದು ಮೊದ್ಲಿಂದಲೂ ಇದೆ ಬಟ್ ಇಫ್ ಇಟ್ ಈಸ್ ಆ್ಯಕ್ಟೆಡ್ ಅಪ್ ಆನ್ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ ನೈನ್ಟೀನ್ ನೈಂಟಿ ಫೈವ್ ಅಲ್ಲಿ ಸುಪ್ರೀಂ ಕೋರ್ಟೆ ಹೇಳ್ಬಿಟ್ಟಿದೆ ಆ ಈ ಎನಿ ಪಾರ್ಟಿಷನ್ ಆರ್ ಮೆಮೊನ್ ಆಫ್ ಪಾರ್ಟಿಷನ್ ಆಕ್ಟೆಡ್ ಅಪ್ ಬೈ ದಿ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಆಕ್ಟೆಡ್ ಅಂದ್ರೆ ಯಾವ ರೀತಿ ತೋರಿಸೋದು ನಾವು ಈ ರೀತಿ ಮಾಡ್ಕೊಂಡಿದ್ವಿ ಅಂತ ಹೇಳಿ ಮ್ಯೂಟೇಶನ್ ಆಗಿ ಅವ್ರ ಅವ್ರ ಹೆಸರಿಗೆ ಬಂದುಬಿಟ್ಟಿರುತ್ತೆ ಯಾವ ಒಂದು ಫೈನ್ ಡೇ ಕ್ವಶನ್ ಮಾಡ್ತಾನೆ ಏ ಇದು ರಿಜಿಸ್ಟರ್ಡ್ ಆಗಿಲ್ಲ ನೂರು ರೂಪಾಯಿಗಿಂತ ಜಾಸ್ತಿ ಇದೆ ಪ್ರಾಪರ್ಟಿ ವ್ಯಾಲ್ಯೂ ಶೇರ್ ವ್ಯಾಲ್ಯೂ ಅಂತ ಅದನ್ನ ಕ್ವಶ್ಚನ್ ಮಾಡ್ಕೊಂಡು ಹೋಗ್ತಾನೆ ಕ್ವಶ್ಚನ್ ಮಾಡ್ಕೊಂಡು ಹೋದಾಗ ಅದು ಮ್ಯಾಟ್ರ್ ವೆಂಟ್ ಅಪ್ ಟು ದಿ ಸುಪ್ರೀಂ ಕೋರ್ಟ್ ಎ ಆರ್ ನೈನ್ಟೀನ್ ನೈಂಟಿ ಫೈ ಎ ಆರ್ ನೈನ್ಟಿನ್ ನೈನ್ಟಿ ಫೈ ಸುಪ್ರೀಂ ಕೋರ್ಟ್ ಪೇಜ್ ಸೆವೆಂಟೀನ್ ಟ್ವೆಂಟಿ ಏಯ್ಟ್ ಅದನ್ನು ಬರ್ಕೊಂಡ್ರಿ ಅದು ಇಫ್ ಇಟ್ ಈಸ್ ಆಕ್ಟೆಡ್ ಅಪ್ ಅಪಾನ್ ಡಾಕ್ಯುಮೆಂಟ್ ಪ್ರಶ್ನೆ ಬರಲ್ಲ ಈವನ್ ಸರ್ಟನ್ ರೂಲಿಂಗ್ಸ್ ಆರ್ ವಿತ್ ಆಫ್ ವಿತ್ರಿಗಾರ್ಡ್ ಪಾರ್ಟಿಷನ್ ಕಂಪಲ್ಸರಿ ಅಂತಾರೆ ಇಲ್ಲ ಅಂತಾರೆ ವಾಟ್ ಎವರ್ ಇಟ್ ಮೇ ಬಿ ವೆದರ್ ದೇರ್ ಇಸ್ ಟ್ರಾನ್ಸ್ಫರ್ ಆಫ್ ಎನಿ ರೈಟ್ ದಟ್ ಈಸ್ ದಿ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಈಸ್ ದೇರ್ ಎನಿ ಟ್ರಾನ್ಸ್ಫರ್ ಆಫ್ ಎನಿ ರೈಟ್ ನೋ ಇಟ್ ಈಸ್ ಓನ್ಲಿ ಡಿವಲ್ಯೂಷನ್ ಆಫ್ ದಿ ರೈಟ್ ಇದು ಹತ್ತು ಎಕರೆ ಇದೆ ಅಂದ್ರೆ ನಾನು ಆ ಮೂಲೆ ನಿಂತ ಇದು ನಂದೆ ಅಪ್ಪ ಅಂತಾನೆ ಅವನು ಬಂದ ನಂತ ಆಯ್ತು ಬಿಡು ನಿಂದು ಇದು ಈ ಮೂಲೆಗೋ ನಿಂತ್ಕೊಂಡ್ರು ನಂದೆ ಈ ಮೂಲೆಗೋಯ್ ನಿಂತ್ಕೊಂಡ್ರು ನಂದೆ ನಾವ್ ನಂದೆ ನಂದೆ ಅಂತ ಹೇಳಿದ್ರು ಎಲ್ಲವನು ನಂದೆ ಅಂತಿರ್ತಾನೆ ಅದು ತುಂಡ್ ಹಾಕಿದಾಗ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಯಾರಿಗೋ ಹೋಗ್ತಾ ಇರುತ್ತೆ ಏನಲ್ ಹೊಸ್ದ ಅವನಿಗೆ ಏನಾರು ಹಕ್ಕು ಬಂತ ಎಕ್ಸಿಸ್ಟಿಂಗ್ ರೈಟ್ ಡಿವಿಲ್ಯೂಡ್ ಇಂಟು ಫ್ರಾಗ್ಮೆಂಟ್ಸ್ ಇದ್ದಂತ ಒಟ್ಟಾರೆ ಅಸ್ತಿತ್ವದಲ್ಲಿ ಇದ್ದಂತ ಅದನ್ನ ತುಂಡು ಹಾಕಿಕೊಂಡು ತಗೊಂಡಿದ್ದಾನೆ ಫ್ರಮ್ ದೆನ್ ಆನ್ವರ್ಡ್ಸ್ ಈ ವಿಲ್ ಬಿಕಮ್ ದಿ ಆಬ್ಸಲೂಟ್ ಓನರ್ ಇನ್ಫ್ಯಾಕ್ಟ್ ಸಬ್ಜೆಕ್ಟ್ ಟು ಇನ್ನೆರಿಟೆನ್ಸ್ ಅಂಡ್ ಸಕ್ಸೆಷನ್ ಈಗ ಬ್ರಾಂಚ್ ರೆಪ್ರೆಸೆಂಟ್ ಮಾಡಿದ್ರೆ ಇದರ್ ಪರ್ ಕ್ಯಾಪಿಟಲ್ ಆರ್ ಪರ್ಸ್ ಟೈಪ್ಸ್ ಯಾವ್ದು ಬರುತ್ತೋ ನಂತರ ಅವ್ರ ಜನ್ರೇಷನ್ ಜನ್ರೇಶನ್ ಈ ರೀತಿ ಬೆಳಿತಾ ಹೋಗ್ತಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಆರ್ ನಾಟ್ ಟೈಟಲ್ ಡೀಡ್ಸ್ ಅಂದರೆ ಇಂದಿನ ಒಂದು ನಾಲ್ಕೈದು ತಲೆಮಾರಿನ ಆಸ್ತಿ ಹುಡುಕ್ಕಳ್ತಾ ಹೋಗ್ತಾ ಹೋಯ್ತಪ್ಪ ಅಂದ್ರೆ ಅವನಿಗೆ ಕೇತುವಾರಿ ಇರುತ್ತೆ ಇಲ್ಲ ಮ್ಯೂಟೇಶನ್ ಎಂಟ್ರಿ ಇರುತ್ತೆ ಆ ಮ್ಯೂಟೇಷನ್ ಇನ್ ದಿ ಟರ್ಮ್ಸ್ ಆಫ್ ಪೌತಿ ಖಾತೆ ಆರ್ ಇನ್ ಆರ್ ಇನ್ ಎರಿಟರ್ನ್ ಸರ್ಟಿಫಿಕೇಟ್ ಐ ಎಚ್ ಸಿ ಪ್ರೊಸಿಡಿಂಗ್ಸ್ ಅಂತ ಏನು ಕರಿತೀರಲ್ಲ ಆ ಪ್ರೊಸಿಡಿಂಗ್ಸ್ ಪ್ರಕಾರ ತಗೊಳ್ತಾ ಹೋಗ್ತೀರಾ ಸೊ ಅವ್ನು ಎಲ್ಲಿ ಡಾಕ್ಯುಮೆಂಟ್ ತರಬೇಕು ಡಾಕ್ಯುಮೆಂಟ್ ಆಫ್ ಟೈಲ್ ಈಡಾದ್ರೆ ಇವ್ರು ರಿಜಿಸ್ಟರ್ಡ್ ಡಾಕ್ಯುಮೆಂಟಪ್ಪ ನಾನು ಇವತ್ತು ಒಬ್ಬನೇ ನಮ್ಮ ತಂದೆಗೆ ಒಬ್ಬನೇ ವಾರಿಸಿದಾರ ನನಗೆ ಬಂತು ನನಗೆ ಒಬ್ಬನೇ ವಾರಿಸ್ದಾರೆ ಅವ್ನಿಗೆ ಹೊತ್ತು ಖಾತೆ ಚೇಂಜ್ ಆದಮೇಲೆ ಪೌತಿ ಆದಂಗ ಆದಂಗೆ ಏನು ನೀವು ಬರೇ ರೆವೆನ್ಯೂ ಡಾಕ್ಯುಮೆಂಟ್ ಕೊಡ್ತೀರಾ ಟೈಲ್ ಈಡ್ಸ್ ಕೊಟ್ಟಿಲ್ಲ ನಾವು ಕೋರ್ಟ್ನ ನಂಬರ್ ಬರುತ್ತಾ ಇದು ದಿಸ್ ಇಸ್ ದಿ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ನಾವು ರೆವಿನ್ಯೂ ಡಾಕ್ಯುಮೆಂಟ್ಸ್ ಆರ್ ನಾಟ್ ಟೈಟ್ಲ್ ಈಡ್ಸ್ ಅಂತ ಆ ನೈನ್ಟಿ ಫೈವ್ ಪೇಜ್ ಒನ್ ಆಮೇಲೆ ಒಂದು ಪೇಜ್ ಸೆವೆನ್ ಫಿಫ್ಟಿ ಫೈವ್ ಐ ಎಲ್ ಆರ್ ನಾಗ ಹೇಳ್ತಾರೆ ಪಾಪ ಅದು ಕ್ಲಿಯರ್ ಇದೆ ಅದು ಎಕ್ಸ್ ವೈ ಝಡ್ ಗೌರ್ಮೆಂಟ್ ಜಮೀನು ಬರ್ಸ್ಕೊಂಡ್ಬಿಟ್ಟಿರ್ತಾರೆ ಆ ಗೌರ್ಮೆಂಟ್ ಜಮೀನ್ ಬರ್ಸ್ಕೊಂಡ್ಬಿಟ್ಟು ನಂತರದ್ದು ಅಂತಾನೆ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಟೈಟ್ಲ್ ಇಲ್ಲ ಇಫ್ ಇಟ್ ಈಸ್ ಬೈ ವೇ ಆಫ್ ಇನ್ಹೆರಿಟೆನ್ಸ್ ಆರ್ ಸಕ್ಸೆಷನ್ The expectation of registered document is not correct. That is my view, and I am urging this again and again in before all the courts. Whenever this question came into that is, no, no, no. Your your claiming declaration only based on uh, revenue documents you are not entitled to declaration. I am the the the, see, the classification is very clear. Revenue documents are not titled. It means there are exception.

ಸಿಕ್ಸ್ಟಿ ಫೋರ್ಗಿಂತ ಮುಂಚೆನೂ ಇತ್ತದು ಸಿಕ್ಸ್ಟಿ ಫೋರ್ಗಿಂತ ಮುಂಚೆ ಎದ್ರಲ್ಲಿ ಇತ್ತಪ್ಪ ಅಂದ್ರೆ ರೆಕಾರ್ಡ್ಸ್ ಆಫ್ ರೈಟ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಏಟ್ ಅಂತ ಒಂದಿತ್ತು ಒಂದು ಹದಿನಾಲ್ಕು ಹದಿನೈದು ಸೆಕ್ಷನ್ ಎಲ್ಲ ಎಲ್ಲ ಇವಾಗ ಎಲ್ಲ ಸಿಕ್ಸ್ಟಿ ಫೋರ್ ಅಲ್ಲಿ ಮರ್ಜಿಯಾಗಿ ಹೋಗ್ಬಿಟ್ಟಿದವಾಗ ಸಿಕ್ಸ್ಟಿ ಫೋರ್ ಆಕ್ಟ್ ಐ ಮೀನ್ ಸಿಕ್ಸ್ಟಿ ಸಿಕ್ಸ್ ರೂಲ್ಸ್ ಅಲ್ಲಿ ರೂಲ್ ತರ್ಟಿ ಏಟ್ ಯು ಜಸ್ಟ್ ಮೇಕ್ ನೋಟ್ ಆಫ್ ಇಟ್ ರೂಲ್ ತರ್ಟಿ ಏಟ್ ನಾನು ಓದ್ಬಿಡ್ತೀನಿ ಇದು ಬಹಳ ಇಂಪಾರ್ಟೆಂಟ್ ಇಷ್ಟನ್ನ ನೀವು ಮೂಲ ಇರ್ತಕ್ಕಂಥದನ್ನ ನೀವು ಕಾಲಂ ನಂಬರ್ ಒನ್ ಇಂದ ತನಿಖೆ ಶುರು ಮಾಡಿಬಿಟ್ರೆ ಈಸಿಯಾಗಿ ಸಿಗ್ತಾ ಹೋಗ್ಬಿಡುತ್ತೂಲ್ ತರ್ಟಿ ಏಟ್ ದೇರ್ ಆರ್ ಫೋರ್ ಸ್ಟೇಜಸ್

ಚಾಪ್ಟರ್ ತ್ರೀ ಚಾಪ್ಟರ್ ತ್ರೀ ಆಫ್ ಕರ್ನಾಟಕ ರೆಕಾರ್ಡ್ ಆಫ್ ರೈಟ್ಸ್ ರೆಕಾರ್ಡ್ ಆಫ್ ರೈಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ನೀವೆಲ್ಲ ಕೇಳಿದ್ರೆ ಸ್ನೇಹಿತರೆ ಒಂದು ನಮ್ಮಲ್ಲಿ ಸಾಮಾನ್ಯ ಎರಡು ಶಬ್ದಗಳನ್ನು ಯೂಸ್ ಮಾಡ್ತಾ ಇದ್ವಿ ಇತ್ತೀಚಿನ ಪೀಳಿಗೆಗೆ ಸ್ವಲ್ಪ ಅದು ವಸದ್ದು ಅನ್ಸುತ್ತೆ ಏನಪ್ಪಾ ಅಂದ್ರೆ ಪ್ರಿಲಿಮಿನರಿ ರೆಕಾರ್ಡ್ಸ್ ಫೈನಲ್ ರೆಕಾರ್ಡ್ಸ್ ಏನೇಳಿ ಪ್ರಿಲಿಮಿನರಿ ರೆಕಾರ್ಡ್ಸ್ ಅಂಡ್ ಫೈನಲ್ ರೆಕಾರ್ಡ್ಸ್ ಅಂತ ಹೇಳಿ ದಾಖಲೆಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ ಪ್ರಿಲಿಮಿನರಿ ರ ಯಾವ ರೀತಿ ಹುಡುಕ್ಬೇಕು ಹುಡುಕ್ಬೇಕು ಅಂದ್ರೆ ಇದು ಪಹಣಿ ಏನಿದೆಯಲ್ಲ ಫಸ್ಟ್ ಕಾಲಮ್ ಒಂದು ಆಸ್ತಿ ತನಿಖೆ ಮಾಡ್ಬೇಕು ತಾವೆಲ್ಲ ಲೀಗಲ್ ಒಪಿನಿಯನ್ ಅದ್ರಿಗೆಲ್ಲ ಬರ್ತಿರ್ತವೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅದನ್ನ ಕಾಲಮ್ ನಂಬರ್ ಒನ್ ಏನಿದೆ ಕಾಲಂ ನಂಬರ್ ಒನ್ ಅಲ್ಲಿ ಸರ್ವೆ ನಂಬರ್ ಇರುತ್ತೆ ಅಲ್ವಾ ಸರ್ವೆ ನಂಬರ್ನ ಮೇಂಟೈನ್ ಮಾಡ್ತಕ್ಕಂಥವ್ರು ಯಾರು ತಹಶೀಲ್ದಾರ್ ಅಲ್ವಾ ಸರ್ವೆ ನಂಬರ್ ಇದೆ ನಂತರ ಮೂರನೇ ಕಾಲಮಿಗೆ ಬಂದಟ್ಗೆ ಆಲ್ರೆಡಿ ಮೆಜರ್ಮೆಂಟಿಗೆ ಬಂದ್ಬಿಡ್ತೀರಿ ನೀವು ಮೆಜರ್ ಟೈಟ್ಲು ಬೇರೆ ಮೆಜರ್ಮೆಂಟ್ ಬೇರೆ ದೇ ಆರ್ ಡಿಫರೆಂಟ್ ನೀವೆಲ್ಲ ದಯಮಾಡಿ ಒಂದು ಆರ್ಡರ್ ಸೆವೆನ್ ರೂಲ್ ತ್ರೀ ಆರ್ಡರ್ ಸೆವೆನ್ ರೂಲ್ ತ್ರೀ ಸಿ ಪಿ ಸಿ ಇದೆಯಲ್ಲ ಐಡೆಂಟಿಫಿಕೇಶನ್ ಆಫ್ ಪ್ರಾಪರ್ಟಿ ವೆರಿ ಇಂಪಾರ್ಟೆಂಟ್ ನಲ್ಲಿ ಆ ಒಂದು ಆರ್ಡರ್ ಸೆವೆನ್ ರೂಲ್ ತ್ರೀ ನಲ್ಲಿ ನೀವೇನಾದ್ರು ಡಿಫೆನ್ಸ್ ತಗೊಂಡ್ರಿ ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರು ತಗೊಂಡ್ರು ಅಥವಾ ಪ್ಲೈಂಟ್ ಅಲ್ಲಿ ಏನಾದ್ರು ಅದ್ರ ಬಗ್ಗೆ ಹೇಳಿದ್ರಿ ನೀವು ಸ್ಪೆಸಿಫಿಕ್ ಅಂದ್ರೆ ನೀವು ದಯಮಾಡಿ ಇದನ್ನ ರೂಲ್ ತರ್ಟಿ ಏಟ್ ಇಲ್ಲಿ ತನಿಖೆ ಮಾಡಿ ಆ ಪ್ರಕಾರನೇ ನೀವು ಪ್ಲೀಡ್ ಮಾಡಬೇಕು ನಾನು ಹೇಳೋದು ಯಾಕಂದ್ರೆ ಎಸ್ ಫರ್ ಸಿವಿಲ್ ಕೇಸಸ್ ಆರ್ ಕನ್ಸರ್ನ್ ಸುಮ್ನೆ ಡಿಫೆನ್ಸಿವ್ ಅಲ್ಲ ಅಲ್ಲಿ ಎಲ್ಲದೂ ಇರುತ್ತೆ ಅಫೆನ್ಸಿವ್ ಇರುತ್ತೆ ಡಿಫೆನ್ಸಿವ್ ಇರುತ್ತೆ ನಿಮ್ಮ ಮೆಟೀರಿಯಲ್ ನೀವ್ ಹೇಳ್ತೀರಾ ಅವ್ರ ಮೆಟೀರಿಯಲ್ ಅವ್ರು ಹೇಳ್ತಾರೆ ಸೊ ಈ ರೀತಿ ನೀವು ಐಡೆಂಟಿಫಿಕೇಶನ್ ಸ್ಪೆಸಿಫಿಕ್ ಆಗಿ ಏನಾದರೂ ತಕರಾರು ಇದ್ದಂತ ಸಂದರ್ಭದಲ್ಲಿ ಪ್ಲೀಸ್ ಗೋ ತ್ರೂ ರೂಲ್ ತರ್ಟಿ ಏಟ್ ಸೊ ಸ್ಟೇಜಸ್ ಆಫ್ ರೆಕಾರ್ಡ್ಸ್ ಆಫ್ ರೈಟ್ಸ್ ದಿ ರೈಟ್ ಆಫ್ ದಿ ರೆಕಾರ್ಡ್ಸ್ ಆಫ್ ರೈಟ್ ವರ್ಕ್ ಇನ್ ಎನಿ ಏರಿಯಾ ಶೆಲ್ ಆರ್ಡಿನಲಿ ಆರ್ಡಿನರ್ಲಿ ಬಿ ಡಿವೈಡೆಡ್ ಇಂಟು ಫೋರ್ ಸ್ಟೇಜಸ್ ಇದನ್ನ ನಾಲ್ಕು ಸ್ಟೇಜ್ ಓದ್ಬಿಟ್ಟು ನೀವೇ ಹೇಳೇ ಬಿಡ್ತೀರಿ ಕರೆಕ್ಟ್ ಬಿಟ್ರಿ ಸರ್ ಹಿಂಗೆ ಮಾಡ್ಬೇಕು ಅಂತಿದ್ದೆ ಏನು ಇದೆಯಲ್ಲ ಹದಿಮೂರು ಕಾಲ ಎಲ್ಲ ಕವರ್ ಆಗಿ ಹೋಗ್ಬಿಟ್ಟಿದೆ ಫಸ್ಟ್ ಸ್ಟೇಜ್ ಪ್ರಿಪರೇಷನ್ ಆಫ್ ಪ್ರಿಲಿಮಿನರಿ ರೆಕಾರ್ಡ್ಸ್ ಫಸ್ಟ್ ಸ್ಟೇಜ್ ಪ್ರಿಪರೇಷನ್ ಆಫ್ ಪ್ರಿಲಿಮಿನರಿ ರೆಕಾರ್ಡ್ಸ್ ಇನ್ಕ್ಲೂಡಿಂಗ್ ಚೆಕ್ ಅಂಡ್ ವೆರಿಫಿಕೇಷನ್ ಚೆಕ್ ಅಂಡ್ ವೆರಿಫಿಕೇಶನ್ ಎಲ್ಲಿವರೆಗೂ ಬಂತಿದು ಚೆಕ್ ಅಂಡ್ ವೆರಿಫಿಕೇಶನ್ ಅಂದ್ರೆ ಏನ್ ಬರುತ್ತೆ ಅದೇ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ನಿಮ್ಮ ಪಹಣಿನಲ್ಲಿ ಕಾಲಂ ನಂಬರ್ ಒಂದು ಮತ್ತು ಎರಡು ಚೆಕ್ ಅಂಡ್ ವೆರಿಫಿಕೇಶನ್ ದೆನ್ ಡಿಸಿಷನ್ ಆಫ್ ಎನಿ ಡಿಸ್ಪ್ಯೂಟ್ಸ್ ಅದೆಲ್ಲಿ ಬರುತ್ತೆ ಸೆಕ್ಷನ್ ಒನ್ ಟ್ವೆಂಟಿ ನೈನ್ ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಏನಾರ ಡಿಸ್ಪ್ಯೂಟ್ ಬಂದ್ರೆ ದೆನ್ ಎನ್ಕ್ವೈರಿ ಇಂಟು ಅಂಡ್ ಡಿಸ್ಪೋಸಲ್ ಆಫ್ ದಿ ಅಪೀಲ್ಸ್ ನೋಡಿ ಚೆಕ್ ಅಂಡ್ ವೆರಿಫಿಕೇಶನ್ ಅಲ್ಲೇ ಶುರುವಾಗ ಪ್ರಾರಂಭ ತಕರಾರು ಅದನ್ನ ಆರ್ ಆರ್ ಟಿ ಅಂತ ಹೇಳಿ ಒನ್ ಟ್ವೆಂಟಿ ನೈನ್ ಕೆಳಗಡೆ ಡಿಸ್ಪ್ಯೂಟ್ ರಿಜಿಸ್ಟರ್ ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಎನ್ಕ್ವೈರಿ ಮಾಡಿ ಆರ್ಡರ್ ಪಾಸ್ ಮಾಡ್ತಾರೆ ಫಾರ್ಟಿ ನೈನ್ ಫಾರ್ಟಿ ಏಟ್ ಕೆಳಗಡೆ ನೀವು ಅದನ್ನ ಚಾಲೆಂಜ್ ಮಾಡಬೇಕು ಅಂದ್ರೆ ಫಾರ್ಟಿ ನೈನ್ ಕೆಳಗಡೆ ಅಪೀಲ್ ಹೋಗ್ತೀರ ಹೌದಲ್ಲ ಇದು ಕೇವಲ ಮೊದಲನೇ ಸ್ಟೇಜಿಗೆ ಸಂಬಂಧಪಟ್ಟಂಗೆ ಗೊತ್ತಾಯ್ತಾ ಇದನ್ನ ಮಾಡ್ತಕ್ಕಂಥ ಆಮೇಲೆ ಸೆಕೆಂಡ್ ಸ್ಟೇಜ್ ಹಂಗೆ ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ರೆ ಮೆಜರ್ಮೆಂಟ್ ಮ್ಯಾಪಿಂಗ್ అపోషన్మెంట్ ఆఫ్ అసెస్మెంట్ అండ్ సబ్ డివిజన్స్ ఎస్ చోడి మెజర్మెంట్ నిహణి పహణీయ పహణీయ మెజర్మెంట్ ఎస్ట్ కాలం మూరే కాలమ్ు ఎరడనే సబ్ కాలం హ్యాపీంగ్ మ్యాపింగ్ అందరేను ಸೆಕೆಂಡ್ ಸ್ಟೇಜ್ ಮೆಜರ್ಮೆಂಟ್ ಅಂಡ್ ಮ್ಯಾಪಿಂಗ್ ಮ್ಯಾಪಿಂಗ್ ಅಂದ್ರೆ ಏನು ಎಲ್ಲಿಂದ ಶುರುವಾಗುತ್ತೋ ಒಂದು ಡಾಕ್ಯುಮೆಂಟ್ ಇನ್ ಮ್ಯಾಪಿಂಗು ವಿಲೇಜ್ ಮ್ಯಾಪಿಂದ ಶುರುವಾಗಿ ಟಿಪ್ಪಣಿ ಇಸ್ಸಾ ಟಿಪ್ಪಣಿ ಮತ್ತು ಪಕ್ಕಾ ಬುಕ್ ಗೊತ್ತಿದೆಯಲ್ಲ ಇದು ಟಿಪ್ಪಣಿ ಮೂಲ ಟಿಪ್ಪಣಿ ಇಸ್ಸಾ ಟಿಪ್ಪಣಿ ಮತ್ತೆ ಪಕ್ಕಾ ಬುಕ್ ಆರ್ ಆರ್ ಫೈವ್ ಅಂಡ್ ಸಿಕ್ಸ್ ಹೌದು ತಾನೆ ಮೆಜರ್ಮೆಂಟ್ ಮ್ಯಾಪಿಂಗ್ ಅಪೋರ್ಷನ್ಮೆಂಟ್ ಅಪೋರ್ಷನ್ಮೆಂಟ್ ಅಂದ್ರೆ ಹೇಳ್ರಿ ಇಲ್ಲಿ ಕಾಲಂ ಟು ಕಾಲಂ ಟು ಅಪೋರ್ಷನ್ಮೆಂಟ್ ಅಂದ್ರೆ ಏನ್ರಿ ಪೋಡ್ ಮಾಡೋದು ಪೋಡ್ ಮಾಡೋದು ಅಂತ ಹೇಳಲ್ಲ ಆರ್ಡು ವರ್ಷಲಿ ಫ್ರಾಗ್ಮೆಂಟೇಶನ್ ಆರ್ ಅಪೋರ್ಷನ್ಮೆಂಟ್ ಅಪೋರ್ಷನ್ಮೆಂಟ್ ಆಫ್ ಅಸೆಸ್ಮೆಂಟ್ ಅಂಡ್ ಸಬ್ ಡಿವಿಜನ್ಸ್ ಅದರಡು ಬಂದ್ಬಿಡ್ತು ಪೋಡು ಪೋಡಿಗೆ ಸಂಬಂಧ ಈಗ ಒಂದ್ ರೂಪಾಯಿ ಕಂದಾಯ ಇರುತ್ತೆ ಒಂದು ಆಸ್ತಿಗೆ ಅದೇನೋ ಒಂದ ಒಂದ ಎರಡ ತುಂಡಾಗುತ್ತೆ ಅದ್ ಡಿವೈಡ್ ಆಗ್ತಾರೆ ಯಾವನ ಅವನು ಕಬ್ಜಾದ ಇರ್ತಾನೆ ಅವನು ಮೆಜರ್ಮೆಂಟ್ ಮುಂದೆ ಇಷ್ಟು ಅಸೆಸ್ಮೆಂಟ್ ಕೊಡಬೇಕು ಅಂತಾರೆ ಅದು ಕಾಲಮ್ ನಂಬರ್ ತ್ರೀನಲ್ಲಿ ಇಟ್ಟಿರ್ತಾರೆ ಏನಾರ ಇದೆಯಾ ಅದರಲ್ಲಿ ಇದು ಇದು ಸ್ಟೇಜ್ ಟು ಹಂಗೆ ಜನರಲ್ ಆಗಿ ಹೇಳಿ ಯಾರು ಮಾಡಬಹುದು ಇದನ್ನ ಮ್ಯಾಪಿಂಗು ಪ್ರಿಪ್ರೇಷನ್ ಆಫ್ ಟಿಪ್ಪಣಿ ಇವನ್ನೆಲ್ಲ ಯಾರು ಮಾಡ್ತಾರೆ ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲೇ ಇದೆ ಅದರಲ್ಲೇ ಇದೆ ತಹಶೀಲ್ದಾರ್ ಕೆಲಸ ಮಾಡಲ್ಲ ತಹಶೀಲ್ದಾರ್ ಕ್ಲಾಸ್ ಒನ್ ಕೆಳಗಡೆ ಡಿಸ್ಪ್ಯೂಟ್ ಏನೆಲ್ಲ ಇದ್ರೆ ಡಿಸ್ಪೋಸ್ ಮಾಡಿ ಅದ್ರ ಪ್ರಕಾರ ಎಂಟ್ರಿ ಮಾಡ್ತಾರೆ ಒಂದು ವೇಳೆ ಮೆಜರ್ಮೆಂಟು ಅದ್ರ ಬಗ್ಗೆ ಏನಾರ ಇದ್ರೆ ಅಂದ್ರೆ ದಿ ದಿ ತಹಶೀಲ್ದಾರ್ ವಿಲ್ ರೆಫರ್ ದಿ ಸೇಮ್ ಟು ದಿ ಸರ್ವೆ ಡಿಪಾರ್ಟ್ಮೆಂಟ್ ಯೂಜಲಿ ಈಗೆಲ್ಲ ತಾಲೂಕಲ್ಲೇ ತಾಲೂಕು ಸರ್ವೇರ್ ಅಂತ ಒಂದು ಅದೇ ಆಫೀಸಿಗೆ ಅಟ್ಯಾಚ್ ಆದರೆ ಇರ್ತಾರೆ ಭಾಳ ಡಿಸ್ಪ್ಯೂಟ್ ಏನಾರು ಬಂತಪ್ಪ ಅಂದ್ರೆ ಅಲ್ಲಿ ಕಳಿಸ್ಕೊಟ್ಬಿಡ್ತಾರೆ ದೆನ್ ಥರ್ಡ್ ಸ್ಟೇಜ್ ಪ್ರಿಪರೇಷನ್ ಆಫ್ ಫೈನಲ್ ರೆಕಾರ್ಡ್ಸ್ ಆಫ್ ರೈಟ್

ಅಲ್ವಾ ಅಲ್ಲೇ ತಾನೇ ಮ್ಯೂಟೇಶನ್ ಎಂಟ್ರಿ ಇರೋದು ಇಲ್ಲಿದೆ ನೋಡಿ ಚೆಕ್ ಅಂಡ್ ವೆರಿಫಿಕೇಶನ್ ಆಫ್ ದಿ ಇನ್ ಮ್ಯೂಟೇಶನ್ ರಿಜಿಸ್ಟರ್ ದೆನ್ ಡಿಶನ್ ಆಫ್ ಡಿಸ್ಪ್ಯೂಟ್ ಏನಿದ್ರು ಇಲ್ಲಿ ಕಾಲಮ್ ನಂಬರ್ ಲೆವೆನ್ ಅಲ್ಲಿ ಹಾಕಿರ್ತಾರೆ ಹಿಂದೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ನಡೆದಿತ್ತು ಹಿಂದೆ ಎ ಸಿ ಕೋರ್ಟ್ ಅಲ್ಲಿ ನಡೆದಿತ್ತು ಹಿಂದೆ ಡಿ ಸಿ ಕೋರ್ಟ್ ಅಲ್ಲಿ ನಡೆದಿತ್ತು ಅಂತ ಎಲ್ಲ ಎಂಟ್ರಿ ಮಾಡ್ತಾರೆ ಮತ್ತೆ ಯಾವಾದ್ರೂ ಲೋನ್ ಒಗೈರ್ ತಗೊಂಡಿದ್ರೆ ಅವನ್ನ ಎಂಟ್ರಿ ಮಾಡ್ತಾರೆ ಎನ್ಕ್ವೈರಿ ಇನ್ ಟು ಡಿಸ್ಪೋಸಲ್ ಆಫ್ ದಿ ಅಪೀಲ್ ಏನಾರು ಅಪೀಲ್ ಒಗೈರ್ ಇದ್ರೆ ಏನು ಇದಾವೋ ಮುಗಿದಿದಾವೆ ಅಂತಕ್ಕಂಥದ್ದನ್ನ ರೆಕಾರ್ಡ್ ಮಾಡ್ತಾರೆ ನಂತರ ಅದಿ ಲಾಸ್ಟ್ ಒನ್ ಈಸ್ ಮೆಜರ್ಮೆಂಟ್ ಆಫ್ ನ್ಯೂ ಇಸ್

ಈ ಪ್ರಿಲಿಮಿನರಿ ರೆಕಾರ್ಡ್ಸ್ ಫೈನಲ್ ರೆಕಾರ್ಡ್ಸ್ ಅಲ್ಲಿ ಏನು ತಪ್ಪು ಮಾಡಿದ್ರು ಇದು ಮುಂದುವರ್ಕೊಂಡು ಹೋಗುತ್ತೆ ಹೊರತು ಅವತ್ತಿಗೆ ಕೊನೆಯಾಗೋದು ಬಹಳ ಅಪರೂಪ ಅನುಭವದಲ್ಲಿ ನೋಡಿರ್ತಕ್ಕಂಥ ಮಾತು ಹೇಳ್ತಾ ಇರೋದು ಇನ್ನು ಮುಂದೆ ಏನಾರ ಬದ್ಲಾಗ್ಬಹುದು ಇವೆಲ್ಲ ಈ ಡಾಕ್ಯುಮೆಂಟ್ ಬಂದ ನಂತರ ಏನಾರ ಬದ್ಲಾಗ್ಬಹುದು ಅದರಲ್ಲೂ ಮಾಡಿದ್ದಾರೆ ಅದರಲ್ಲೂ ಮಾಡಿರ್ತಕ್ಕಂಥ ಬೇಕಾದಷ್ಟು ಕೇಸ್ ಬರ್ತೇವೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ರೂಲ್ ತರ್ಟಿ ಏಟ್ ಫಸ್ಟ್ ಸ್ಟೇಜ್ ಅಂಡ್ ಫೋರ್ತ್ ಸ್ಟೇಜ್

ಸರ್ವೆ ಡಿಪಾರ್ಟ್ಮೆಂಟ್ ಮಾಡಬೇಕು ಸೊ ಒನ್ ಅಂಡ್ ಫೋರ್ ಇಲ್ಲಿ ಹೇಳ್ಬಿಡ್ತಾರೆ ನೋಡಿ ದಿ ಫಸ್ಟ್ ಅಂಡ್ ಫೋರ್ತ್ ಸ್ಟೇಜ್ ಆಫ್ ರೆಕಾರ್ಡ್ ಆಫ್ ರೈಟ್ಸ್ ವರ್ಕ್ ಬಿ ಅಟೆಂಡೆಡ್ ಬೈ ದಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ದಿ ಸೆಕೆಂಡ್ ಸ್ಟೇಜ್ ಆಫ್ ಸೆಡ್ ವರ್ಕ್ ಬಿ ಅಟೆಂಡೆಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಎಷ್ಟು ಕ್ಲಿಯರ್ ಇದೆಯಲ್ಲ ಈಗ ಇದ್ರಲ್ಲಿ ಇನ್ನೊಂದು ರಿಸರ್ಚ್ ಮಾಡ್ಬೇಕಾಗ್ತದೆ ನಾವು ಇದು ಒಂದು ಕ್ಲಿಯರ್ ಈಗ ಲ್ಯಾಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಮೊದಲನೇ ಸ್ಟೇಜು ಅವ್ರ ಹತ್ರ ಇರುತ್ತೆ ಅದು ಒನ್ ಟ್ವೆಂಟಿ ಸೆವೆನ್ ಕೇಳ್ರಿ ಎಲ್ಲ ಅವೈಲಬಿಲಿಟಿ ಇರುತ್ತೆ ದೆನ್ ಒಂದು ಸ್ವಲ್ಪ ಏನಾದರೂ ಡಿಸ್ಪ್ಯೂಟ್ ಬಂತಪ್ಪ ಅಂದರೆ ಸೆಕ್ಷನ್ ಒನ್ ಟ್ವೆಂಟಿ ನೈನ್ ಕೇಳ್ರಿ ಏನಾದರೂ ಪ್ರೊಸೀಡಿಂಗ್ಸ್ ಅಂದ್ರೆ ಅದನ್ನೆಲ್ಲದೂ ಯಾರ ಕೈಯ್ಯಲ್ಲಿ ಬರುತ್ತೆ ಲ್ಯಾಂಡ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ ಇರುತ್ತೆ ಬಟ್ ವಿತ್ ರಿಗಾರ್ಡ್ ಟು ಮೆಜರ್ಮೆಂಟ್ ಅಂಡ್ ಇಸ್ಸಾ ಸಪೋರ್ಷನ್ಮೆಂಟ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಇಫ್ ಎನಿ ಡಿಸ್ಪ್ಯೂಟ್ ಅದು ಸೆಕೆಂಡ್ ಅಂಡ್ ತರ್ಡ್ ಸ್ಟೇಜ್ ಈ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ಸೂವೋ ಮೋಟರ್ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಅದು ಅಲ್ಲಿ ಡಿಸ್ಪ್ಯೂಟ್ ಪ್ರಾರಂಭ ಆಗ್ಬೇಕು ತಹಶೀಲ್ದಾರ್ ರೆಫರ್ ಮಾಡಿರ್ಬೇಕು ನೋಡ್ರಿ ಇವರು ಎರಡು ಎಕರೆ ಹತ್ತು ಗುಂಟೆ ಅಂತಾರೆ ಅವರು ಎರಡು ಎಕರೆ ಹತ್ತು ಗುಂಟೆ ಅಂತಾರೆ ನಿಮ್ ದಾಖಲೆ ಪ್ರಕಾರ ನೋಡಿದ್ರೆ ಚೆಕ್ ಅಂಡ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ನೋಡಿದ್ರೆ ಟೋಟಲ್ ನಾಕೆ ಎಕರೆ ಇದೆ ಇದ್ರೆ ಯಾರು ಕಡಿಮೆ ಯಾರು ತಪ್ಪು ಇವೆ ತಾನೇ ಬರೋದು ಸಿವಿಲ್ ಡಿಸ್ಪ್ಯೂಟು ಅವನು ಎರಡು ಎಕರೆ ಹತ್ತು ಗಂಟೆ ಕೇಳ್ತಿರ್ತಾನೆ ಇವನು ಎರಡು ಎಕರೆ ಹತ್ತು ಗುಂಟೆ ಕೇಳ್ತಿರ್ತಾನೆ ಯಾಕಪ್ಪ ಅಂದ್ರೆ ಪಾಣಿನಲ್ಲಿ ಒಂದು ಎಂಟ್ರಿ ಆಗ್ಬಿಟ್ಟಿದೆ ಎಂಟ್ರಿ ಇಂದಿ ಆರ್ ಟಿಸಿ ನೋ ಅದಕ್ಕೆ ಹೇಳೋದು ರೆವಿನ್ಯೂ ಡಾಕ್ಯುಮೆಂಟ್ ಜೆಂಟಲ್ ಮೆನ್ ಯು ಜಸ್ಟ್ ಗೋ ಥ್ರೂ ಯುವರ್ ಟೈಟಲ್ ಅಂಡ್ ಇನ್ವೆಸ್ಟಿಗೇಟ್ ಇಟ್ ಸರ್ವೆ ನಂಬರ್ ಫಸ್ಟ್ ಬಂತು ಸರ್ವೆ ನಂಬರ್ ನಂತರ ಬಂದಿದ್ದೇನಪ್ಪ ಅಂದ್ರೆ ಮೆಜರ್ಮೆಂಟ್ ಡಿಸ್ಪ್ಯೂಟ್ ಅದೇ ಎರಡನೇ ಸ್ಟೇಜ್ ಇಲ್ಲಿ ಈ ರೂಲ್ ತರ್ಟಿ ಏಯ್ಟ್ ಕೆಳಗಡೆ ಸೊ ಇದನ್ನ ನೀವು ಕ್ಲೀನ್ ಆಗಿ ಕ್ಲಾರಿಫಿಕೇಶನ್ ಮಾಡ್ಕೊತ ಹೋದ್ರೆ ಒಂದು ಆಸ್ತಿಯ ಅದರಲ್ಲಿ ತಪ್ಪು ನಮೂದುಗಳನ್ನ ಹುಡುಕೋದು ಬಾರಿ ಬಹಳ ಸುಲಭವಾದ ಕೆಲಸ ಜೊತೆಗೆ ಯಾರಿಗೂ ಬೇಕಿಲ್ಲದ ಕೆಲಸ ಇದು ಯಾಕಂದ್ರೆ ಇದನ್ನ ನೀವು ಇಷ್ಟೆಲ್ಲ ಮಾಡ್ಕೊಂಡೋದ್ರೆ ಅಲ್ಲಿ ಏನು ನಿಮಗೆ ಆ ನೀವು ಅನ್ಕಂಡಾಗ ಆಗ್ಲೇಬೇಕು ಅಂತ ಏನಿಲ್ಲ ರೆವಿನ್ಯೂ ಅಲ್ಲಿ ಸ್ವಲ್ವಲ್ಲ ಇದು ವಾಸ್ತವ ಸತ್ಯ ಸೊ ಕೊನೆಗೆ ಏನ್ ಮಾಡ್ಬೇಕಪ್ಪ ಜಲ್ದಿ ಜಲ್ದಿ ಏನೇನೋ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಮುಗೀತಿದ್ವು ಸೆಕ್ಷನ್ ಸಿಕ್ಸ್ಟಿ ಕೆಳಗಡೆ ಮುಗಿದೋಯ್ತು ಅಥವಾ ಸೆಕ್ಷನ್ ಒನ್ ತರ್ಟಿ ಫೋರ್ ಕೆಳಗಡೆನು ಮುಗಿದೋಯ್ತು ಅಲ್ಲಿ ಬಾರ್ ಆಫ್ ಸೂಟ್ ಇನ್ ಸ್ಟೇಜು ದಾಟೋಗಿಬಿಟ್ವಿ ನೌ ಯು ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ದಿ ರೆಮಿಡೀ ಅಂಡರ್ ಒನ್ ತರ್ಟಿ ಫೈ ಆಫ್ ದಿ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಆರ್ ಎಂಟೈಲ್ ಟು ಅಪ್ರೋಚ್ ಸಿವಿಲ್ ಕೋರ್ಟ್ ಅಪ್ರೋಚ್ ಸಿವಿಲ್ ಕೋರ್ಟ್ ಗೊತ್ತಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಅಷ್ಟು ಸುಲಭವಾಗಿ ಓವರ್ ಲುಕ್ ಮಾಡಲ್ಲ ಡಾಕ್ಯುಮೆಂಟ್ ಇನ್ ಜಿನೆನೆಸ್ ನೋಡ್ತಾರೆ ಅದನ್ನೆಲ್ಲ ಅದ್ರ ಮೇಲೆ ವಿಚಾರಣೆ ಆಗುತ್ತೆ ಬಾಕ್ಸ್ ಸಿಗತ್ತಿದ್ರೆ ಎಂತ ಸುಳ್ಳೆಗಳನ್ನು ಭಯ ಬಿಡಿಸ್ಕೋಬಹುದು ಇದು ನಗ್ನ ಸತ್ಯ ಅದೆಲ್ಲರಿಗೂ ತಮಗೆ ಗೊತ್ತಿದೆ ಆಸ್ ಅಡ್ವೊಕೇಟ್ ಸೊ ಅದಕ್ಕೋಸ್ಕರ ನಾವು ಬೇಸಿಕ್ ಸ್ಟ್ರಕ್ಚರ್ ನಮ್ದು ಕರೆಕ್ಟ್ ಇರಬೇಕು ನಾವು ಕೋರ್ಟ್ಗೆ ಹೋಗ್ತೀವಪ್ಪ ನಾವು ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣ ನಡೆಸ್ತೀವಿ ಅಥವಾ ನಾವು ಬಹಳ ತೀವ್ರವಾಗಿ ಪ್ರಖರವಾಗಿ ಅಧಿಕಾರಯುತವಾಗಿ ನಡೆಸ್ತೀವಪ್ಪ ಅಂತಂದ್ರೆ ನಾವು ಈ ಬೇಸಿಕ್ಗಳನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಏನ್ ಸಾಧ್ಯ ಇದು ಒಂದು ಸ್ಟೇಜ್ ಆಯ್ತು ಸ್ನೇಹಿತರೆ ಇದ್ರಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಾನೆ ಸಾರ್ ಏನು ಡಾಕ್ಯುಮೆಂಟೇ ಸಿಗ್ತಾ ಇಲ್ಲ ಸಾರ್ ಅಂತಾರ ಒಬ್ಬರು ಬಂದು ಏನು ಈಗಂತೂ ಬಿಡಿ ಈಗ ಎಲ್ಲ ನಮ್ಮ ಭೂ ಭೂಮಿಕ ಆಮೇಲಿಂದ ದಿಶ್ಯಾಂಕು ಇವ್ರಾಗೆಲ್ಲ ಎಲ್ಲಾ ಬಿಡುತ್ತೆ ಎಲ್ಲ ಸಿಕ್ಬಿಡ್ತಾವ ನಂಬರ್ ಇಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ ಹೌದಾ ಈಗ ಫಾರ್ ಎಕ್ಸಾಂಪಲ್ ಸರ್ವೆ ನಂಬರ್ ಒಂದೇ ಅಂತ ತಳವ್ ಸ್ಟಾರ್ಟ್ ವಿತ್ ಸರ್ವೆ ನಂಬರ್ ಒನ್ ಯಾರೋ ಒಬ್ಬ ಬರ್ತಾನೆ ಸಾರ್ ಇದು ನನ್ನ ಸ್ವಾಧೀನದಾಗ ಐತೆ ನಂಬರ್ ಇಲ್ಲ ಸರ್ ಏನ್ ದಾಖಲೆ ಇಲ್ಲ ಸರ್ ಅವ್ನಿಗೆ ಟೈಟ್ಲು ಇರುತ್ತೆ ಯಾರು ಕ್ಲೈಮ್ ಮಾಡ್ತಾರಲ್ಲ ಗೊತ್ತಿಲ್ಲ ಇವನಿಗೆ ಏನು ಇಲ್ಲ ಅಂತ ಯಾವ ತಿಳ್ಕೊಂಡ ತರಲೇ ಶುರು ಮಾಡಕ್ ಬಿಡ್ತಾನೆ ಇನ್ನಿಂದ ಅಂತಾನೆ ಅವನಿಗೆ ಏನಾಯ್ತ ಬಿಡೋದು ಸೆಕೆಂಡ್ ಪ್ರಶ್ನೆ ಇಂದೇನ ಐತಿ ಅಂತ ಶುರು ಮಾಡಿದಾಗ ಇದು ಪ್ರಶ್ನೆಗಳು ಮೂಲ ದಾಖಲೆಗಳಿಗೆ ಹೋಗ್ತವೆ ಸೊ ಮೂಲ ದಾಖಲೆಗೆ ದಾಖಲೆಗಳಿಗೆ ಹೋಗ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಪ್ಪ ಅಂತಂದ್ರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಬಂದ ನಂತರನು ಎನ್ಯಾಕ್ಟ್ಮೆಂಟ್ ಬಂದ ನಂತರ ಸಹ ಆರ್ ಆರ್ ಫೈವ್ ಆರ್ ಆರ್ ಸಿಕ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ರು ಕೇತ್ವಾರ್ ಬುಕ್ ಇಂಡೆಕ್ಸ್ ಆಫ್ ಲ್ಯಾಂಡ್ ಅಂಡ್ ಗ್ರಾಮ್ ನಮೂನೆ ಇವನ್ನೆಲ್ಲಾ ಮೇಂಟೈನ್ ಮಾಡ್ತಾ ಇದ್ರು ನಾವು ಈಗ ಕೇಳಕ್ ಹೋದ್ರೆ ಅವ್ ಇಲ್ಲ ಅಂತ ಹೇಳ್ತಾರೆ ಸೊ ಇಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ನಮ್ಮ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಯುಜಿಯಲಿ ಅದನ್ನ ಜಂಜರ್ ಅಂತ ಕರೀತಾರೆ ಸರ್ವೆ ನಂಬರ್ ನಂಬರ್ನ ಸರ್ವೆ ಡಿಪಾರ್ಟ್ಮೆಂಟ್ ನಂಬರ್ ಕೊಟ್ಟ ಮೇಲೆ ಅದು ಸರ್ವೆ ಅಂತ ಆಗ್ತಕ್ಕಂಥದ್ದು ಆದ್ರೆ ಮೂಲ ದಾಖಲೆ ಜಂಜಾರ್ ಅಂತ ಜಂಜಾರ್ ನಂಬರ್ ಅಂತ ಬರ್ಕೊಂಡ್ರಿ ಇದನ್ನ ಜಂಜಾರ್ ರಿಜಿಸ್ಟ್ರಲ್ಲಿ ಹೋಗಿ ತಗಿಸಿದ್ರೆ ಅದು ಪ್ರತಿ ಒಂದು ತಾಲೂಕಿನ ತಹಶೀಲ್ದಾರ್ ಕಚೇರಿಲಿ ಇರುತ್ತೆ ಈಗ ಹೋಗಿ ಕೇಳಿದ್ರಲ್ಲ ತುಂಡು ತುಂಡ್ ಆಗೋ ಇದೆ ಪುಡು ಪುಡಿ ಆಗಿದೆ ಅಂದ್ರೆ ಬಟ್ ಮೂಲ ಏನು ನಮ್ಮ ರೆವಿನ್ಯೂ ಇಲಾಖೆ ಇದೆಯಲ್ಲ ಅಲ್ಲಿ ರೆವಿನ್ಯೂ ಇಲಾಖೆನಲ್ಲಿ ಸಿಕ್ಕೇ ಸಿಗುತ್ತೆ ಇದು ಒಂದು ಅದೇ ರೀತಿ ಜಮೀನುಗಳಿಗೆ ಸಂ ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಗ್ರಾಮ ಠಾಣ ಹಳ್ಳಿಗಳಲ್ಲಿ ಇರತಕ್ಕ ಪ್ರಾಪರ್ಟಿಗಳ ಬಗ್ಗೆ ಡಿಸ್ಪ್ಯೂಟ್ ಬಂದಾಗ ಅಲ್ಲಿ ಅಲ್ಲೂ ಒಂದು ಡಾಕ್ಯುಮೆಂಟ್ನ ಮೇಂಟೈನ್ ಮಾಡ್ತಾರೆ ಏನದು ಒಂದು ಡಾಕ್ಯುಮೆಂಟ್ ಇದೆ ವಿಲೇಜ್ ಪಂಚಾಯತ್ ಅಲ್ಲಿ ಇರ್ತಕ್ಕಂಥದ್ದು ಮೂಲ ದಾಖಲೆ ತಹಶೀಲ್ದಾರ್ ಆಫೀಸಲ್ಲಿ ಇರುತ್ತೆ ಆ ಡಾಕ್ಯುಮೆಂಟ್ ಅಲ್ಲಿ ನೀವು ಸುಮಾರು ಎಪ್ಪತ್ತೆರಡು ಎಂಬತ್ತೊಂದು ಕಾಲಂ ಇದ್ದಾವೆ ಒಂದು ಆಸ್ತಿಯ ಮೆಜರ್ಮೆಂಟ್ ಇಂದ ಹಿಡಿದು ಮೂಲ ಮಾಲೀಕನಿಂದ ಹಿಡಿದು ಆಸ್ತಿಯ ಸಂಪೂರ್ಣ ಲಕ್ಷಣಗಳು ನಿಮ್ಗೆ ಹೆಂಗ್ ಹೇಳ್ತೀನಪ್ಪ ಅಂತಂದ್ರೆ ಆ ಮಾಲೀಕ ಮೆಜರ್ಮೆಂಟು ಮಾನೆ ಮಾಲೀಕ ಯಾರು ಹೆಣ್ಮಕ್ಳು ಎಷ್ಟಿದ್ದಾರೆ ಗಂಡು ಮಕ್ಕಳು ಇದ್ದಾರೆ ಸಣ್ಣ ಮಕ್ಕಳು ಎಷ್ಟಿದ್ದಾರೆ ದನ ಎಷ್ಟಿದಾವೆ ಎತ್ತ ಎಷ್ಟಿದಾವೆ ಗಾಡಿ ಎಷ್ಟಿದಾವೆ ಸಾಗುವಳಿ ಮಾಡ್ತಕ್ಕಂಥ ದನ ಎಷ್ಟ ಹಿಂಗೆ ಎಂಬತ್ತೊಂದು ಕಾಲಮ್ ಇರುತ್ತದು ಯಾವಕ್ಕೆ ಮನೆಗೆ ಸಂಬಂಧಪಟ್ಟಂಗೆ ಅದೇ ರೀತಿ ನಮಗಿಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಜೆಂಜರ್ ರಿಜಿಸ್ಟರ್ ಅಂತ ಜಂಜರ್ ರಿಜಿಸ್ಟ್ರ್ ಅಂತ ಇರುತ್ತೆ ಅದರಲ್ಲಿ ನೀವು ಸುಮ್ಮನೆ ಸರ್ವೆ ನಂಬರ್ ಒಂದ್ ತಕ್ಕೊಂಬಂದ್ರಾಯ್ತು ಸರ್ವೆ ನಂಬರ್ ಒಂದ್ ಯಾರೋ ಒಬ್ಬ ಎಕ್ಸ್ ವೈ ದಡ್ ಹೆಸರಿಗಿರುತ್ತೆ ಈ ಡಿಸ್ಪ್ಯೂಟ್ ಬಂದಿರುತ್ತಲ್ಲ ಈ ಡಿಸ್ಪ್ಯೂಟ್ ನಲ್ಲಿ ಇನ್ನೊಬ್ಬಂದು ಯಾರ ಹೆಸರು ಬಂದ್ಬಿಟ್ರಿ ಹೆಂಗ್ ಬಂತು ಅನ್ನೋದು ನೀವು ಉಳಿಕ್ ಮುಗಿತಪ್ಪ ಆಯ್ತಪ್ಪ ನನಗಂತೂ ಇಲ್ಲಲ್ಲ ನಿನಗೆ ಬಂದಿದೆ ನಾವು ಅಗ್ಲೆಲ್ಲಾ ಹೇಳ್ತಿರ್ತೀವಿ ಸೆಕ್ಷನ್ ಹಂಡ್ರೆಡ್ ಆಫ್ ಎವಿಡೆನ್ಸ್ ಆಕ್ಟ್ ಆಲ್ವೇಸ್ ಬರ್ಡನ್ ಲೈಸ್ ಆನ್ ದಿಂಟಿ ಹಂಡ್ರೆಡ್ ಅಂಡ್ ಟೆನ್ ಡಿಪೆಂಡೆಂಟ್ ಮೇಲೂ ಇದೆ ಅದು ಅಲ್ಲಿವರೆಗೂ ನಾವು ಹೋಗ್ಲಿಕ್ಕೆ ಹೋಗಲಿ ಒಂದೆರಡು ಎರಡು ಮೂರು ಕಾನ್ಸೆಪ್ಟ್ ಇದಾವೆ ಪ್ಲೈಂಟ್ ಇಫ್ ಮಸ್ಟ್ ಇಸ್ ಕೇಸ್ ಪ್ಲೈಂಟ್ ಇಫ್ ಮಸ್ಟ್ ಇಸ್ ಕೇಸ್ ರೆವೆನ್ಯೂ ಆರ್ ನಾಟ್ ಟೈಟಲ್ ಡೀಡ್ಸ್ ಟೈಟ್ಲ್ ಇಸ್ ಡಿಫರೆಂಟ್ ಟೈಟಲ್ ಡೀಡ್ ಇಸ್ ಡಿಫರೆಂಟ್ ಸೊ ಇವನ್ನೆಲ್ಲ ಕ್ಲಾಸಿಫಿಕೇಶನ್ ಮಾಡ್ತಕ್ಕಂಥ ಅಡ್ವೊಕೇಟ್ಸ್ ಆಗ್ಬಕ್ ನೀವು ಅಡ್ವೊಕೇಟ್ಸ್ ಆದ್ರೆ ಜಡ್ಜ್ ನಿಮ್ ಬಗ್ಗೆ ಸ್ವಲ್ಪ ಇಲ್ಲಪ್ಪ ಇವ್ರ ಹತ್ರ ಸುಮ್ ಸುಮ್ನೆ ನಾವು ತಾತ್ಸಾರ ಮಾಡಂಗಿಲ್ಲ ಇಲ್ಲಪ್ಪ ಅಂದ್ರೆ ನಮಗೆ ಪಾಠ ಹೇಳಕ್ ಶುರು ಮಾಡ್ತಾರೆ ಇನ್ನೊ ಒಂದು ಭಾವನೆ ಬರ್ಬೇಕು ನಿಮ್ಗೆ ಆ ಜಡ್ಜಸ್ ಗೆ ನಿಮಗ್ ಭಾವನೆ ಬರ್ಬೇಕಂದ್ರೆ ಎಲ್ಲ ತಿಳ್ಕೊಂಡಿರಲ್ಲ ಕೆಲವ್ರು ಇರ್ತಾರೆ ಬಿಡಿ ಬಹಳ ಖುಷಿ ಆಗುತ್ತೆ ನಮ್ಗೆ ಅವೆಲ್ಲಾ ಕೇಳ್ತಾರ ಹಿಂಗೆಲ್ಲ ನೋಡಿ ಒಂದ್ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ನಮ್ಮಲ್ಲಿ ಒಬ್ರು ಜಡ್ಜ್ ಬಂದ್ರು ಶಿ ಇಸ್ ಫ್ರಮ್ ಬೆಂಗ್ಳೂರ್ ಬಾರ್ ಎಷ್ಟು ಕುತೂಹಲ ಅಂತಂದ್ರೆ ಎಲ್ಲ ಕೇಳೋರು ಆರ್ಗ್ಯುಮೆಂಟ್ ಕೇಳೋರು ಎಲ್ಲ ಕೇಳೋರು ಅಂದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ನಮ್ ದಾವಣಗೆರೆಗೆ ಆ ಸಮಯದಲ್ಲಿ ಒಂದಿವ್ಸ ಪಾಪ ಅವ್ರು ಎಷ್ಟು ದಿವಸದಿಂದ ಅದನ್ನ ಕೇಳಬೇಕು ಕೇಳಬೇಕು ಅಂತ ತಡ್ಕೊಂಡಿದ್ರು ಒಂದ್ ದಿವ್ಸ ಮಧ್ಯಾಹ್ನದ ಮೇಲೆ ಕೋರ್ಟಲ್ಲಿ ಹಿಂಗೆ ಆಯ್ತು ಎಲ್ಲಾ ನಡೀತು ಆರ್ಗ್ಯುಮೆಂಟ್ ಆಯ್ತು ಹಿಂಗೆಲ್ಲ ಕೇಳ್ಬೇಕಾದ್ರೆ ಆ ಡಿ ಪಿ ಬಿ ಅವ್ರೆ ನಿಮ್ಗೊಂದು ಪ್ರಶ್ನೆ ಕೇಳಬಹುದ ಅಂದ್ರು ಕೇಳಿ ಮೇಡಮ್ ಅಂದೆ ನೋಡ್ರಿ ನೀವೆಲ್ಲ ಇಲ್ಲಿ ಪಹಣಿ 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 ಅಂತ ಹೇಳ್ತೀರ ಆರ್ ಟಿ ಸಿ ಎಲ್ಲಿದ್ರಿ ಆರ್ ಟಿ ಸಿ ಎಲ್ಲಿ ಸಿಗತ್ರಿ ಇಲ್ಲಿ ನಿಮ್ಮಲ್ಲಿ ಆರ್ ಟಿ ಸಿ ಎಲ್ವೇನ್ರಿ ಅಂತ ಮೇಡಮ್ ಈಗ ನೀವ್ ಹಿಡ್ಕಂಡಿರೋ ಡಾಕ್ಯುಮೆಂಟ್ ಅದೇ ಅಂತಂದ್ ಅಲ್ರಿ ಬರೀ ಪಾಣಿ ಪಾಣಿ ಅಂತ ಇದೆಯಲ್ರಿ ಮೇಡಮ್ ಹಂಗೆ ಸ್ವಲ್ಪ ಲೆಫ್ಟಿಗೆ ನೋಡಿ ಅಯ್ಯೋ ಶಿವನೇ ನಾವೆಲ್ಲ ಬೆಂಗಳೂರಿಗೆ ಭಾಷೆನೆ ಗೊತ್ತಿಲ್ಲಪ್ಪಾ ನೋಡಿ ನೋಡಿ ಇಲ್ಲೇ ಪಕ್ಕದಲ್ಲಿದ್ದೆ ನನ್ ಕಣ್ಣು ನನಗೇ ಒಂಥರ ಆರ್ ಈ ಪ್ರಶ್ನೆ ಕೇಳ್ಬೋದು ಒಂದ್ ಆರ್ ತಿಂಗಳಾಗಿತ್ತು ಅವ್ರ ದಾವಣಗೆರೆ ಬಂತು ನೋಡಿ ಈ ತರ ಆಗ್ತವೆ ಆರ್ ಟಿ ಸಿ ಪಹಣಿ ಡಿಫ್ರೆನ್ಸ್ ತಿಳ್ಕೊಳೋದ್ಕೆ ಕೇಳೋದ್ ಹೆಂಗೋ ಹೆಂಗೆ ಎಲ್ಲ ಬರೀ ಸೀನಿಯರ್ಸ್ ಇರ್ತಿದ್ರು ಅವ್ರು ಮುಜಗುರ ಮಾಡ್ಕೊಂಡ್ ನಾವೆಲ್ಲ ಮಧ್ಯಾಹ್ನ ಪ್ರೇ ಟೈಮ್ ಕೆಪ್ ಬೈ ನೋಕೆ ಅವೆಲ್ಲ ನಮ್ ಕೆಲಸಗಳು ಜೂನಿಯರ್ಸ್ ಲೆವೆಲ್ ಅಲ್ಲಿ ಕುತ್ಕೊಂಡಿದಾಗ ಮೇಡಮ್ ಕೇಳಿದ್ರು ಈ ಪ್ರಶ್ನೆ ಒಂದ್ ಯಾವ್ದೋ ಆರ್ಗ್ಯುಮೆಂಟ್ ನೋಡಿ ಮೇಡಮ್ ಅಲ್ಲೇ ಇದೆ ಆರ್ ಟಿ ಸಿ ಅಂದ್ರೆ ಓಲ್ಡ್ ಮೈಸೂರಲ್ಲ ಹೊರಡಿದೆ ಇನ್ನು ಕಾಂಪ್ರೆನ್ಸಿವ್ ಆಗಿ ಆರ್ ಟಿ ಸಿ ಅಂತ ನಾವದನ್ನ ಕರಿತೀವಿ ಸೊ ಈ ರೀತಿ ಕೇಳಿದ್ರೆ ನಮ್ಗೆ ಓಕೆ ಈ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ರೂಲ್ ತರ್ಟಿ ಏಟ್ ನ ತಗೊಳ ನೀವು ಫಸ್ಟ್ ಸ್ಟೇಜ್ ಬಿಟ್ಬಿಟ್ರಿ ಚೆಕ್ ಅಂಡ್ ವೆರಿಫಿಕೇಶನ್ ಬೈದು ಸಾರಿ ಸೆಕೆಂಡ್ ಸ್ಟೇಜ್ ಮೆಜರ್ಮೆಂಟ್ ಅಂಡ್ ಮ್ಯಾಪಿಂಗ್ ಬಂದ್ಬಿಡ್ತು ನಮ್ಮ ಪಹಣಿನಲ್ಲಿ ಇರಲ್ಲ ಇದು ದಿಸ್ ಡಾಕ್ಯುಮೆಂಟ್ ಫಸ್ಟ್ ಅಂಡ್ ಲಾಸ್ಟ್ ಸ್ಟೇಜ್ ಇರೋದು ಈ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ಎಂಟ್ರಿ ಮಾಡ್ತಾರೆ ಈ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ಎಂಟ್ರಿ ಮಾಡ್ಬೇಕಾದ್ರೆ ಏನಾಗಬೇಕು ಜಂಜರ್ ನಂಬರ್ ತೆಗೆದ್ರ ಈ ಜ ಪ್ರತಿ ಒಂದು ಜಂಜರ್ ನಂಬರ್ಗೂ ಒಂದು ಮೂಲ ಟಿಪ್ ನಿಂತ ಇರುತ್ತೆ ಟಿಪ್ ನಿಂದ್ರೆ ಏನ್ ಚಾರ್ಟ್ ಇದು ಒಂದು ಸ್ಕೆಚ್ ನಮ್ಮ ಏನು ನಕಾಶಿಗಳು ಇರ್ತಾವಲ್ಲ ಅದಕ್ಕೆ ಪ್ರಪ್ರಥಮ ದಾಖಲೆ ಯಾವುದು ಗ್ರಾಮ ನಕಾಶೆ ಹೌದಲ್ಲ ಒಂದು ಒಂದ್ ಇಡೀ ಗ್ರಾಮದ್ದು ಈಗ ದೊಡ್ಡ ದೊಡ್ಡ ಸಿಟಿ ಆಗಿರ್ತಾವ್ ಬಿಡ್ರಿ ಎಲ್ಲ ಮರ್ಜೆ ಆಗಿ ಅದ್ ಬೇರೆ ಪ್ರಶ್ನೆ ಮತ್ತ ಮೂಲಕ್ ಹೋಯ್ತಪ್ಪ ಅಂದ್ರೆ ಅವೆಲ್ಲ ಗ್ರಾಮಗಳೇ ಹಿಂದಿನ ಕಾಲದಲ್ಲಿ ಗ್ರಾಮ ಗ್ರಾಮಕ್ಕೆ ಸಂಬಂಧಪಟ್ಟಂತ ಜಮೀನುಗಳು ಆ ಗ್ರಾಮವನ್ನ ಗ್ರಾಮ ಟಾಣ ಅಂತಂದ್ರೆ ಜನವಸತಿ ಇರ್ತಕ್ಕಂತ ಜಾಗ ಅಂತ ಇದನ್ ಕರಿತಾ ಇದ್ರು ಸೊ ಈ ದಾಖಲೆಗಳು ಹೆಂಗ ಆಗ್ತಾವೆ ಅಂತಂದ್ರೆ ನಾವು ಮೂಲ ಟಿಪ್ಪಣಿಗ್ ಹೋಗಿಬಿಡ್ಬೋಕ್ ನೇರವಾಗಿ ಈ ಒಟ್ಟು ಬಿಟ್ಬಿಡ್ರಿ ಇಸಾ ಬಿಟ್ಬಿಡಾನೆ ನಂತರ ನೋಡ್ಕೊಳಾನೆ ಸರ್ವೆ ನಂಬರ್ ಒಂದು ನಾ ಸಿಕ್ಬಿಡ್ತಾ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಸರ್ ನಮ್ಗೆ ಒಂದೇ ಸರ್ ಒಂದೇ ಸರ್ವೆ ನಂಬರಿನ ಟಿಪ್ಪಣಿ ಬೇಕು ನೀವು ಟಿಪ್ಪಣಿ ಬೇಕು ಅಂದ್ರೆ ಪೂರ್ತಿ ಒಂದು ಚಿತ್ರ ಕೊಡ್ತಾರೆ ಈಗೆಲ್ಲ ಅದನ್ನ ಅಪ್ಲೋಡ್ ಅಪ್ಲೋಡ್ ಮಾಡ್ತಾ ಇದಾರೆ ಬಟ್ ಫಾರ್ಮರ್ಲಿ ಇಟ್ ವಾಸ್ ಡ್ರಾನ್ ಆನ್ ನಮ್ ಏನು ಕೋರ್ಟ್ ಅಲ್ಲಿ ಡಾಕ್ಯುಮೆಂಟ್ ಕಟ್ಲಿಕ್ಕೆ ಕೆಂಪು ಬಟ್ಟೆ ಇದೆಯಲ್ಲ ಆ ಬಟ್ಟೆ ಮೇಲೆ ಬರಿತಾ ಇದ್ರು ಏನನ್ನ ಟಿಪ್ಪಣಿನ ಕಾರಣ ಅದು ಬಹಳ ನೂರಾರು ವರ್ಷ ಬದುಕೋ ಅದು ಡೆಸ್ಟ್ರಾಯ್ ಆಗಲ್ಲ ಕೆಂಪು ಕಲರು ರೇಡಿಯೇಷನ್ ಅಷ್ಟು ಜಾಸ್ತಿ ಪಾಸ್ ಆಗದಲೆ ಈಗ ನಮ್ಮಲ್ಲೆಲ್ಲ ಟೋಟಲ್ ಡಾಕ್ಯುಮೆಂಟ್ ನೋಡ್ತೀವಲ್ಲ ಈಗ ನೂರು ವರ್ಷದ ಡಾಕ್ಯುಮೆಂಟ್ ಆಗಿ ಕೆಂಪಟ್ಟೆ ತೆಗೆದು ಕೊಡವಿ ಓಪನ್ ಮಾಡ್ತಾರೆ ತಗೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ ಇಲ್ಲಿದೆ ಅಂತ ಸೊ ಆ ಬಟ್ಟೆ ಮೇಲೆ ಮಾಡಿದ್ದಿನ ಒಂದು ಪುಸ್ತಕ ಮಾಡ್ತಾರೆ ಒತ್ತಿಗೆ ಥರ ಅದು ನಿಮ್ಗೆ ಯಾವ್ದು ಬೇಕಾದ ನಾವು ಕೊಡೋರು ಅವ್ರದೇ ಒಂದು ಸ್ಕೆಚ್ ಇದೆ ಅವ್ರದ್ದು ಒಂದು ಒಂದು ಫಾರ್ಮೆಟ್ ನಾವೇನು ಪಾಣಿ ನಿಂತ ಕರಿತೀವಿ ಅವರು ಅದನ್ನ ಒಂದು ಇಂಚ್ಗೆ ಇಷ್ಟು ಸೆಂಟಿಮೀಟ್ರು ಒಂದು ಸೆಂಟಿಮೀಟ್ರ್ ಇಷ್ಟು ಗುಂಟೆ ಈ ರೀತಿ ಲೆಕ್ಕ ಇಟ್ಕೊಂಡಿರ್ತಾರೆ ಅದು ಯಾವ ರೀತಿ ಡಾಕ್ಯುಮೆಂಟ್ ಇರುತ್ತೆ ಅದೇ ಬಟ್ಟೆಗೆ ಹಿಂಗೆ ಒಂದು ಕೆಳಗಡೆ ಒಂದು ರೊಟ್ಟಿ ಇಟ್ಕೊಂಡು ಪೇಪರ್ಗೆ ಚುಚ್ಚಿ ಅದೊಂದು ಸ್ಕೆಚ್ ಹಾಕಿ ಕೊಟ್ಬಿಡವ್ ಈಗೆಲ್ಲ ಅದು ಅಪ್ಲೋಡ್ ಮಾಡ್ತಾ ಇದ್ರೆ ಬರ್ತಾ ಇದೆ ಹೌದಾ ಈಗ ಏನಾಯ್ತಪ್ಪ ಅಂತಂದ್ರೆ ಈ ರೀತಿ ಟಿಪ್ಪಣಿ ನೀವು ಫಸ್ಟ್ ತಗೊಂಡ್ಬಿಟ್ರೆ ಟಿಪ್ಪಣಿ ತಗೊಂಡ್ಬಿಟ್ರೆ ನಿಮ್ಮ ಆರ್ ಟಿ ಸಿ ಎಕ್ಸ್ಟ್ರಾಕ್ಟಿಗೆ ತಾಳೆ ಮಾಡ್ರಿ ಮೂಲ ಸರ್ವೆ ನಂಬರ್ ಹಾಗೆ ಉಳ್ಕಂಡಿತ್ತಾ ಇದ್ರಲ್ಲಿ ಏನು ಅಪೋರ್ಷನ್ಮೆಂಟು ಫ್ರಾಗ್ಮೆಂಟು ಸಬ್ ಡಿವಿಜನ್ ಆಗಿಲ್ಲ ಅಂತ ಆಗಿಲ್ಲ ಅಂದ್ರೆ ಯಾರು ಕೇಳಿಲ್ಲ ಅಥವಾ ಒಬ್ನೇ ಇರ್ಬೋದು ಅಂತ ಒಂದ್ ವೇಳೆ ಅದೇ ಡಿಸ್ಪ್ಯೂಟ್ ಬರ್ತೀವಿ ಹೆಚ್ಚಿಗೆ ಡಿಸ್ಪ್ಯೂಟ್ ಯಾವ ಬರೋದು ಡಿ ಡಿ ಎಲ್ ಆರ್ ಮುಂದೆ ನಮ್ಮದು ಪೋಡ್ ಆಗಿದ್ರೆ ಅವನು ಬರೀತಾನೆ ನನಗೆ ದತ್ತಕವಾದ ಅಧಿಕಾರವನ್ನು ಚಲಾಯಿಸಿ ಎಲ್ಲವನ್ನು ರದ್ದು ಮಾಡಿರುತ್ತೆ ಮುಂದೆ ನಮ್ ಗತಿ ಏನ್ರಿ ಪಾರ್ಟಿಗಳ ಗತಿ ಏನು ರದ್ದು ಮಾಡಕ್ಕೆ ಮಾಡಿಸ್ಲಿಕ್ಕೆ ಇಪ್ಪತ್ತೈದು ವರ್ಷ ಹೋಗಿರುತ್ತೆ ಒಂದು ತಲೆಮಾರು ಹೋಗಿರುತ್ತೆ ಈ ರದ್ದು ಮಾಡಿದ್ರೆ ಯಾವ್ದಾರ ನೋಡಿದ್ರಲ್ಲ ತಾವೆಲ್ಲ ಆರ್ಡರ್ಗಳು ನೋಡಿದ್ರಲ್ಲ ರದ್ದು ಪಡಿಸಲಾಗಿದೆ ರದ್ದು ಮಾಡಿ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ ಯಾರು ಯಾಕಂದ್ರೆ ಅದು ಬರ್ತಕ್ಕಂಥದ್ದು ತಹಸೀಲ್ದಾರ್ ಪವರ್ ಇವ್ರಿಗೆ ಅದನ್ನ ಮಾಡ್ಲಿಕ್ಕೆ ಬರಲ್ಲ ಆದ್ರೆ ತಹಸೀಲ್ದಾರ್ ಆ ಡಿವಲ್ಯೂಷನ್ ಎಲ್ಲ ನೋಡ್ಬೇಕಂದ್ರೆ ಸರ್ವೇಯರ್ ಕೇ ಎಲ್ಪ್ ತಗೋಬೋದು ಸೆಕೆಂಡ್ ಆ್ಯಂಡ್ ಸ್ಟೇಜ್ ಸ್ಟೇಜ್ನ ಕಂಡಕ್ಟ್ ಮಾಡ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಏನಾಗಿ ಬಿಟ್ಟಿದ್ಯಪ್ಪ ಅಂದ್ರೆ ಎಲ್ಲ ಉಲ್ಟ ಆಗಿರೋದ್ರಿಂದ ನಾವು ಇದೇ ನಿರ ನಿಜ ಅಂತ ತಿಳ್ಕೊಂಡ್ಬಿಟ್ಟಿವಿ ಇದನ್ನ ರೂಲ್ ತರ್ಟಿ ಏಟನ್ನ ನೀವು ತಗೊಂಡೋಗಿ ಡಿ ಡಿ ಎಲ್ ಆರ್ ಮುಂದೆ ಅಥವಾ ತಹಶೀಲ್ದಾರ್ ಮುಂದೆ ತಹಶೀಲ್ದಾರ್ ಇದನ್ನ ಚಲಾವಣೆ ಮಾಡ್ತಾರೆ ಈ ಟೂ ಅಂಡ್ ತ್ರೀ ಇದೆಯಲ್ಲ ಇದು ದೀಸ್ ಟೂ ಸ್ಟೇಜಸ್ ಆರ್ ಇನ್ ಇನ್ ಆರ್ಡರ್ ಟು ಎಲ್ಪ್ ದಿ ತಹಶೀಲ್ದಾರ್ ಟು ಮೈಂಟೈನ್ ದಿ ರೆಕಾರ್ಡ್ಸ್ ಅವ್ರ ಎಲ್ಪ್ ಮಾಡ್ತಕ್ಕಂಥದ್ದು ಇವ್ರು ಏನ್ ಮಾಡ್ಬಿಡ್ತಾರೆ ಏನ್ ಬೇಕು ಅದೇ ಬರ್ದ್ಬಿಟ್ರ ಆದೇಶನೇ ಮಾಡ್ಬಿಡ್ತಾರೆ ಹಳೆ ದಾಖಲೆಗಳು ನೋಡಿ ನೀವು ಯಾವ ಆದೇಶನೂ ಇರೋಲ್ಲ ರೇ ಲ್ಯಾಂಡ್ ರೆಕಾರ್ಡ್ಸಿಗೆ ಸಂಬಂಧಪಟ್ಟಂಗೆ ಈ ಸ ಟಿಪ್ಪಣಿನ ಅದನ್ನ ತೂಂಡ್ ಮಾಡಿ ಬರ್ದಿರ್ತಾರೆ ಬರೇ ಟಿಪ್ಪಣಿನ ಹಂಗೆ ಇಟ್ಟಿರ್ತಾರೆ ಅದು ನ್ಯಾಯ ಹಿಡಿದು ಇನ್ನೊಂದು ಪುಸ್ತಕ ಇರುತ್ತೆ ಪಕ್ಕಾ ಬುಕ್ ಅಂತ ಹೇಳಿ ಅದನ್ನು ಪಕ್ಕಾ ಬುಕ್ ಅಂತಲೇ ಕರೀತಾರೆ ಫಾರಂ ನಂಬರ್ ಆರ್ ಆರ್ ಫೈವ್ ಒನ್ ಸಿಕ್ಸ್ ಪಕ್ಕಾ ಬುಕ್ ಅಂತಲೇ ಕರೀತಾರೆ ಅಲ್ಲಿ ಏನು ಎಂಟ್ರಿ ಇರುತ್ತಲ್ಲ ರೆವಿನ್ಯೂದಲ್ಲಿ ಇರತಕ್ಕಂಥದ್ದು ಲ್ಯಾಂಡ್ ಲ್ಯಾಂಡ್ ರೆಕಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು ವ್ಯತ್ಯಾಸ ಬಂದಲ್ಲೇ ಡಿಸ್ಪ್ಯೂಟ್ ಶುರುವಾಗೋದು ಈ ಡಿಸ್ಪ್ಯೂಟ್ ಅನ್ನೆಲ್ಲ ನಾವು ಕಂಡಿಡಬೇಕು ಅಂದ್ರೆ ಈ ರೂಲ್ ತರ್ಟಿ ಏಟ್ ನಾವು ಚೆನ್ನಾಗಿ ಗಮನ ಇಟ್ಕೊಂಡ್ರು ಈ ರೂಲ್ ತರ್ಟಿ ಏಟ್ ಅನ್ನ ಗಮನ ಇಟ್ಕೊಂಡು ನೀವು ಕೇಳ್ಕೊಳ್ತಾ ಹೋದ್ರೆ ಯಾವ ದಾಖಲೆಗೆ ಯಾವ ಆಸ್ತಿಗೆ ದಾಖಲೆ ಹುಡ್ಕೋದು ಸುಲಭ ಅಂದ್ರೆ ಸುಲಭ ಕಷ್ಟದ ಪ್ರಶ್ನೆನೇ ಇಲ್ಲ ನಾವೇನ್ ಮಾಡ್ಬಿಡ್ತೀವಿ ತಲೆ ಮೇಲೆ ಕಾಯ್ತ್ಕೊಂಡು ಸಾರ್ ಇದು ಎಲ್ಲಿ ಸಾರ್ ಏನ್ ಸಾರ್ ಗೊತ್ತಾಗಲ್ಲ ಸಾರ್ ಇದೇನೋ ಇಷ್ಟ ಟಿಪ್ಪಣಿ ಅಂತಾರೆ ಇದನ್ನೊಂದು ಏನೋ ಅಂತಾರೆ ಇರ್ಲೇಬೇಕ್ರಿ ಒಂದು ದಾಖಲೆ ಅಂತಂದ್ರೆ ಒಬ್ಬ ಒಂದು ಆಸ್ತಿ ಇರುತ್ತೆ ಅಂದ್ರೆ ಒಂದು ದಾಖಲೆ ಇರ್ಲೇಬೇಕು ಕೊನೆ ಪಕ್ಷ ಸರ್ಕಾರ ಅಂತನಾರ ಇರ್ಬೇಕದು ಇಂಡಿವಿಜುವಲ್ ಹೆಸ್ರಿಗೆ ಇರ್ಲೇಬೇಕು ಅಂತ ಏನಿಲ್ಲ ಸರ್ಕಾರ ಅಂತಲೇ ಇರುತ್ತೆ ಅಲ್ಲಿಂದಲೇ ತಲೆ ಶುರು ಮಾಡೋಣ ಸರ್ಕಾರದಿತ್ತ ಹೌದು ಯಾವುದೋ ಒಂದು ಅಭಿರಾಯಿ ಕಾಲದಾಗ ಇತ್ತು ಅದನ್ನ ಅನ್ಅಥರೈಸ್ಡ್ ಕಲ್ಟಿವೇಶನ್ ಇನ್ನೊಂದು ಏನೋ ಮಾಡಿರೋದೆಲ್ಲ ಇದೆ ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ ಅಂತ ಒಂದು ಸಪ್ರೇಟ್ ಅನಾಕ್ಮೆಂಟ್ ಇದೆ ಅನ್ಆಥರೈಸ್ಡ್ ಡಾಕ್ಯುಮೆಂಟು ಈಗ ತರ್ಟಿ ನೈನ್ ಕೆಳಗಡೆ ಹೊರ ಹಾಕ್ಬೋದು ಅಂತ ಹೇಳಿದ್ನಲ್ಲ ಅದಕ್ಕೆ ನಾನಿಲ್ಲ ನಾನು ಬಹಳ ಕಾಲದಿಂದ ಇದೀನಿ ನನಗೆ ಮಂಜೂರು ಮಾಡ್ರಿ ಅಂದ್ರೆ ಅವಕಾಶ ಇದ್ರೂ ಮಂಜೂರು ಮಾಡಿ ಕೊಡ್ತಾರೆ ನಾವೀಗೆಲ್ಲ ನೋಡ್ತಾ ಇದೀವಲ್ಲ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಕೆಳಗಡೆ ನಾವೇನು ಪಿ ಟಿ ಸಿ ಎಲ್ಲ ಆಕ್ತೀವಲ್ಲ ಎಲ್ಲ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಎಲ್ಲ ಇರೋದು ಲ್ಯಾಂಡ್ ಗ್ರಾಂಟ್ ನಮ್ಗೆ ಎಷ್ಟು ವಿಶೇಷವಾಗಿದೆ ಈ ಕಾನೂನು ಅಂತಂದ್ರೆ ಲ್ಯಾಂಡ್ ರಿಫಾರ್ಮ್ ಸೈಟ್ ಕಡೆ ಒಂದ್ ವೇಳೆ ಏನಾರು ನಾನು ಸತತವಾಗಿ ಒಬ್ಬ ವ್ಯಕ್ತಿ ಜಮೀನನ್ ಬೀಳ್ಬಿಟ್ಟ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅವರಿಗೆ ಅಸ್ಟೆಂಟ್ ಕಮಿಷನ್ ನೋಟಿಸ್ ಕೊಡ್ಬೇಕು ಏನಪ್ಪಾ ಇದ್ಯಾಕ್ ಯಾಕೆ ಬಿಟ್ಟಿದ್ಯಾ ಜಮೀನು ನಾವು ಮುಟ್ಗೋಲ್ ಹಾಕಿಕೊಳ್ತೀವಿ ಒಂದ್ ವರ್ಷದೊಳಗೆ ಅವ್ನೇನಾರು ಬೆಳಗ್ ತೋರಿಸಿಲ್ಲ ಅಂದ್ರೆ ಮುಟ್ಗೋಲ್ ಈಗ ಆಗುತ್ತ ಅದು ಎಲ್ಲರ ಸಾಧ್ಯನಾ ಮಳೆನೆ ಬರಲ್ಲ ಉಳ್ಳು ಮಾಡ್ಬೇಕು ಅಂದ್ರೆ ಅವನಿನ್ ಏನ್ ಮಾಡ್ತಾನೆ ಎರಡು ವರ್ಷ ಬಿಡ್ಬೇಕು ಇಪ್ಪತ್ತು ವರ್ಷ ಆದ್ರೂ ಬಿಡ್ಬೇಕು ಇಂಥ ಸಂದರ್ಭ ಇದೆ ಏನ್ ಕೆಲವು ಇದ್ರಲ್ಲಿ ಏನು ಬೆಳೆಯಲ್ಲ ಅಂತಲ್ಲ ಬೀಳ್ಬಿಟ್ಟು ನಾಟ್ ಸಿವಿಯರ್ಲಿ ಇಂಪ್ಲಿಮೆಂಟೆಡ್ ಸೊ ಇವೆಲ್ಲವನ್ನೂ ನೋಡ್ಕೊಳ್ತಾ ಹೋದಾಗ ಇವೆಲ್ಲವನ್ನೂ ನೋಡ್ಬೋದು ಸ್ಟ್ರಿಕ್ಟ್ ಆಗಿ ಆಕ್ಟ್ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹೋಲ್ಡ್ ದಿ ಲ್ಯಾಂಡ್ ಅನ್ಲೆಸ್ ಅಂಡ್ ಅಂಟಿಲ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ಕರೆಕ್ಟ್ ಈ ಡಾಕ್ಯುಮೆಂಟ್ ನಮಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ದಯಮಾಡಿ ಸ್ನೇಹಿತರೆ ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೊಂಬತ್ತು ಸೆಕ್ಷನ್ ಈ ಒಂದು ರೂಲ್ ತರ್ಟಿ ಏಟ್ ಕೆಳಗಡೆ ರೂಲ್ ತರ್ಟಿ ಏಟ್ ಕೆಳಗಡೆ ತನಿಖೆ ಮಾಡಿದ್ರೆ ಅದು ಎಲ್ಲಾರು ಇರ್ಲಿ ಆಸ್ತಿನ ಹುಡ್ಕೋದ್ ಕಷ್ಟ ಇಲ್ಲ ಈಗಂತೂ ಬಹಳ ಸುಲಭ ನೀವು ದಿಶಾಂಕ ಆ್ಯಪ್ ಆನ್ ಮಾಡ್ಕೊಂಡು ಎಲ್ಲಿ ನಿಂತಿರ್ತೀರ ನಾನ್ ಜಾಗನೇ ತೋರ್ಸ್ರಿಂದ ಅದ್ ತೋರಿಸ್ಬಿಡುತ್ತೆ ನೋಡಿದಿರಲ್ಲ ದಿಶಾಂಕ್ ಅಂತ ಇದೆ ನೋಡಿ ಒಂದ್ ಆ್ಯಪ್ ಮಾಡಿದ್ದಾರೆ ಯಾರೋ ರಿಟೈರ್ಡ್ ಆಫೀಸರ್ ಅಂತ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಇಸ್ಸಾದ್ ಬರಲ್ಲ ಯಾಕಂದ್ರೆ ಇಸ್ಸಾದ್ ಅಷ್ಟು ಸುಲಭ ಅಲ್ಲ ಇವತ್ತಿದ್ದ ನಾಳೆ ಇರಲ್ಲ ನಾಳೆ ಇದ್ದಿದ್ದ ನಾಡ್ದಿರಲ್ಲ ಹಂಗೆ ತಿದ್ದಾ ಇರ್ತಾರೆ ಸೊ ಹಂಗಾಗಿ ಮೂಲ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ದಟ್ ಆ್ಯಪ್ ಈಸ್ ವೆರಿ ಇನ್ ಫ್ಯಾಕ್ಟ್ ಎನಿಬಡಿ ಕೆನ್ ಲುಕ್ ಇನ್ ಟು ದೇರ್ ನಮ್ಮ ಆಸ್ತಿ ನಿಂತ್ಕೊಂಡು ನಾವೇ ನೋಡ್ಕೋಬೋದು ಆಮೇಲೆ ಸ್ಯಾಟಲೈಟಲ್ಲೆಲ್ಲ ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ರೂಲ್ ತರ್ಟಿ ಏಟ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ನಾನು ಇದೊಂದು ಇಡೀ ಪುಸ್ತಕಕ್ಕೆಲ್ಲ ಪ್ರಾರಂಭ ಅದನ್ನೇ ನಿಮ್ಗೆ ಹೇಳಿದ್ದೆ ನನಗೆ ಕ್ಲಾಸಿಫಿಕೇಶನ್ ಇಂದ ಹಿಡ್ದು ಹಾಂ ಋಣದಿಂದ ಹಿಡಿದು ಹಕ್ಕು ರೈಟ್ಸು ಎನ್ಕಂಬ್ರೆನ್ಸಸ್ ಮ್ಯಾಜರ್ಮೆಂಟು ಅಸೆಸ್ಮೆಂಟು ಓನರ್ಶಿಪ್ಪು ನಂಬರು ಡಿವಿಜನ್ನು ಸಬ್ ಡಿವಿಜನ್ನು ನೇಚರ್ ಆಫ್ ಕ್ರಾಪು ವೆದರ್ ಮಾನ್ಸೂನ್ಗೆ ಯಾವುದು ಹಿಂಗಾರಿಗೆ ಯಾವುದು ಎಲ್ಲ ಎಂಟ್ರಿ ಅದು ಇದ್ರೆ ಅದಕ್ಕೆ ಬೆಲೆ ಆದ್ರೆ ನಮ್ಮಲ್ಲಿ ಏನಾಗಿದೆಯಪ್ಪ ಅಂದ್ರೆ ಆ ವಿಲೇಜ್ ಅಕೌಂಟೆಂಟ್ಗಳು ಆ ಕೆಲಸ ಸರಿಯಾಗಿ ಮಾಡ್ದಲೆ ಇವತ್ತಿಗೂ ಬಹಳಷ್ಟು ಡಾಕ್ಯುಮೆಂಟ್ಗಳು ಖಾಲಿ ಬಿದ್ದಿರ್ತವೆ ಅವು ಏನಾರ ನಾವು ರಾಗಿ ಹತ್ತು ಎಕರೆ ಅಂತಂದ್ರೆ ಅಲ್ಲಿ ಎಂಟ್ರಿ ಇರಲ್ಲ ಬೆಂಬಲ ಬೆಲೆ ಅಂತ ಎಲ್ಲಪ್ಪ ನೀನ್ ರಾಗಿ ಬೆಳೆದಿಲ್ಲ ಎಲ್ಲಾ ಲಾಭಕ್ ತಂದು ಮಾರಕ್ ಬೇರೆಯವ್ರ್ ತಂದು ಮಾರ್ತಾ ಇದೆಯಾ ಅನ್ಬಿಡ್ತಾರೆ ಅಫಿಷಿಯಲ್ಸ್ ಈ ರೀತಿ ಸಮಸ್ಯೆ ಇರೋದ್ರಿಂದ ಹೇಳ್ತಾರೆ ನೀವ್ ರಾಗಿ ಬೆಳೆದಿದ್ದನ್ನ ನೀವ್ ಎಂಟ್ರಿ ಮಾಡಿಸ್ಬೇಕು ಅಂತಾರೆ ಸಂಬಳ ತಗಳ ನಾವು ಎಂಟ್ರಿ ನಾನ್ ಮಾಡ್ಸ್ಬೇಕು ಯಾಕಪ್ಪ ಅಂದ್ರೆ ನನಗೆ ಪರಿಹಾರ ಬೇಕಾಗಿರುತ್ತೆ ಅಂತ ಈಗ ಹಂಗೆ ಆಗಿರೋದು ಎಲ್ಲ ನಮ್ಮ ಸಿಸ್ಟಮ್ ಹೆಂಗಪ್ಪ ಅಂತಂದ್ರೆ ಕೆಲಸ ಮಾಡ್ಬೇಕಾದ್ರೂ ಮಾಡಂಗಿಲ್ಲ ಪರಿಹಾರ ತಗೋಬೇಕಾದ್ರೆ ಹೆಂಗಿದ್ರು ಮಾಡಿಸ್ತಾರೆ ಅಂತ ಅವ್ನಿಗೆ ಧೈರ್ಯ ಸೊ ಈ ರೀತಿ ಇರ್ತಕ್ಕಂತ ಸಂದರ್ಭದಲ್ಲಿ ಸ್ನೇಹಿತರೆ ದಯಮಾಡಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಏನಿದೆಯಲ್ಲ ಾಗಿ ಬಹಳ ಸರಳ ಭಾಷೆಲಿದೆ ಅದೇನ್ ಬಹಳ ಕಷ್ಟ ಪಡ್ತಕ್ಕಂಥದ್ದು ಇಲ್ಲ ನೀವು ಸರಳವಾಗಿ ಓದ್ಕೊಂತ ಹೋದ್ರೆ ಕನ್ನಡದಲ್ಲೂ ಇದೆ ಇಂಗ್ಲೀಷ್ ನಲ್ಲೂ ಇದೆ ನೀವು ಏನೇ ಓದ್ರಿ ಏನೇ ಬಿಡ್ರಿ ಈ ರೂಲ್ ತರ್ಟಿ ಏಯ್ಟ್ ಮಾತ್ರ ದಯಮಾಡಿ ದಿನ ಒಂದೊಂದ್ಸರಿ ಗಮನ ಕೊಡ್ತಾ ಇದೆ ರೂಲ್ ತರ್ಟಿ ಏಯ್ಟ್ ಓದ್ಬೇಕು ಒಂದ್ ಪಾಣಿ ಹಿಡ್ಕೋಬೇಕು ಒಂದ್ ರೂಲ್ ತರ್ಟಿ ಏಯ್ಟ್ ಓದ್ಬೇಕು ಒಂದ್ ಪಾಣಿ ಹುಡ್ಕೋಬೇಕು ಏನಾರ ಡಿಸ್ಪ್ಯೂಟ್ ಬಂದ ಡೈರೆಕ್ಟ್ ಆಗಿ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಲ್ಯಾಂಡ್ ರೆಕಾರ್ಡ್ಸ್ ಅಂದ್ರೆ ಸರ್ವೆ ಚೆಕ್ ಅಂಡ್ ಮೆಜರ್ಮೆಂಟ್ ಚೆಕ್ ಅಂಡ್ ಮೆಜರ್ಮೆಂಟ್ ಅಂಡ್ ಇಟ್ಸ್ ವೆರಿಫಿಕೇಶನ್ ನೀವು ನೋಡಿ ಇದರಲ್ಲಿ ಈ ಮೂಲ ಟಿಪ್ಪಣಿಗಳು ಇರ್ತಾವಲ್ಲ ನೂರ ವರ್ಷ ನೂರೈವತ್ತು ಎಷ್ಟ್ರಿಂದ ನಮ್ಮಲ್ಲಿ ಏನು ಲ್ಯಾಂಡ್ ರೆವಿನ್ಯೂ ಶುರು ಆಯ್ತಲ್ಲ ಅವಾಗ್ಲಿಂದಲೂ ಅವ್ ಎಂಟ್ರಿಗಳಿದಾವ ಅದನ್ನ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಡಾಕ್ಯುಮೆಂಟ್ ಮಾಡಿದ್ರು ಹಿಂದೆಲ್ಲ ಶಾನ್ ಬಗುರು ಅಂತ ಇರ್ತಿದ್ರು ಶಾನ್ ಬೊಗು ಎಲ್ಲ ಪುಸ್ತಕದಲ್ಲಿ ಬರ್ಕೊಂತ ನಾವು ಅದನ್ನು ಆಡು ಕಾತೆ ಖಾತೆ ಕಿರ್ದಿ ಅಂತ ಕರಿತೀವಿ ಅದ್ರ ಪ್ರಕಾರ ಅವರು ಕಂದಾಯನ ಎರಡು ಪೈಸಾ ಮೂರು ಪೈಸಾ ಫಿಕ್ಸ್ ಮಾಡಿ ಯಾಕಂದ್ರೆ ಅವೆಲ್ಲ ಪೈಸಕ್ ಬೆಲೆ ಇದ್ದಿದ್ದ ಕಾಲ ಈಗಲೂ ಅಷ್ಟೇ ಇದೆ ನಡೆಯಲ್ಲ ಅದು ಯಾಕಂದ್ರೆ ಪೈಸುಗಳೆಲ್ಲ ಈಗ ನಾನು ನಿಮಗೆ ಮೀಗ ತೋರಿಸಿಲ್ಲ ಮೂರು ರೂಪಾಯಿ ಐವತ್ತೈದು ಪೈಸೆ ಅಂತ ಹೇಳ್ತಾರೆ ಕೊನೆ ಐದು ಪೈಸಕ್ ಐವತ್ತು ಪೈಸು ಐದೈದು ಐವತ್ತೈದು ಪೈಸದ ಕಾಯಿನೂ ಸಿಗಲ್ಲ ಐದು ಪೈಸದ ಕಾಯಿನೂ ಸಿಗಲ್ಲ ಸೊ ಈ ರೀತಿ ಸಂದರ್ಭ ಇರ್ತವೆ ಅದಕ್ಕೆ ಮೂಲವಾಗಿ ಸ್ಟಾರ್ಟ್ ಫ್ರಮ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಪ್ ಟು ಫಾರ್ಟಿ ನೈನ್ ದೆನ್ ದೆನ್ ಅಪ್ ಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಏನ್ ಹೇಳುತ್ತೆ ಈಗ ಇದು ಸ್ವಲ್ಪ ನೋಡ್ಕೊಂಡ್ರಲ್ಲ ಅದನ್ನ ರೂಲ್ ತರ್ಟಿ ಐಟ್ ಹಾಂ ಆ ನಂತರ ನಾನು ಹೇಳಿದ್ನಲ್ಲ ನಿಮಗೆ ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ದಿ ರೆಮಿಡಿ ಯು ಕೆನ್ ಫೈಲ್ ಸೂಟ್ ಅಂತ ಹೇಳಿದ್ವಿ ಯಾವುದು ಫಾರ್ಟಿ ನೈನ್ ಕೆಳಗಡೆ ಅಪಿಲ್ ಹೋಗ್ರಿ ಅಥವಾ ಒನ್ ತರ್ಟಿ ಸಿಕ್ಸ್ ಕೆಳಗಡೆ ಆ ರೀತಿ ಎಕ್ಸಾಸ್ಟ್ ಮಾಡಿದಾಗ ದೆರ್ ಈಸ್ ಎ ಸೇವಿಂಗ್ ಪ್ರಾವಿಷನ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಒನ್ ಸೊ ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ದಿ ರೆಮಿಡಿ ಯು ಕೆನ್ ಯು ಕೆನ್ ಎಸ್ಟಾಬ್ಲಿಷ್ ಯುವರ್ ರೈಟ್ ಬಿಫೋರ್ ಕಾಂಪಿಟೆಂಟ್ ಕೋರ್ಟ್ ಆಫ್ ಸಿವಿಲ್ ಕಾಂಪಿಟೆಂಟ್ ಸಿವಿಲ್ ಕೋರ್ಟ್ ಆ ಸಿಕ್ಸ್ಟಿ ವರ್ಗು ಏನಿದೆಯಲ್ಲ ಅವ್ನ ಎಲ್ಲರೂ ಎಕ್ಸಾಸ್ಟ್ ಮಾಡಿದ ನಂತರ ನಿಮಗೆ ಸಿಕ್ಸ್ಟಿ ಒನ್ ಬರುತ್ತೆ ಆ ಸಿಕ್ಸ್ಟಿ ಒನ್ ಅಲ್ಲಿ ನೀವು ಬೇಕಾದ್ರೆ ಎನ್ಕ್ರೋಚ್ಮೆಂಟ್ ಇತ್ಯಾದಿ ಇತ್ಯಾದಿ ನಿಮ್ಗೆ ಆರ್ಡರ್ ಟ್ವೆಂಟಿ ಸಿಕ್ಸ್ ರೂಲ್ ನೈನ್ ಸಿ ಪಿ ಸಿ ಇದೆ ಆರ್ಡರ್ ಟ್ವೆಂಟಿ ಸಿಕ್ಸ್ ನಿಮ್ ಕೈಯಲ್ಲಿ ಇದೆ ಸಿವಿಲ್ ಕೋರ್ಟಿಗೆ ಬಂದ್ವಾಗ ನೀವು ಎಲ್ಲವನು ಉಳಕ್ ಏನಿದ್ರು ಹೊರಗೆ ತಂದು ಬಿಡ್ಬೋದು ನಾ ಹೇಳಿದ್ನಲ್ಲ ಫಿಫ್ಟಿ ಫೋರ್ ಕೆಳಗಡೆ ಪಾರ್ಟಿಷನ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ತಾರೆ ಲ್ಯಾಂಡ್ಗಳನ್ನ ಅದೇ ರೀತಿ ಒಂದ್ ವೇಳೆ ಸೈಟು ಮನೆಗಳಿತ್ತಪ್ಪ ಅಂದ್ರೆ ಅದೇ ಆರ್ಡರ್ ಟ್ವೆಂಟಿ ಸಿಕ್ಸ್ ರೂಲ್ ತರ್ಟೀನ್ ಸಿ ಪಿ ಸಿ ಇದು ಸಚ್ ಎಸ್ ಸಿವಿಲ್ ಇಂಜಿನಿಯರ್ಸ್ ಅಥವಾ ಏನೋ ವ್ಯಾಲ್ಯೂ ಬಗ್ಗೆ ತಿಳ್ಕೊಂಡ್ರು ಎಲ್ಲರ ಮೂಲಕ ನೀವು ಮಾಡಿಸ್ಬೋದು ಸೊ ಆ ರೀತಿ ನೀವು ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ದಿ ರೆಮಿಡಿ ಯು ಆರ್ ಎಂಟೈಟಲ್ ಟು ಫೈಲ್ ಸೂಟ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಒನ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಒನ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ದೆನ್ ಕಮ್ಸ್ ಚಾಪ್ಟರ್ ನಿಮ್ಗೆ ಈಗಾಗಲೇ ನಾನು ಹೇಳ್ದೆ ಸೆಕ್ಷನ್ ಟೂ ಕ್ಲಾಸ್ ಫೋರ್ಟೀನ್ ಆಫ್ ದಿ ಸೆಕ್ಷನ್ ಟೂ ಕ್ಲಾಸ್ ಏಯ್ಟೀನ್ ಆಫ್ ದಿ ರೂಲ್ಸ್ ಲ್ಯಾಂಡ್ ಅಂದರೆ ಹೇಳ್ಬಿಟ್ಟಿದ್ದಾರೆ ಏನು ಲ್ಯಾಂಡ್ ಅಂದರೆ ಅಂತ ಎಕ್ಸಾಸ್ಟಿವ್ ಆಗಿ ಹೇಳಿದ್ದಾರೆ ಒನ್ಸ್ ಅಗೇನ್ ದಿ ಸೇಮ್ ಈಸ್ ರಿಯೇಟೆಡ್ ಇನ್ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಚಾಪ್ಟರ್ ಚಾಪ್ಟರ್ವೆನ್ ಚಾಪ್ಟರ್ ಸೆವೆನ್ ಅಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಟು 69 ಈ ಒಂದು ಪಾಣಿನಲ್ಲಿ ನಿಮ್ಗೊಂದು ಶಬ್ದ ಬಂತು ಇಲ್ಲಿ ಖರಾಬ್ ಅಂತ ಬಂತು ಹೌದಾ ಖರಾಬ್ ಅಂದ್ರೆ ಏನು ಅದು ಎಷ್ಟು ಖರಾಬ್ ಆಗ್ಬಿಡುತ್ತಾ ಶಬ್ದ ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ ನಮ್ಗೂ ನಾಲ್ಕೈದು ವರ್ಷ ಆಗಿತ್ತು ಪ್ರಾಕ್ಟೀಸ್ ಬಂದು ಖರಾಬ್ ಅಂತ ಕೇಳಿದ್ವಿ ಆದ್ರೆ ಖರಾಬ್ ಅಂದ್ರೆ ಏನು Section 67 of the Karnataka Land Revenue Act. Section 67 of Karnataka Land Revenue Act. Karab is a land may be attached to the property or within the property, which is uncultivable and excluding from assessment. Very simple. Level. ಯಾವುದು ಕಂದಾಯ ನಿಗದಿಪಡಿಸಿರಲ್ವೋ ಸರ್ಕಾರಿ ದಾಖಲೆಗಳಲ್ಲಿ ವ್ಯವಸಾಯಿ ಉಪಯೋಗಿ ಅಲ್ಲದ ಆಸ್ತಿ ಇರುತ್ತೋ ಅಥವಾ ಜಮೀನು ಇರುತ್ತೋ ಅದನ್ನ ಅಂತ ಕರಿತೀವಿ ಈಗೆಲ್ಲ ಏನಿಲ್ಲ ಒಂದು ಸಣ್ಣ ತುಂಡಿದ್ರು ಹೊಡ್ಕೊಂಡ್ಬಿಡ್ತಾರೆ ಕಲ್ಲಿತ್ತಪ್ಪ ಅಂದ್ರೆ ಇಟ್ಯಾಚಿ ತಂದು ಒಡ್ಸಿ ಹೊಲ ಮಾಡ್ಕೊಳ್ತಾರೆ ಯಾವೊಂದ ಒಂದು ನಾಲ್ಕೈದು ಗಂಟೆ ಹೋಗುತ್ತಲ್ಲ ಅಷ್ಟೇ ಅಂತ ಹೇಳ್ತಾರೆ ಕ್ಲೀನ್ ಮಾಡಿಸಿ ಮಣ್ಣು ತುಂಬ್ತಾರೆ ಈ ಖರಾಬ್ ಹುಡ್ಕೋದು ಭಾರಿ ಕಷ್ಟ ಬಟ್ ಮೂಲ ದಾಖಲೆಗಳಲ್ಲಿ ಮೂಲ ಟಿಪ್ಪಣಿ ತೆಗೆದು ಆ ಕರಾಬಿನ ಅಂಶ ಯಾವಾಗಲೂ ಅದರಲ್ಲಿ ನಮೂದಾಗಿರುತ್ತೆ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸೊ ಆ ರೀತಿ ಕರಾಬಿದ್ದಂತ ಲ್ಯಾಂಡ್ ಐದರ್ ದಿ ಅಡ್ಜಸ್ ಓನರ್ ಆರ್ ಎನಿಬಡಿ ಕ್ಯಾನ್ ಕ್ಲೈಮ್ ಫಾರ್ ಇಟ್ಸ್ ಗ್ರ್ಯಾಂಡ್ ಅದನ್ನ ಮಂಜೂರ್ ಮಾಡ್ರಿ ಅಂತ ಡಿ ಸಿ ಹತ್ರ ಕೇಳ್ಕೋಬಹುದು ಆ ರೀತಿ ಮಂಜೂರ್ ಮಾಡ್ಲಿಕ್ಕೆ ಡಿ ಸಿ ಎಗೈನ್ ಕರ್ನಾಟಕ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಅಥವಾ ಮೈಸೂರು ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಅಂತ ಏನ್ ಅಳೆದಿತ್ತಲ್ಲ ನೈನ್ಟೀನ್ ಸಿಕ್ಸ್ಟಿ ಏಟ್ ಒಂದು ಸಪ್ರೇಟ್ ಎನಾಕ್ಟ್ಮೆಂಟ್ ಇದೆ ಅದರಲ್ಲಿ ಇರ್ತಕ್ಕಂಥ ಪ್ರೊಸೀಜರ್ನ ಫಾಲೋ ಮಾಡಿ ಅದಿ ಡೆಪ್ಯುಟಿ ಕಮಿಷನರ್ ಆಫ್ ದಿ ಕನ್ಸರ್ನ್ ಡಿಸ್ಟ್ರಿಕ್ಟ್ ವೇರ್ ವಿತ್ ಇನ್ ಊಸ್ ಜೂರಿಸಿಕ್ಷನ್ ದಿ ಪ್ರಾಪರ್ಟಿ ಸಿಚುಯೇಟೆಡ್ ಇಸ್ ಕರಾಬ್ ಲ್ಯಾಂಡ್ ಕೆನ್ ಗ್ರ್ಯಾಂಟ್ ದಿ ಸೇಮ್ ಇನ್ ಫೇವರ್ ದಿ ಕ್ಲೈಮೆಂಟ್ ಸೊ ಅದಕ್ಕೆ ಎಗೈನ್ ಪ್ರೊಸೀಡಿಂಗ್ಸ್ ನಮ್ಮ ನಮ್ಮಲ್ಲೆಲ್ಲ ಇದೆಯಲ್ಲ ಇದೆಯಲ್ಲಾಂಡ್ಲೆಸ್ಸು ಆ ರೂಲ್ಸ್ ಎಲ್ಲ ನೋಡ್ತಾರೆ ಲ್ಯಾಂಡ್ ಇದೆಯೋ ಇಲ್ವೋ ಇವನಿಗೆ ಬೇರೆನಿಗೆ ಕೊಟ್ಟರು ತೊಂದರೆ ಆಗುತ್ತೇನೋ ಆಕೆ ಅವನಿಗೆ ಕೊಟ್ಟರು ಲಾಭ ಆಗುತ್ತೇನೋ ನಮ್ಮಲ್ಲೆಲ್ಲ ಟೌನಲ್ಲಿ ಮಾಡ್ತಿರಲ್ರಿ ಬಿಟ್ ಆಫ್ ಲ್ಯಾಂಡ್ ಬ್ಲಿಟ್ ಆಫ್ ಲ್ಯಾಂಡ್ ಅಂತ ಈ ಸೈಟು ಹಿಂದ್ಗಡೆ ನೋವು ಮುಂದ್ಗಡೆ ನೋವು ಕನ್ಸರ್ವೆನ್ಸಿನ ಅಕ್ಕಪಕ್ಕ ಜಾಗ ಇರುತ್ತಲ್ಲ ಅದನ್ನ ಮುನ್ಸಿಪಾಲಿಟಿಗೋ ಗ್ರಾಮ ಅರ್ಜಿ ಪಂಚಾಯತ್ ಸೇಮ್ ಇಸ್ ದಿ ರೂಲ್ ಅಂತ ಸೆಕ್ಷನ್ ಸಿಕ್ಸ್ಟಿ ಏಟ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಡಿ ಸಿ ಇಸ್ ದಿ ಅಥಾರಿಟಿ ಅವರು ಎನ್ಕ್ವೈರಿ ಮಾಡಿ ಆದೇಶ ಮಾಡಬಹುದು ಯಾವ್ದು ಪ್ರಕಾರ ಸಿಕ್ಸ್ಟಿ ನೈನ್ ಪ್ರಕಾರ ಸೆಕ್ಷನ್ ಸಿಕ್ಸ್ಟಿ ನೈನ್ ಪ್ರಕಾರ ಈ ಕ್ಯಾನ್ ಡಿಸ್ಪೋಸ್ ಆಫ್ ದಿ ಕ್ಲೈಮ್ಸ್ ಯಾರು ಡೆಪ್ಯ್ಟಿ ಕಮಿಷನರ್ ದೆನ್ ಆಯ್ತು ಇದು ಖರಾಬ್ ಆಗಿಬಿಡ್ತು ಮತ್ತಿನ್ ಯಾವ ಯಾವ ರೀತಿ ಗ್ರಾಂಟ್ ಮಾಡಬಹುದು ಪ್ರಶ್ನೆ ಕೇಳಂಗಿಲ್ಲ ಇದು ಆನ್ಲೈನ್ ಅಲ್ಲಿ ಸೆಕ್ಷನ್ ಸೆವೆಂಟಿ ಸೆಕ್ಷನ್ ಸೆವೆಂಟಿ ಯಾವ್ದಕ್ ಬರುತ್ತೆ ಗ್ರಾಂಟ್ ಕೊಡ್ತಾರೆ ಯಾರು ಕೊಡ್ತಾರೆ ಅದೇ ಡೆಪ್ಯೂಟಿ ಕಮಿಷನರ್ ಅದನ್ನ ರಾಯಲ್ಟಿ ಅಂತಕ್ಕಂಥ ಅಥವಾ ರಾಜಧನ ಅಥವಾ ರಾಜಸ್ವ ಅಂದ್ರೆ ಕಂದಾಯ ರಾಜಧನ ಅಂದ್ರೆ ಬೇರೆ ಫಾರ್ ಲಿಮಿಟೆಡ್ ಪರ್ಪಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಈ ಫೆನಿ ಲ್ಯಾಂಡ್ ಈಸ್ ಗ್ರಾಂಟೆಡ್ ಫಾರ್ ದಿ ಪರ್ಪಸ್ ಆಫ್ ಮೈನಿಂಗ್ ಫಾರ್ ದಿ ಪರ್ಪಸ್ ಆಫ್ ಬಿಲ್ಡಿಂಗ್ ಫ್ಯಾಕ್ಟ್ರಿ ಫಾರ್ ದಿ ಪರ್ಪಸ್ ಆಫ್ ಇನ್ಸ್ಟಾಲಿಂಗ್ ಎನಿ ಟೆಂಪ್ರರಿ ಆರ್ ಸಮ್ ಪ್ರಾಜೆಕ್ಟ್ ಸೆಕ್ಷನ್ ಸೆವೆಂಟಿ ಅಂಡ್ ಸೆವೆಂಟಿ ಒನ್ ಪ್ರಕಾರ ಗ್ರಾಂಟ್ ಮಾಡ್ತಕ್ಕಂಥದ್ದು ಪವರ್ ಈಸ್ ವೇಸ್ಟೆಡ್ ವಿತ್ ಡೆಪ್ಯೂಟಿ ಕಮಿಷನರ್ ಈ ಒಂದು ಚಾಪ್ಟರ್ ನೀವು ಓದ್ಕೋಬೇಕಂದ್ರೆ ಚಾಪ್ಟರ್ ಏಟ್ ನ ಇಟ್ ಶುಡ್ ಬಿ ರೆಡ್ ವಿತ್ ಚಾಪ್ಟರ್ ಫೋರ್ಟೀನ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಲ್ಲಿ ರೂಲ್ಸ್ ಇದೆ ಯಾವ ರೀತಿ ಕೊಡಬೇಕು ಅಂತ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ರೂಲ್ಸ್ ಇದೆ ಸೊ ಈ ಚಾಪ್ಟರ್ ಏನಿದೆಯಲ್ಲ ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಚಾಪ್ಟರ್ ಸೆವೆನ್ ಅನ್ನ ಚಾಪ್ಟರ್ ಫೋರ್ಟೀನ್ ಕೆಳಗಡೆ ಏಳೆರಲ್ಲಿ ಹದಿನಾಲ್ಕು ಅವೆರಡನ್ನೂ ಕಂಬೈನ್ ಆಗಿ ರೀಡ್ ಮಾಡ್ಕೋಬೇಕು ಓದ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂಡ್ ದರ್ ಈಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೆಕ್ಷನ್ ಏಟಿ ಒನ್ and ಏಯ್ಟಿ ಟು ಸೆಕ್ಷನ್ and ಏಯ್ಟಿ ಟು ಈ ಸೆಕ್ಷನ್ ಏಯ್ಟಿ ಒನ್ ತಮ್ಗೆಲ್ಲ ಗೊತ್ತಿದೆ ಏಯ್ಟಿ ಟೂನು ಗೊತ್ತಿದೆ ಎಲ್ಲಿ ಗೊತ್ತಿದೆಯಪ್ಪ ಅಂದ್ರೆ ಈ ಈಸ್ಮೆಂಟ್ ಆಕ್ಟ್ ಕೆಳಗಡೆ ಸರ್ವಿಯೆಂಟ್ ಹೆರಿಟೇಜ್ ಡಾಮಿನೆಂಟ್ ಹೆರಿಟೇಜ್ ಅಂತ ಒಂದು ಎರಡು ಕಾನ್ಸೆಪ್ಟ್ ಬರ್ತವೆ ಅಲ್ಲಿ ಇನ್ನೂ ಎರಡು ವರ್ಡ್ ಬರ್ತವೆ ಅಲ್ಲುವಿಯಲ್ ಲ್ಯಾಂಡ್ ಅಂಡ್ ಡಿಲ್ಯುವಿಯಲ್ ಲ್ಯಾಂಡ್ ಅಂತ ಅಲ್ಲುವಿಯಲ್ ಲ್ಯಾಂಡ್ ಅಂಡ್ ಡಿಲುವಿಯಲ್ ಲ್ಯಾಂಡ್ ಯಾವ್ದು ಅಲ್ಲಿ ಅಲ್ಲುವಿ ಲ್ಯಾಂಡ್ ಅಂದ್ರೆ ಯಾವುದು ಡಿಲ್ಲ ಅಂದ್ರೆ ಯಾವುದು ಅಲ್ಲುವಿಯಲ್ ಅಂದ್ರೆ ಸೇರ್ಕಳ್ತಕ್ಕಂಥದ್ದು ಡಿಲ್ಲುವಿ ಅಂದ್ರೆ ಕಡತ ಆಗ್ತಕ್ಕಂಥದ್ದು ಇದನ್ನ ಡಿ ಸಿ ಡಿ ಸಿ ಪವರ್ ಅದು ಗ್ರಾಂಟ್ ಅಥವಾ ಯಾವುದು ಅಸೆಸ್ಮೆಂಟ್ ಇಂದ ಅದನ್ನ ಕೈ ಬಿಡ್ತಕ್ಕಂಥದ್ದು ಪವರ್ ಅದಿದೆ ನಿಮಗೆ ಉದಾಹರಣೆ ಕೊಟ್ಟರೆ ಅದು ಈಸಿಯಾಗಿ ಅರ್ಥ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಒಂದು ಜಮೀನ್ ಇದೆ ನಿಮ್ಮ ಜಮೀನಿನ ಪಕ್ಕ ಈಗ ತುಂಗಭದ್ರಾ ನದಿ ಹರಿತಾ ಇದೆಯಪ್ಪ ತುಂಗಭದ್ರಾ ನದಿಲಿ ನೀರ್ ಇಲ್ದಾಗ ನಿಮ್ ಜಮೀನು ಐದು ಎಕರೆ ಇರುತ್ತೆ ತುಂಗಭದ್ರ ತುಂಗಭದ್ರಾ ನದಿಲಿ ನೀರ್ ಬಂದಾಗ ಮೂರುವರೆ ಎಕರೆಗೆ ಬಂದ್ಬಿಡುತ್ತೆ ಹೌದಲ್ಲ ಬಟ್ ನಿಮ್ ಪಾಣಿನಲ್ಲಿ ಎಷ್ಟಿರುತ್ತದು ಐದು ಅಂತಲೇ ಇರುತ್ತೆ ಅಂತ ಇಟ್ಕೊಳ್ಳೋಣ ಐದು ಯಾವಾಗ ಮಳೆಗಾಲ ಇಲ್ದಾಗ ಐದು ಎಕರೆ ಸಾಗ್ ಮಾಡ್ತೀರಾ ಮಳೆಗಾಲ ಇದ್ದಾಗ ನೀರ್ ತುಂಬಿಕೊಂಡ್ ಬಿಟ್ರಪ್ಪ ಅಂದ್ರೆ ನೀವು ಮೂರುವರೆ ಎಕರೆನೇ ಸಾಕು ಮಾಡ್ಬೋದು ಅಥವಾ ಇನ್ನೂ ಜಾಸ್ತಿ ಹೋಗ್ಬೋದು ಇದೇನಂತಾರೆ ಇದಕ್ಕೆ ಅಕ್ರೀಷನ್ ನೀರಿಲ್ಲಪ್ಪ ಅಂದ್ರೆ ನಿಮ್ಗೆ ಮೂರುವರೆ ಇರೋದು ಐದ್ ಆಗುತ್ತೆ ನೀರಿತ್ತಪ್ಪಾ ಅಂತಂದ್ರೆ ಐದಿದ್ದು ಮೂರುವರೆ ಆಗುತ್ತೆ ಹೌದಾ ಇವಂತ ಒಂದು ಸಂದರ್ಭದಲ್ಲಿ ನೀವು ಅಲ್ಲಿ ಅಲ್ಲುವಿಯಲ್ ಲ್ಯಾಂಡ್ ಅನ್ನ ಅಂದ್ರೆ ಹೊಂದ್ಕೊಂಡಂತ ಜಮೀನನ್ನ ನೀವು ಗ್ರಾಂಟ್ ಮಾಡಿಸ್ಕೋಬಹುದು ಅರ್ಜಿ ಕೊಟ್ಟು ಅಥವಾ ಸಾರ್ ಇದು ನಮಗೆ ಮುನ್ನೂರ ಅರವತ್ತೈದು ದಿವ್ಸಲು ನೀರ್ ಹರಿಯುತ್ತೆ ಪಹಣಿನಲ್ಲಿ ನೋಡಿರ ನಮ್ದು ಐದ್ ಎಕರೆ ಇದೆ ವಾಸ್ತವದಲ್ಲಿ ನೋಡಿದ್ರೆ ಮೂರುವರೆ ಎಕರೆ ಇದೆ ನಾವ್ ಕಂದಾಯ ಕಟ್ಟಂಗಿಲ್ಲ ಅದಕ್ಕೆ ಉಪಯೋಗ ಇಲ್ಲ ನಮ್ಗೆ ಅದನ್ನ ಕೈ ಬಿಡ್ರಿ ಅಂತಂದ್ರು ಇದನ್ನ ದುರಸ್ತಿ ಮಾಡ್ತಾರೆ ಯಾವ್ದನ್ನ ಪಹಣಿನ ಹೋದಾಯ್ತಾ ಈ ಡಿಲ್ಲಿ ಲ್ಯಾಂಡ್ ಅಂದ್ರೆ ಯಾವ್ದು ಡಿಲಿವಿಯಲ್ ಲ್ಯಾಂಡ್ ಕೊಚ್ಗಂಡೆ ಹೋಗ್ಬಿಡುತ್ತೆ ಒಂದ್ ಎವ್ರ ಎಕರೆ ನಿಮ್ದು ಅಲ್ಲಿ ನೀರ್ ಇಳಿಯೋದ ತೊಟ್ಟಿಗೆ ಇರ್ಲಿ ಕೊಚ್ಗಂಡೆ ಹೋಗ್ಬಿಡ್ತೀರಿ ಡಿಲ್ವಿಲ್ ಅಂದ್ರೆ ಡೈಲ್ಯೂಷನ್ ಕೊಚ್ ಅಥವಾ ಕರಿಗೆ ಹೋಗಿಬಿಡುತ್ತೆ ನಿಮ್ದು ದಾಖಲೆ ಐದ್ ಎಕರೆ ಇರುತ್ತೆ ನೀವು ಕಂದಾಯ ಐದ್ ಎಕರೆ ಕಟ್ತಾ ಇದ್ದೀರಾ ಈಗ ಅದನ್ನ ತಪ್ಪು ಅದನ್ನ ಯಾರು ಅದು ಕೇಳಕ್ ಹೋಗಲ್ಲ ಯಾಕಂದ್ರೆ ಬಹಳ ಕಮ್ಮಿ ನಮ್ಮಲ್ಲಿ ಕಂದಾಯ ಅದೇನಾರು ಎಕ್ರಿಗೆ ಒಂದ್ ಸಾವಿರನ ಎರಡ್ ಸಾವಿರನ ಇದ್ರೆ ಸಾ ಸುಮ್ಮನೆ ಎಲ್ಲಿ ನಾವು ಕಂದಾಯ ಕಟ್ಟಕ್ ಹೋಗಿ ನೀರೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಬೇಕಾದ್ರೆ ನೀವು ಅಳತೆ ಮಾಡಿ ರೆವಿನ್ಯೂ ಅಸೆಸ್ ಮಾಡ್ರಿ ಅಂತ ಹೇಳಿದ್ರೆ ಸೆಕ್ಷನ್ ಏಯ್ಟಿ ಟೂ ಕೆಳಗಡೆ ಸೊ ಏಟಿ ಒನ್ ಅಂಡ್ ಏಯ್ಟಿ ಟೂ ಅಲ್ ಅಂಡ್ ಡಿಲ್ ಲ್ಯಾಂಡ್ ಬಗ್ಗೆ ಹೇಳ್ತಾರೆ ಸೊ ಇದನ್ನ ನೀವು ಯು ಕ್ಯಾನ್ ಮೇಕಪ್ ಯುವರ್ ರೆಮಿಡಿ ಬಿಫೋರ್ ದಿ ಡೆಪ್ಯೂಟಿ ಕಮಿಷನರ್ ಹ್ಮ್ ಅಷ್ಟನ್ನ ಬಿಟ್ಬಿಡ್ತಾರೆ ಯಾವ್ದು ನಿಮ್ಗೆ ನಿಮಗೆ ಒಟ್ಟಾರೆ ನಿಮ್ಮದು ಸಲ್ವಾ ಅಂತ ಆಸ್ತಿನ ಬಿಡ್ರಿ ಅಂದ್ರೆ ಬಿಟ್ಬಿಡ್ತಾರೆ ರೆವಿನ್ಯೂ ಕಮ್ಮಿ ಮಾಡ್ತಾರೆ ಈ ರೆವಿನ್ಯೂ ಕಮ್ಮಿ ಮಾಡ್ತಾರಲ್ಲ ಅಲ್ಲಿವರೆಗೂ ಸೆಕ್ಷನ್ ಏಯ್ಟಿ ಟೂ ಅವ್ರಿಗು ಹೇಳುತ್ತೆ ಆ ಈ ಪರ್ಟಿಕ್ಯುಲರ್ಲಿ ಈ ಗೆ ಸಂಬಂಧಪಟ್ಟಂಗೆ ಯಾವುದು ಸೆಕ್ಷನ್ ಸಿಕ್ಸ್ಟಿ ನೈನ್ ಟು ನಿಮ್ಗೆ ಸೆವೆಂಟಿ ಐ ಮೀನ್ ಏಯ್ಟಿ ಸೆವೆನ್ ಅವ್ರಿಗು ಏನ್ ಹೇಳಿದ್ನಲ್ಲ ಈ ಗೆ ಸಂಬಂಧಪಟ್ಟಂಗೆ ರೆವಿನ್ಯೂ ಅಸೆಸ್ಮೆಂಟಿಂಗ್ ಬಗ್ಗೆನೇ ಈ ಚಾಪ್ಟರ್ ಅಲ್ಲಿ ಹೆಚ್ಚಿಗೆ ಹೇಳ್ತಕ್ಕಂಥದ್ದು ನಿಮ್ಗೆ ಹೇಳಿದ್ದೆಲ್ಲ ನಾನ್ ರೆವೆನ್ಯೂ ಅಸೆಸ್ಮೆಂಟ್ ಮೇಲೆ ಹೇಳಿದೆ ಕಲ್ಟಿವಬಲ್ ಡಿಲ್ಯೂವಿಯಲ್ ಖರಾಬ್ ಕಲ್ಟಿವಬಲ್ ಏನಿರುತ್ತೆ ಅದಕ್ಕೆ ಫಿಕ್ಸ್ ಮಾಡ್ತಾರೆ ಖರಾಬ್ ಇದ್ರೆ ಕೈ ಬಿಡ್ತಾರೆ ಅಲ್ಲಿವೆಲ್ ಇದ್ರೆ ನೀವು ಅರ್ಜಿ ಕೊಟ್ಟರು ಮಾಡ್ತಾರೆ ಡಿಲ್ಯೂ ಎಲ್ ನೀವು ಅರ್ಜಿ ಕೊಟ್ಟರು ಕೈ ಬಿಡ್ತಾರೆ ಆದ್ರೆ ಆದ್ರೆ ನಿಮ್ಗೆಲ್ಲ ಗೊತ್ತು ಸೆಕ್ಷನ್ 87 ಸೆವೆನ್ ಕೆಳಗಡೆ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ರೆವಿನ್ಯೂ ಇಸ್ ದಿ ಪ್ರೈಮರಿ ಚಾರ್ಜ್ ಲ್ಯಾಂಡ್ ರೆವಿನ್ಯೂ ಇಸ್ ದಿ ಪ್ರೈಮರಿ ಚಾರ್ಜ್ ಓವರ್ ದಿ ಲ್ಯಾಂಡ್ ಇದು ಬಹಳ ಇಂಪಾರ್ಟೆಂಟ್ ನಾವೆಲ್ಲ ಅದನ್ನ ಒಪ್ಕೊಳ್ತೀವನ್ನ ಈಗ ಈ ಆಸ್ತಿ ಮೇಲೆ ನೋಡಿ ಈಗ ಒಂದು ಇನ್ನೊಂದ್ಸರಿ ಪಹಣಿ ತೋರಿಸ್ತೀನಿ ನೀವೇನಾದ್ರೂ ಒಂದು ಆಸ್ತಿ ಮೇಲೆ ಯಾವುದೇ ಒಂದು ಚಾರ್ಜ್ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ಮಾರ್ಗೇಜ್ ಇರ್ಬೋದು ಚಾರ್ಜ್ ಇರ್ಬೋದು ಏನೇನೋ ಕ್ರಿಯೇಟ್ ಮಾಡಿದ್ರೆ ಅಂದರೆ ಈ ಋಣಗಳು ಅಂತ ಹೇಳಿ ಕಾಲಮ್ ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಡುತ್ತೆ ಹೌದಾ ಎಂಟ್ರಿ ಮಾಡ್ತಾರೆ ಆ ಬ್ಯಾಂಕಿಗೆ ಗಡವ ಹಾಕಿದ್ದಾರೆ ಈ ಬ್ಯಾಂಕಿಗೆ ಗಡವ ಹಾಕಿದ್ದಾರೆ ಆ ಸೊಸೈಟಿಗೆ ಅಡವ ಹಾಕಿದರೆ ಇನ್ಯಾರಿಗೋ ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾರೆ ಅಥವಾ ಇನ್ಯಾರಿಗೋ ಅಡಮಾನ್ ಗುತ್ತಿಗೆ ಬರ್ಕೊಟ್ಟಿದ್ದಾರೆ ಇವೆಲ್ಲ ಎಂಟ್ರಿ ಆಗಿಬಿಡುತ್ತೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇತ್ತಪ್ಪ ಅಂದರೆ ಹೌದಾ ಸೊ ಈ ರೀತಿ ಚಾರ್ಜ್ ಇದ್ದಾಗ ಫಾರ್ ಎಕ್ಸಾಂಪಲ್ ಸೂಟ್ ಫಾರ್ ಫೋರ್ ಕ್ಲೋಜರ್ ಹಾಕ್ಬೋದು ಮಾರ್ಗೇಜ್ ಇದ್ದರು ಅಥವಾ ಇನ್ಯಾವುದೋ ರಿಕವರಿ ಪ್ರೊಸೀಡಿಂಗ್ಸ್ ಇದನ್ನು ಇದನ್ನ ಮಾಡಬಹುದು ಅವ್ರ ಚಾರ್ಜ್ ದೇರ್ ಚಾರ್ಜ್ ಈಸ್ ಆಲ್ವೇಸ್ ಸೆಕೆಂಡರಿ ಟು ದಿ ಪ್ರೈಮರಿ ಚಾರ್ಜ್ ದಟ್ ಈಸ್ ಕಾಲಂ ನಂಬರ್ ಫೋರ್ ಕಾಲಂ ನಂಬರ್ ಫೋರ್ ಅಲ್ಲಿ ಏನು ಅಸೆಸ್ಮೆಂಟ್ ಇದೆಯಲ್ಲ ಫಸ್ಟ್ ಅದನ್ನ ಕ್ಲಿಯರ್ ಮಾಡಬೇಕು ಅಲ್ಲದು ಬೇರೆ ಪ್ರಶ್ನೆ ಅದು ಬಹಳ ಕಮ್ಮಿ ಇರುತ್ತೆ ಅನ್ನೋದು ಒಪ್ಕೊಳ್ತೀನಿ ಆದ್ರೆ ಇಟ್ ಇಸ್ ಎ ಪ್ರೈಮರಿ ಚಾರ್ಜ್ ಎನಿ ಲ್ಯಾಂಡ್ ರೆವಿನ್ಯೂ

ಒಂದು ಹೊಸ ಒಂದು ಡೆವಲಪ್ಮೆಂಟ್ ಈ ಅಗ್ರಿಕಲ್ಚರ್ ಇದರಲ್ಲಿ ಈ ಜಮೀನುಗಳ್ನಲ್ಲಿ ಪೈಪ್ ಹೋಗ್ತಾರೆ ನೀರಿನ ಪೈಪ್ ಅದಕ್ಕೆ ಎಷ್ಟು ಗುದ್ದಾಡ್ತಾರಪ್ಪ ಅಂತಂದ್ರೆ ಅವನು ಯಾವನು ಪಾಣಿಯಲ್ಲಿ ಇರ್ತಕ್ಕಂತಾನೇ ನನ್ನ ಅದೊಳಗೆ ಹೆಂಗ್ ನನ್ನ ಅದೊಳಗೆ ಅಲ್ಲಿ ಹೇಳಿದ್ನಿ ನಿಮ್ಗೆ ಹೇಳಿದ್ನಲ್ಲ ಇಷ್ಟೊತ್ತವರೆಗೂ ನಾವು ಏನಿದ್ರು ಜಮೀನಿಗೆ ಕಂದಾಯ ಕಟ್ಟಿ ಅನುಭವ ಮಾಡೋದು ಬಿಟ್ರೆ ನಾವು ಮಾಲೀಕರ ಅಲ್ವೇ ಅಲ್ಲ ಆ ಜಮೀನಿಗೆ ನಾವು ಮಾಲೀಕರ ಅಲ್ವೇ ಅಲ್ಲ ವಿಶೇಷ ಏನಪ್ಪಾ ಅಂತಂದ್ರೆ ಆದ್ರೂ ಕಿತ್ತಾಡ್ತಿರ್ತೀವಿ ಸೊ ಅದಕ್ಕೆ ಇತ್ತೀಚೆಗೆ ಅದು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ತಂದಿದ್ದಾರೆ ಚಾಪ್ಟರ್ ಸೆವೆನ್ ಎ ಸೆಕ್ಷನ್ ನೈಂಟಿ ಎ ಪಿ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ಸೋರ್ಸ್ ಅಂತ చాప్టర్ 7a నలి కన్సర్న్డ్ ల్యాండ్ రెవెన్యూ రూల్స్ చాప్టర్ 16 చాప్టర్ 16 మంత్ర చాప్టర్ 8 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೊ ಸೆಕ್ಷನ್ ನೈಂಟಿ ಒನ್ ನಿಮ್ಗೆ ಆಗ್ಲೇ ಸೆಕ್ಷನ್ ಏಯ್ಟಿ ಒನ್ ಅಂಡ್ ಏಯ್ಟಿ ಟೂ ಹೇಳಬೇಕಾದ್ರೆ ನಾನು ಏನು ಹೇಳಿದ್ನಲ್ಲ ಡಿ ಸಿ ಪವರ್ ಗ್ರ್ಯಾಂಟ್ ಬಗ್ಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಗ್ರ್ಯಾಂಡ್ ಟೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಅದ್ರ ಪ್ರಕಾರ ಮೀನ್ ಸಿಕ್ಸ್ಟಿ ನೈನ್ ಅದ್ರ ಪ್ರಕಾರ ಸೆಕ್ಷನ್ ನೈಂಟಿ ಒನ್ ಟು ಒನ್ ನಾಟ್ ಫೈವ್ ಒಂದು ಸಪರೇಟ್ ಚಾಪ್ಟರ್ ಇದೆ ಗ್ರಾಂಟ್ ಬಗ್ಗೆ ಒನ್ ಒನ್ ಟು ನಾಟ್ ಫೈವ್ ಸೊ ಸೆಕ್ಷನ್ ನೈಂಟಿ ಒನ್ ಟು ಒನ್ ನಾಟ್ ಫೈವ್ ದಟ್ ಈಸ್ ಚಾಪ್ಟರ್ ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕಪಲ್ಡ್ ವಿತ್ ಕಪಲ್ಡ್ ವಿತ್ ಚಾಪ್ಟರ್ ಥರ್ಟೀನ್ ಎ so section 91 to 105 chapter 8 of karnataka land revenue act read with chapter 13 capital a so section 91 deals with grant of unauthorized unauthorizedly occupied land unauthorizedly occupied lands ಅದೇ ಹೇಳಿದ್ನಲ್ಲ ನಿಮಗೆ ಮೇಲೆ ಕರಾವನ್ನ ಗ್ರಾಂಟ್ ಮಾಡ್ತಕ್ಕಂಥ ಪವರ್ ಯಾರಿಗಿದೆ ಡೆಪ್ಯೂಟಿ ಕಮಿಷನ್ ಡಿ ಸಿ ಅಥಾರಿಟಿ ಟು ಗ್ರ್ಯಾಂಟ್ ಅನ್ಆರೈಸ್ಡ್ ಆಕ್ಯುಪೈಡ್ ಲ್ಯಾಂಡ್ಸ್ ನಾವೀಗೆಲ್ಲ ಅದ್ರ ಬಗ್ಗೆ ಬಹಳ ಬರ್ನಿಂಗ್ ಇಶ್ಯೂ ಅದು ಬಗಾರ್ ಕಾ ಸಾಗೋಳಿ ಅಂತ ಏನು ಹೇಳಿ ನಮಗೆ ಗ್ರಾಂಟ್ ಮಾಡ್ರಿ ನಮಗೆ ಗ್ರಾಂಟ್ ಮಾಡ್ರಿ ಅಂತ ಏನಿಗೆಲ್ಲ ಅರ್ಜಿಗಳು ಪೆಂಡಿಂಗ್ ಇದಾವಲ್ಲ ಸೊ ಈ ಸಂಬಂಧ ಅಲ್ಲಿ ಯೂಶುಯಲಿ ಲ್ಯಾಂಡ್ ಟ್ರಿಬ್ಯುನಲ್ ಫಾರ್ಮ್ ಮಾಡಿಬಿಡ್ತಾರೆ ಲ್ಯಾಂಡ್ ಟ್ರಿಬ್ಯುನಲ್ ಫಾರಮ್ ಮಾಡಿಬಿಟ್ಟು ಅವ್ರಿಗೆ ಅದನ್ನ ಮೇಡೋವರ್ ಮಾಡ್ತಾರೆ ಅಥವಾ ಡೆಲಿಗೇಟ್ ಮಾಡ್ತಾರೆ ಪವರ್ ಅನ್ನ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಪ್ರೊಸಿಡಿಂಗ್ಸ್ ಯಾವ ಪ್ರಕಾರ ನಡಿಬೇಕಪ್ಪ ಅಂದರೆ ಕರ್ನಾಟಕ ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ ಆಫ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಅದ್ರ ಪ್ರಕಾರನೇ ಪ್ರೊಸಿಡಿಂಗ್ಸ್ ನಡೀತವೆ ಅನ್ಆಥರೈಸ್ಡ್ ಆಕ್ಯುಪೇಷನ್ ಅಂಡ್ ಇಟ್ಸ್ ಕಲ್ಟಿವೇಶನ್ ಬೈ ದಟ್ ಇಸ್ ದಟ್ ಪರ್ಸನ್ ಇಸ್ ಕಾಲ್ಡ್ ಅನ್ಆಥರೈಸ್ಡ್ From section 191 to 105 pertaining to chapter 8, and section 91 deals with grant of land in favor of unauthorized occupant or unauthorized cultivable person. a uh, grant the proceeding shall be conducted under the provisions of Karnataka land revenue, I mean land grant rules 1969. So otherly again deputy commissioner or maybe foreign land tribunal by assigning the ಆರ್ ಡೆಲಿಗೇಟಿಂಗ್ ದಿ ಪವರ್ಸ್ ಸೊ ನಿಮ್ಗಾಗಲೇ ನಾನು ಸೆಕ್ಷನ್ ಏಯ್ಟಿ ಒನ್ ಅಂಡ್ ಏಯ್ಟಿ ಟೂ ಹೇಳ್ಬೇಕಾದ್ರೆ ಹೇಳಿದೆ ಅಲ್ಲಿ ಲ್ಯಾಂಡ್ ಅಂಡ್ ಡಿಲುವಿಯಲ್ ಲ್ಯಾಂಡ್ ಅಂತ ಹೇಳಿದ್ವಲ್ಲ ಆ ಸೆಕ್ಷನ್ ನೈಂಟಿ ಟೂ ನಲ್ಲಿ ಅಲ್ಲುವಿಯಲ್ ಲ್ಯಾಂಡ್ ಬಗ್ಗೆ ಹೇಳ್ತಾರೆ ಸ್ವಾಮಿ ಇದು ನಮಗೆ ಕೊಚ್ಕಂಡ್ ಹೋಗಿಬಿಟ್ಟಿದೆ ಆದ್ರೂ ನಮ್ಗೆ ಡಾಕ್ಯುಮೆಂಟ್ ಅಲ್ಲಿ ಉಳ್ಕೊಂಡಿದೆ ಸೊ ಅದನ್ನ ರಿಮೂವ್ ಮಾಡ್ರಿ ಅಂಡ್ ಲೆಸ್ ಅನ್ ದಿ ಅಸೆಸ್ಮೆಂಟ್ ಅಂತ ನೀವು ಅರ್ಜಿ ಕೊಟ್ರೆ ಎನ್ಕ್ವೈರಿ ಮಾಡಿ ಮಾಡ್ಬೇಕು ಅಂತ ಇದೆ ದೆನ್ ರಿಗಾರ್ಡಿಂಗ್ ಗ್ರಾಂಟ್ ಆಫ್ ಕ್ಲಾಸಿಫೈಡ್ ಲ್ಯಾಂಡ್ ಸಚ್ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಸಿಕ್ ನಾನು ನಿಮ್ಗೆ ಆಗಲೇ ಪ್ರಾರಂಭದಲ್ಲಿ ಹೇಳಿದಲ್ಲ ಅವನು ಸಹ ಇತ್ತೀಚೆಗೆ ನಮಗೆ ಒಂದು ಟಾಪಿಂಗ್ ಎಲ್ಲ ಗೊತ್ತಿದೆ ಲ್ಯಾಂಡ್ ಇನ್ಕ್ಲೂಡ್ಸ್ ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡ್ ಆಲ್ಸೋ ವಿತ್ ಇನ್ ದ ಮೀನಿಂಗ್ ಆಫ್ ಡೆಫಿನೇಷನ್ ಬಟ್ ನೌ ಇಟ್ ಈಸ್ ಮೇಡ್ ಬೈ ದಿ ಅಪೆಕ್ಸ್ ಕೋರ್ಟ್ ಆಸ್ ಫಾರ್ ಆಸ್ ಗ್ರೇಸಿಂಗ್ ಲ್ಯಾಂಡ್ ಸಚ್ ಎಸ್ ದ ವಾಟ್ ವಿ ಕಾಲ್ ಗೋಮಾಳ ಫಾರೆಸ್ಟ್ ಅಂಡ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಎಟ್ಸೆಟ್ರಾ ಎಟ್ಸೆಟ್ರಾ ಇಫ್ ಎನಿಬಡಿ ಕಲ್ಟಿವೇಟ್ Unauthorizedly, even under any circumstances, they cannot be granted. If so, they can be removed or evicted by exercising power under section 39 of the Karnataka Land Revenue Act, eviction of the unauthorized occupants. So, section 91, 92, uh, 91 to 94 regarding grant of the land. So, the granting of power vested with the deputy commissioner. Then comes, as usually, ನಾವು ಆ್ಯಸ್ ಅಡ್ವೊಕೇಟ್ಸು ಅತಿ ಹೆಚ್ಚು ನಾವಿಲ್ಲಿ ನಮ್ಮ ಗಮನಕ್ಕೆ ಬರ್ತಕ್ಕಂಥ ಪ್ರಾವಿಷನ್ಸ್ ಅಂದರೆ ಅಂದರೆ ನಮಗೆ ಬರ್ತಕ್ಕಂತ ಕೇಸಸ್ಸು ಅಥವಾ ಏನಾರ ಒಪಿನಿಯನ್ ಎಕ್ಸೆಟ್ರಾ ರಿಗಾರ್ಡಿಂಗ್ ಕನ್ವರ್ಷನ್ ಆಫ್ ದಿ ಲ್ಯಾಂಡ್ ಫಾರ್ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಕನ್ವರ್ಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಸೆಕ್ಷನ್ ನೈಂಟಿ ಫೈವ್ ಸೆಕ್ಷನ್ ನೈಂಟಿ ಫೈವ್ ಸೊ ಸೆಕ್ಷನ್ ನೈಂಟಿ ಫೈವ್ ಆ್ಯಂಡ್ ನೈಂಟಿ ಸಿಕ್ಸ್ ಡೀಲ್ಸ್ ವಿತ್ ಕನ್ವರ್ಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ನಾನ್ ಅಗ್ರಿಕಲ್ಚರ್ ಪರ್ಪಸ್ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಅಂದರೆ ಇಂಡಿಯನ್ ಫ್ಯಾಕ್ಟ್ರಿ ಅಥವಾ ರೆಸಿಡೆನ್ಷಿಯಲ್ ಅಥವಾ ಇನ್ ಎನಿ ಅದರ್ ಪರ್ಪಸ್ ಅದರ್ ದಾನ್ ಅಗ್ರಿಕಲ್ಚರ್ ಸೊ ಅದನ್ನು ನಾವು ಡೆಪ್ಯೂಟಿ ಕಮಿಷನರಿಗೆ ಅರ್ಜಿ ಕೊಟ್ಟು ಈಗೆಲ್ಲ ಏನಾರ ಆನ್ಲೈನ್ ಬಂದ್ಬಿಟ್ಟಿದೆ ಅಂತ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ಬಟ್ ಐ ಡೋಂಟ್ ನೋ ಆರ್ ಐ ಆಮ್ ನಾಟ್ ಸ್ಟಿಲ್ ಹ್ಯಾವಿಂಗ್ ಫೇತ್ ವಿತ್ ದಟ್ ಆಸ್ಪೆಕ್ಟ್ ಏನಾರ ಒಂದು ಕೊಕ್ಕೆ ಮಾಡಿ ಇಟ್ಟುಬಿಡ್ತಾರೆ ಅವರು ಸೊ ಈ ರೀತಿ ಕನ್ವರ್ಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂಥ ಅಂದ್ರೆ ಲ್ಯಾಂಡ್ ರೆವಿನ್ಯೂ ಅದಕ್ಕೊಂದಿಷ್ಟು ಪೆನಾಲ್ಟಿ ಅಂತ ಎಲ್ಲ ತಾಳ್ತಾರೆ ಡಿಪಾಸಿಟ್ ಅಂತ ತಾಳ್ತಾರೆ ಅವ್ರದೇ ಆದಂಥ ಒಂದು ಪ್ರೊಸೀಜರ್ ಇದೆ ವಿ ಹ್ಯಾವ್ ಟು ಫಾಲೋ ದಟ್ ಅಂಡ್ ಅದೀ ನೀವು ಏನು ಸರ್ ನಾವು ಲ್ಯಾಂಡ್ ರೆವಿನ್ಯೂ ನಾವು ಲ್ಯಾಂಡ್ ಅನ್ನ ಕನ್ವರ್ಷನ್ ಮಾಡ್ಸ್ಬೇಕು ಅಂತ ಯಾರ್ಯಾರು ಬಂದ್ರೆ ಒಂದು ನೈಂಟಿ ಫೈವ್ ಕೆಳಗಡೆ ಅರ್ಜಿ ಕೊಟ್ರೆ ಆ ಪ್ರೊಸೀಡಿಂಗ್ಸ್ ಮಾಡಿ ಅದಕ್ಕೆ ಏನೇನು ಮಾಡಬೇಕು ಮಾಡ್ತಾರೆ ದೆನ್ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಇಲ್ಲಿವರೆಗೂ ಸರ್ಕಾರಿ ಜಮೀನುಗಳು ಇಂಡಿವಿಜುವಲ್ ಪ್ರಾಪರ್ಟಿ ಎಲ್ಲ

ಗ್ರ್ಯಾಂಟ್ ಇನ್ ಫೇವರ್ ಆಫ್ ದಿ ನೀಡಿ ಪರ್ಸನ್ ನಮ್ಮಲ್ಲಿ ಈಗ ಅದು ಪಿ ಟಿ ಸಿ ಎಲ್ಲು ಏಯ್ಟಿ ಏಯ್ಟ ಇತ್ತೀಚೆಗೆ ಬಂತು ಐ ಮೀನ್ ಸೆವೆಂಟಿ ನೈನ್ ಆನ್ವರ್ಡ್ಸು ಪಿ ಟಿ ಸಿ ಎಲ್ ಆಕ್ಟ್ ಇಂಪ್ಲಿಮೆಂಟ್ ಆಗೋದಕ್ಕೆ ಅಂತಕ್ಕಂಥದ್ದು ಇದೆ ಅಲ್ಲಿ ಇರಸ್ಪೆಕ್ಟಿವ್ ಆಫ್ ದಿ ಕ್ಯಾಶ್ ದಿ ನೇಮ್ ಇಸ್ ನಿಮ್ನ ವರ್ಗ ಅಂದರೆ ಶೋಷಿತರು ಅಥವಾ ಎಕನಾಮಿಕಲಿ ಯಾವುದೋ ಒಂದು ಸೆನ್ಸಲ್ಲಿ ಅವ್ರನ್ನ ಇರಸ್ಪೆಕ್ಟಿವ್ ಆಫ್ ದಿ ಕ್ಯಾಶ್ ನಿಮ್ನ ವರ್ಗ ಅಂತ ಮಾಡಿ ಅದು ಭಾಳ ಈವನ್ ಅಂಡರ್ ಬ್ರಿಟಿಷ್ ರೆಜಿಮ್ ಅವತ್ತಿನಿಂದಲೂ ಆ ಒಂದು ಪದ್ಧತಿ ಇದೆ ಅದು ಏನು ಜಮೀನುಗಳನ್ನು ಮಂಜೂರು ಮಾಡ್ತಾರಲ್ಲ ಆ ಜಮೀನನ್ನ ಪರ್ಬಾರೆ ಬಗ್ಗೆ ದೇರ್ ಆರ್ ಸಮ್ ಕಂಡೀಷನ್ಸ್ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಗ್ರಾಂಟ್ಸ್ ಒನ್ ಈಸ್ ಫ್ರೀ ಗ್ರ್ಯಾಂಟ್ ಒನ್ ಫಾರ್ ಅಪ್ಸೆಟ್ ಪ್ರೈಸ್ ಅಂಡ್ ಅನದರ್ ಒನ್ ಫಾರ್ ಜಿ ಎಮ್ ಎಫ್ ಸ್ಕೀಮ್ ದಟ್ ಇಸ್ ಜಿ ಎಮ್ ಎಫ್ ಮೀನ್ಸ್ ಗ್ರೋ ಮೋರ್ ಫುಡ್ ಸ್ಕೀಮ್ ಈ ಫೆನಿ ಲ್ಯಾಂಡ್ ಗ್ರಾಂಟೆಡ್ ಈ ಫೆನಿ ಲ್ಯಾಂಡ್ ಗ್ರಾಂಟೆಡ್

ಆ ಟೈಮ್ ಟೈಮಲ್ಲಿ ಒಂದು ಕಂಡೀಷನ್ ಹಾಕಿರ್ತಾರೆ ಹದಿನೈದು ವರ್ಷ ಪರಬಾರೆ ಮಾಡಬಾರದು ಮತ್ತು ಪರಬಾರೆ ಶಾಶ್ವತವಾಗಿ ಮಾಡಬಾರದು ಈ ರೀತಿ ಎಲ್ಲ ಕಂಡೀಷನ್ಸ್ ಹಾಕಿರ್ತಾರೆ ಈವನ್ ಇಫ್ ಯು ವಾಂಟ್ ಟು ಏಲಿನೇಟ್ ದಿ ಸೇಮ್ ಆರ್ ಕ್ರಿಯೇಟಿಂಗ್ ಚಾರ್ ಎಕ್ಸೆಪ್ಟಿಂಗ್ ಫಾರ್ ದಿ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಲ್ಯಾಂಡ್ ಮಾರ್ಗೇಜಿಂಗ್ ದಿ ಸೇಮ್ ರೆಸ್ಟ್ ಆಫ್ ದಿ ಪವರ್ ಆಫ್ ಏಲಿನೇಷನ್ ಈಸ್ ಪ್ರಾಹಿಬಿಟೆಡ್ ಎಲ್ಲ ಅದನ್ನು ಬಡವಾಕಿ ಒಂದು ಜಮೀನನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ವಿಚಾರ ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ಆ ಜಮೀನುಗಳನ್ನ ಪರವಾರೇ ಮಾಡ್ತಕ್ಕಂಥ ಅಧಿಕಾರನ ಕೊಟ್ಟಿರ್ತಕ್ಕ ಕೊಟ್ಟಿರ್ತಾರೆ ಅದನ್ನ ನಿಷೇಧ ಮಾಡಿರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದು ವೇಳೆ ವಿತೌಟ್ ಸ್ಯಾಂಕ್ಷನ್ ನೈಂಟಿ ನೈನ್ ಪರ್ಸೆಂಟ್ ವಿತೌಟ್ ಸ್ಯಾಂಕ್ಷನ್ ಇರ್ತಕ್ಕಂಥದ್ದು ವಿತೌಟ್ ಸ್ಯಾಂಕ್ಷನ್ ಅವ್ರು ಏನಾದ್ರು ಮಾಡಿದ್ರೆ ವಿತೌಟ್ ಸ್ಯಾಂಕ್ಷನ್ ಗ್ರ್ಯಾಂಟಿ ಏನಾದ್ರು ಮಾರಾಟ ಮಾಡಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಯಿದೆ ಪ್ರೊಸೀಡಿಂಗ್ಸ್ ಏನೇನು ನಡೀತವೆ ಅಂತ ಸೊ ಟ್ರಾನ್ಸ್ಫರ್ ವಿಥೌಟ್ ಸ್ಯಾಂಕ್ಷನ್ ಇಸ್ ಪ್ರೊಹಿಬಿಟೆಡ್ ಅಂಡರ್ ಸೆಕ್ಷನ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಒನ್ ಆಫ್ ದಿ ಕರ್ನಾಟಕ ಲಾಂಟ್ರಿನ್ ಆ್ಯಕ್ಟ್ ಆಮೇಲೆ ಹಿಂದೆಲ್ಲ ಜಮೀನುಗಳು ಜನ ಜನ ಅಷ್ಟು ಜಮೀನಿನ ಬಗ್ಗೆ ಆಸೆ ಇರಲಿಲ್ಲ ಅಂತ ಕಾಣುತ್ತೆ ಏ ಸ್ವಾಮಿ ನೀವೇನ ಮಂಜೂರು ಮಾಡಿಬಿಟ್ರೆ ನಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ ತಗೊಳ್ರಿ ವಾಪಸ್ಸು ಅಂತ ಹೇಳಿ ಅವನು ಸರ್ಕಾರಕ್ಕೆ ಖುಲಾಸೆ ಮಾಡಿ ವಾಪಸ್ ಕೊಡ್ಬೋದಿತ್ತು ಇದು ನಮಗೆ ಕೇಳೋಕಷ್ಟೇ ಇದು ಕಾನೂನಲ್ಲಿ ಇರ್ತಕ್ಕಂಥ ಅಂಥ ಸಂದರ್ಭಗಳು ಇಗಿಲ್ಲ ಯಾವ ಕಾರಣಕ್ಕೂ ನಮ್ಗೆ ಏನೂ ಇಲ್ಲ ಅಂತ ಗ್ರ್ಯಾಂಟ್ ಮಾಡಿಸ್ಕೊಂತಾರೆ ಹೊರತು ವಾಪಸ್ ಕೊಟ್ಟಂತ ಉದಾಹರಣೆಗಳು ಬಹಳ ಕಮ್ಮಿ ಸೊ ದಟ್ ಈಸ್ ಹಂಡ್ರೆಡ್ ಅಂಡ್ ಟು ದೆನ್ ಆಸ್ ಫಾರ್ ಆಸ್ ಹಂಡ್ರೆಡ್ ಅಂಡ್ ತ್ರೀ ಇಸ್ ಕನ್ಸರ್ನ್ ಸೊ ಹಂಡ್ರೆಡ್ ಟ್ರಾನ್ಸ್ಫರ್ ವಿತೌಟ್ ಸ್ಯಾಂಕ್ಷನ್ ಆಫ್ ಗ್ರಾಂಟೆಡ್ ಲ್ಯಾಂಡ್ ಇಟ್ ಈಸ್ ಪ್ರೊಹಿಬಿಟೆಡ್ ಸೊ ಆಲ್ಸೋ ಹಂಡ್ರೆಡ್ ಅಂಡ್ ಒನ್ ಅಂಡ್ ಫಾರ್ ಎಕ್ಸಾಂಪಲ್ ಇಫ್ ಎನಿಬಡಿ ಗಿವನ್ ಆಫ್ ಇಸ್ ರೈಟ್ ನನಗ್ ಬೇಕಾಗಿಲ್ಲ ಈ ಜಮೀನು ನೀವು ಗ್ರ್ಯಾಂಟ್ ಮಾಡಿ ಅಂತ ಈ ಕ್ಯಾನ್ ರಿಲಿಂಗ್ ಫಿಶ್ ಇನ್ ಫೇವರ್ ಆಫ್ ದಿ ಗವರ್ಮೆಂಟ್ ಇದೆಲ್ಲ ಈಗ ಸಾಧ್ಯತೆ ಕಡಿಮೆ ದೆನ್ ಅಂಡ್ರೆಡ್ ಅಂಡ್ ತ್ರೀ ನಮ್ಮಲ್ಲಿ ಈಗ ನಾನು ಪದೇ ಪದೇ ನಿಮ್ಗೆ ಹೇಳ್ತಿರ್ತೀನಿ ಈಜು ಮೆಂಟ್ರಿ ಡಿಸ್ಪ್ಯೂಟ್ಸ್ ಈಜು ಮೆಂಟ್ರಿ ಡಿಸ್ಪ್ಯೂಟ್ಸ್ ಅಂತ ಕೆಲವೊಂದ್ಸಾರಿ ಇರ್ತಾರೆ ಪುಣ್ಯಾತ್ಮರು ಇರ್ತಾರೆ ಇಲ್ಲ ನನಗೆ ಇಲ್ಲ ಆಯ್ತು ನಮ್ಮ ಹೊಲದಲ್ಲಿ ಒಂದು ಹತ್ತು ಗುಂಟೆ ಬಿಡ್ತೀನಿ ಎಂಟು ಗುಂಟೆ ಬಿಡ್ತೀನಿ ದಾರಿ ಮಾಡ್ಕೋಬಹುದು ಅದನ್ನ ಎಂಟ್ರಿ ಮಾಡ್ಬೋದು ಅಂತ ಅವ್ರು ಏನಾದ್ರು ಒಂದ್ ವೇಳೆ ರಿಲಿಂಕ್ವಿಶ್ಮೆಂಟ್ ರಿಗಾರ್ಡಿಂಗ್ ಎನಿ ಈಸ್ಮೆಂಟ್ರಿ ರೈಟ್ಸ್ ಇಫ್ ಬರ್ಕೊಟ್ರಪ್ಪ ಅಂತಂದ್ರೆ ಅದನ್ನು ಸಹ ಕಾಲಮ್ ನಂಬರ್ ಟೆನ್ನಲ್ಲಿ ಅದನ್ನು ಎಂಟ್ರಿ ಮಾಡ್ತಾರೆ ಸೊ ಇಂಥ ಸಂದರ್ಭಗಳು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಸೊ ಇಷ್ಟೆಲ್ಲ ಆಗಿ ಸೆಕ್ಷನ್ ನೈಂಟಿ ಒನ್ ಟು ಹಂಡ್ರೆಡ್ ಅಂಡ್ ಫೈವ್ ಸೆಕ್ಷನ್ ನೈಂಟಿ ಒನ್ ಟು ಹಂಡರ್ಡ್ ಅಂಡ್ ಫೈವ್ ಸಂಬಂಧಪಟ್ಟಂಗೆ ಈಗ ನಾನು ಏನು ಹೇಳಿದೆ ಕನ್ವರ್ಷನ್ನು ಗ್ರ್ಯಾಂಟು ಪ್ರಾಯಿಬಿಷನ್ನು ರಿಲಿಂಕ್ವಿಶ್ಮೆಂಟ್ ಇದರಲ್ಲಿ ನಾಲ್ಕು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಕನ್ವರ್ಷನ್ ಗ್ರ್ಯಾಂಡ್ ಕನ್ವರ್ಷನ್ ಗ್ರ್ಯಾಂಡ್ ಪ್ರಾಯಿವಿಷನ್ ಅಂಡ್ ರಿಲಿಕ್ವಿಶ್ಮೆಂಟ್ ಸೊ ಇದು ಜಮೀನನ್ನ ಈ ಈ ಒಂದು ಚಾಪ್ಟರ್ ಏನಿದೆಯಲ್ಲ ಇದರಲ್ಲಿ ಹೆಚ್ಚಿಗೆ ಮಹತ್ವ ಕೊಟ್ಟಿರ್ತಕ್ಕಂಥದ್ದು ಅನುಭವದ ಬಗ್ಗೆ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಗ್ರ್ಯಾಂಟ್ ನಲ್ಲಿ ನಾನು ನಿಮ್ಗೆ ಆಗ್ಲೇ ಹೇಳಲ್ಲ ನಿಮ್ಮ ವರ್ಗ ಇರ್ಬೋದು ಎಕನಾಮಿಕ್ಲಿ ಸಪ್ರೆಸ್ ಕ್ಲಾಸ್ ಇರ್ಬೋದು ಅವ್ರಿಗೆ ಕೊಟ್ಟಂತದ್ದು ಏನಪ್ಪಾ ಅಂತಂದ್ರೆ ವಿತ್ ದಿ ಸೋಲ್ ಆಬ್ಜೆಕ್ಟ್ ಆಫ್ ದೇರ್ ಅಪ್ಕಮಿಂಗ್ ಆಫ್ ದಿ ದೇರ್ ಸ್ಟೇಟಸ್ ಫ್ರಮ್ ವೀಕರ್ ಟು ಲಿಟ್ಲ್ ಬಿಟ್ ಲಿಟ್ಲ್ ಬಿಟ್ ಹೈಯರ್ ಲೆವೆಲ್ ಆಫ್ ಎಕನಾಮಿಕ್ ಸ್ಟೇಟಸ್ ಲಿಟ್ಲ್ ಬಿಟ್ ಆ ಒಂದು ಹಂತ ಬಿಟ್ಟು ದಾಟಿ ಬರಲಿ ಅಂತಕ್ಕಂಥದ್ದು ಮಂಜೂರು ಮಾಡ್ತಕ್ಕಂಥ ಒಂದು ವಿಚಾರ ಎಲ್ಲ ಇದೆ ಸೊ ಈ ರೀತಿ ನಾವು ಇವತ್ತು ಸೆಕ್ಷನ್ ನನ್ನ ಪ್ರಕಾರ ಟ್ವೆಂಟಿ ಫೈವ್ ಇಂದ ಈಗೇನು ಹಂಡ್ರೆಡ್ ಅಂಡ್ ಫೈವ್ ವರ್ಗು ಹೇಳಿದನಲ್ಲ ದಿಸ್ ಈಸ್ ಪರ್ಟೈನಿಂಗ್ ಟು ಚಾಪ್ಟರ್ ಟೂ ಟು ಏಟ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಇದರಲ್ಲಿ ನಾಳೆ ಅಥವಾ ಇನ್ನೊಂದು ಯಾವ್ದಾರ ಸೆಕ್ಷನ್ ಇನ್ನೊಂದು ಸೆಷನ್ ತಗೊಳ್ಳೋತ್ತಿಗೆ ದಯಮಾಡಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಸೆಕ್ಷನ್ ಟ್ವೆಂಟಿ ಫೈವ್ ರೂಲ್ ತರ್ಟಿ ಏಟು ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ದಯಮಾಡಿ ಸ್ನೇಹಿತರೆ ಇವನ್ನೆಲ್ಲ ಓದ್ಕೊಂಡು ಬರ್ರಿ ಆ ನಂತರದಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ ಹೇಳ್ತೀವಿ ದೇರ್ ಆರ್ ಫೋರ್ ಕ್ಲಾಸಿಫಿಕೇಶನ್ಸ್ ಯಾವುದು ರಿಗಾರ್ಡಿಂಗ್ ಫಾರ್ ದಿ ಪರ್ಪಸ್ ಆಫ್ ಲ್ಯಾಂಡ್ ರೆವಿನ್ಯೂ ಅಂಡ್ ಫಾರ್ ದಿ ಪರ್ಪಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ನ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಇವನ್ನೆಲ್ಲ ನೀವು ದಯಮಾಡಿ ಒಂದೆಲ್ಲ ಜಸ್ಟ್ ನೋಟ್ ಮಾಡ್ಕೊಂಡು ನನ್ನ ನನ್ನ ಪ್ರಕಾರ ಇದು ನಮ್ಮ ಪ್ರತಿನಿತ್ಯದ ಸಮಸ್ಯೆಗಳು ನಾವೇನು ಮಾಡ್ತೀವಿ ಅಂದರೆ ಆ ಸೆಕ್ಷನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟು ಫಾರ್ಟಿ ನೈನ್ ಟು ಸಿಕ್ಸ್ಟಿ ಇವು ಮತ್ತೆ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಟು ಒನ್ ತರ್ಟಿ ಸಿಕ್ಸ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಡ್ವೊಕೇಟ್ಸ್ ಇದು ಹೆಚ್ಚಿಗೆ ಬರ್ತಕ್ಕಂಥದ್ದೇ ಇವು ಸಮಸ್ಯೆಗಳು ಈ ಸಮಸ್ಯೆಗಳನ್ನೆಲ್ಲ ನಾವು ಓವರ್ಕಮ್ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ರೂಲ್ ತರ್ಟಿ ಏಟ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ದಟ್ ಈಸ್ ಪ್ರಿಪರೇಷನ್ ಆಫ್ ರೆಕಾರ್ಡ್ಸ್ ಆಫ್ ರೈಟ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಅಂಡ್ರೂಲ್ ಒನ್ ತರ್ಟಿ ಏಟ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ಇವೆರಡೂ ಒಂದಕ್ಕೂ ಒಂದು ದಯಮಾಡಿ ಅವನ್ನ ಸುಮ್ನೆ ಒಂದ್ಸರಿ ಕಣ್ಣಾಡಿಸ್ತಿರ್ರಿ ಅದ್ರ ಮೇಲೆ ರೂಲಿಂಗ್ಸು ನಿಮಗೆ ಬೇಕಾದಷ್ಟು ರೂಲಿಂಗ್ ಸಿಗ್ತವೆ ಎಲ್ಲ ಸಿಗ್ತವೆ ನಿಮಗೆ ನಮ್ಮ ದಿನನಿತ್ಯದ ಸಿವಿಲ್ ಕೇಸಿಗೆ ಬೇಕಾಗ್ತಕ್ಕಂಥ ಸಿವಿಲ್ ಕೇಸಿಗೆ ಬೇಕಾಗ್ತಂಥ ಎಲ್ಲ ಮಾಹಿತಿಗಳು ಸಿಗ್ತವೆ ನಾನು ನಿಮ್ಗೆ ಇನ್ನೂ ಒಂದ್ಸರಿ ಹೇಳ್ತೀನಿ ಸೆಕ್ಷನ್ ಸಿಕ್ಸ್ಟಿ ಒನ್ ಅಂಡ್ ಒನ್ ತರ್ಟಿ ಫೈವ್ ಬಾರ್ಸ್ ಸೂಟ್ ಅಂಡ್ ಜ್ಯೂರಿ ಸೆಕ್ಷನ್ ಆಫ್ ದಿ ಸಿವಿಲ್ ಕೋರ್ಟ್ ಅಂತ ಏನಿದೆಯಲ್ಲ ಸೆಕ್ಷನ್ ಸಿಕ್ಸ್ಟಿ ಒನ್ ಅಲ್ಲಿ ರೈಟ್ ಇದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಲ್ಲಿ ರೈಟ್ ನೀವು ಎಲ್ಲಿ ಎಕ್ಸರ್ಸೈಸ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಸೆಕ್ಷನ್ ಸಿಕ್ಸ್ಟಿ ಒನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಯು ಕೆನ್ ಅಪ್ರೋಚ್ ಸಿವಿಲ್ ಕೋರ್ಟ್ ಟು ಗೆಟ್ ದಿ ರಿಲೀಫ್ ಅಂಟು ಸೆಕ್ಷನ್ ತರ್ಟಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಆಫ್ ಏಯ್ಟೀನ್ ಡಬಲ್ ಸೆವೆನ್ ಅಂತ ಹೇಳ್ಬಿಟ್ರು ಯಾವ್ದಲ್ಲಿ ನಮಗೆ ಬರ್ತಕ್ಕಂಥದ್ದು ಅಂದ್ರೆ ಸೆಕ್ಷನ್ ತರ್ಟಿ ಫೋರ್ ಸೂಟ್ ಫಾರ್ ಡಿಕ್ಲರೇಷನ್ ಅದೇ ತಾನೇ ಇರೋದು ಸೆಕ್ಷನ್ ತರ್ಟಿ ಫೋರ್ ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಸೊ ಇಷ್ಟು ಒಂದು ಚಾಪ್ಟರ್ನ ನೀವು ಒಂದು ಕನ್ಸಾಲಿಡೇಟ್ ಆಗಿ ಒಂದು ಕನ್ಸಾಲಿಡೇಟ್ ಆಗಿ ಒಂದ್ಸಾರಿ ಯಾವಾಗಲಾರು ಜ್ಞಾನ್ಸ್ ಮಾಡ್ತಿದ್ರೆ ಅಥವಾ ಡಿಕ್ಲರೇಷನ್ ಸೂಟ್ಗಳು ಅಥವಾ ಇಂಜೆಕ್ಷನ್ ಸೂಟ್ಗಳು ಬಂದಾಗ ಇಂಜೆಕ್ಷನ್ ಸೂಟ್ ನಲ್ಲಿ ಹೆಚ್ ಕೆ ಕೊಡ್ತಾರೆ ಟ್ವೆಲ್ ಟು ಕಾಲಮಿಗೆ ಕೊಡ್ತಿದ್ರು ಈಗ ಅದಿಲ್ವೇ ಇಲ್ಲ ಯಾವನಲ್ಲಿ ಕಾಲಮ್ ನಂಬರ್ ನೈನ್ ಅಲ್ಲಿ ಇರ್ತಾನೆ ಆ ಟೋಲ್ ಟು ನಲ್ಲಿ ಅವನೇ ಬರಬೇಕು ಇಲ್ಲಾಂದ್ರೆ ಆ ಸಾಫ್ಟ್ವೇರ್ ಆಪರೇಟ್ ಆಗಲ್ಲ ಅಂತಕ್ಕಂಥ ಒಂದ್ ಬಂದಿದೆ ಯಾಕಂದ್ರೆ ಇವರು ಅಫಿಷಿಯಲ್ಸ್ ಏನೇನಾರ ಮಿಸ್ಗೈಡ್ ಮಾಡ್ತಿರ್ತಾರೆ ಮಿಸ್ಲೀಡ್ ಮಾಡ್ತಿರ್ತಾರೆ ಅದೆಲ್ಲ ಆಗ್ಬಾರ್ದು ಅಂತ ಹೇಳಿ ಸೊ ಆ ರೀತಿ ಕಾಲಂ ನಂಬರ್ ನೈನ್ ಆಫ್ ದಿ ಆರ್ ಟಿ ಸಿ ಅಂಡ್ ಕಾಲಂ ನಂಬರ್ ಟ್ವೆಲ್ ಟು ಆಫ್ ದಿ ಆರ್ ಟಿ ಸಿ ಅದಿ ಹೋಲ್ಡರ್ ಆರ್ ಹೋಲ್ಡರ್ ಆರ್ ಪರ್ಸನ್ ಹೋಲ್ಡಿಂಗ್ ದಿ ಲ್ಯಾಂಡ್ ಅವ್ರ ಹೆಸರು ಮತ್ತೆ person cultivating the land that is very important the object of uh, and one of the essential feature of a revenue land is cultivation that is uh, the definition of agriculture agriculturist is a person who personally mm -hmm. cultivates any revenue land is called as agriculturist so uh, these are all the minimum required uh, aspects as far as today's uh, party is concerned and uh, my friends ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಅದೊಂದು ಚಾಪ್ಟರ್ ಏನಿದೆಯಲ್ಲ ಸೆಕ್ಷನ್ ಸೆವೆಂಟಿ ನೈನ್ ಎ ಬಿ ಸಿ ಅದರಲ್ಲೂ ಈಗ ಪ್ರತಿನಿತ್ಯ ನಡೀತಾ ಇರತಕ್ಕಂಥದ್ದು ಸೆಕ್ಷನ್ ಸೆವೆಂಟಿ ನೈನ್ ಬಿ ಪರ್ಸನ್ ಬಿ ಕಾಲ್ಡ್ ಆಸ್ ಅಗ್ರಿಕಲ್ಚರ್ ಕೆನ್ ಹೋಲ್ಡ್ ದಿ ಲ್ಯಾಂಡ್ ಅಲ್ಲಿ ಮೂಲ ಪ್ರಿಯಾಂಬಲ್ ಏನ್ ಹೇಳುತ್ತೋ ಅದಕ್ಕೆ ಸ್ವಲ್ಪ ಇದು ವ್ಯತ್ಯಾಸ ಆಗ್ತಾ ಇದೆ ಅದರಲ್ಲೂ ಪ್ರೋಸ್ ಅಂಡ್ ಕಾನ್ಸ್ ಇದಾವೆ ಇನ್ನೂ ಅದು ಬಂದಿಲ್ಲ ಒಮ್ಮತಕ್ಕೆ ಬಂದಿಲ್ಲ ಅಂತ ಈಗ ನೆನ್ನೆ ನ್ಯೂಸ್ ಆದ್ರೂ ಅದನ್ನ ಚರ್ಚೆ ಮಾಡೋದು ತಪ್ಪಲ್ಲ

ಬಹಳ ಮುಖ್ಯವಾಗಿ ನಮ್ಮ ಸಿವಿಲ್ ಪ್ರಕರಣಗಳನ್ನ ಮತ್ತು ರೆವಿನ್ಯೂ ನ್ಯಾಯಾಲಯದಲ್ಲಿ ಪ್ರಕರಣ ನಡೆತ ನಡೆಸ್ತಕ್ಕಂಥ ವಕೀಲರುಗಳಿಗೆ ಸ್ವಲ್ಪನಾದ್ರೂ ಅದರಿಂದ ಸಹಾಯ ಆದ್ರೆ ನಾವು ಒಂದು ಈ ಹಮ್ಮಿಕೊಂಡಿರ್ತಕ್ಕಂಥ ಈ ಅವಧಿ ನಿಜಕ್ಕೂ ಫಲಪ್ರದ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅದು ಆಗ್ಲಿ ಅಂತ ಹೇಳಿ ಆಸೆ ಪಡ್ತೀನಿ ದಯಮಾಡಿ ಅದನ್ನ ಸ್ವಲ್ಪ ಇವತ್ತು ಹೇಳಿದ್ದನ್ನ ಬಸವರಾಜ್ ಅವ್ರು ಹೇಳ್ಬಿಟ್ರಿ ಇವತ್ತಿನ್ನೇನಿಲ್ಲ ಮುಗಿದೋಯ್ತು ಅಂತ ದಯಮಾಡಿ ತಿಳ್ಕೊಳ್ಬಿಟ್ರಿ ಇವತ್ತಿಂದ ಪ್ರಾರಂಭ ಮಾಡ್ರಿ ಮುಗುದಿಲ್ಲ ಇವತ್ತಿಗೆ ಮುಗಿತು ಅಂತ ತಿಳ್ಕೊಬೇಡ್ರಿ ಇವತ್ತಿಂದ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಈ ಒಂದು ಅವಧಿಗೆ ಈ ಒಂದು ಅವಧಿಗೆ ನಾನು ಕೊನೆ ಹಾಕ್ತಾ ಇದ್ದೀನಿ ನಮಸ್ಕಾರ